ನಾವು ಈ ಭಾನುವಾರ ನಾವು ಈ ಭಾನುವಾರ ದಿನದಂದು ನಾವು ಉಪವಾಸ ಪ್ರಾರ್ಥನೆ ಮತ್ತು ಕಾಣಿಕೆ ದಶಾಂಶ ಎಂಬ ಪಾಠವನ್ನು ನಾವು ನೋಡೋಣ. ಪ್ರಿಯ ಸಹೋದರ ಮತ್ತು ಸಹೋದರರೇ, ನಮ್ಮ ಸಹೋದರಾದಂಥ ಕ್ರಿಸ್ಟೋಫರ್ ಬ್ರದರ್ ನಮಗೆಲ್ಲರಿಗೂ ಕೂಡ ವಾಕ್ಯ ಸಂದೇಶನ ಕೊಡಬೇಕಾಗಿ ಕೇಳ್ಕೊತೇನೆ. ಕ್ರಿಸ್ತನಲ್ಲಿ ದ್ವಿತೀಯ ಸೌರ ಸರಿರೆ ನಿಮ್ಮೆಲ್ಲರಿಗೂ ನಮ್ಮ ಕರ್ತನು ರಕ್ಷಕನಾಗಿರುವ ಯೇಸು ಕ್ರಿಸ್ತನ ಅಮೂಲ್ಯವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳನ್ನು ಹೇಳ್ಕೊಳ್ತೇನೆ. ತಂದೆಯ ದೇವರ ಒಂದು ಮಹಾಕೃಪೆಯಿಂದ ತಂದೆಯ ದೇವರು ಕಳೆದ ವಾರದೆಲ್ಲ ನಮ್ಮನ್ನು ಕಾದು ಕಾಪಾಡಿ ಈ ವಾರದ ಮೊದಲನೇ ದಿನದಲ್ಲಿ ಆತನ ಸನ್ನಿಧಾನದಲ್ಲಿ ನಮ್ಮನ್ನೆಲ್ಲರೂ ನಾವು ಒಂದುಗೂಡಿಸಿದ್ದಾರೆ. ಅದಕ್ಕಾಗಿ ನಾವು ತಂದೆಯ ದೇವರಿಗೆ ನಾವು ಸ್ತುತಿ ಸ್ತೋತ್ರಗಳನ್ನ ಸಲ್ಲಿಸೋಣ. ಆತನ ಸನ್ನಿಧಾನದಲ್ಲಿ ನಮ್ಮನ್ನೆಲ್ಲ ಒಂದುಗೂಡಿಸಿ ಆತನ ವಾಕ್ಯವನ್ನು ಧ್ಯಾನಿಸೋದಕ್ಕೂ ಮತ್ತು ಇಂತಹ ಒಂದು ಸಹೋದರ ಒಂದು ಅನ್ಯೋನ್ಯತೆ ಐಕ್ಯತೆಯನ್ನ ಕೂಡ ನಮ್ಗೆ ಏರ್ಪಾಡು ಮಾಡಿಕೊಟ್ಟಂತ ತಂದೆಯ ದೇವರಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ಸ್ತೋತ್ರಗಳನ್ನ ಕೂಡ ಇಸ್ ವೇಳೆಯಲ್ಲಿ ದೇವರಿಗೆ ಸಲ್ಲಿಸುತ್ತೇನೆ. ಪ್ರೀತಿಯ ಸೌರ ಸೌರ್ಯರೇ, ಇವತ್ತು ನಾವು ನೋಡುವಂತ ಒಂದು ಪಾಠ ಯಾವುದ್ರ ಬಗ್ಗೆ ಅಂತ ನೋಡೋದಾದ್ರೆ, ನಾವು ನೋಡೋದು ಉಪವಾಸ ಮತ್ತು ಕಾಣಿಕೆ ಮತ್ತು ದಶಮ ಭಾಗ. ಇದ್ರ ಬಗ್ಗೆ ಇವತ್ತಿನ ಪಾಠದಲ್ಲಿ ಏನ್ ಮಾಡೋಣ, ನಾವು ಧ್ಯಾನಿಸೋಣ. ಪ್ರೀತಿಯ ಸೌರ ಸೌರ್ಯರೇ, ಇವತ್ತು ನಾವು ನೋಡುವಂಥದ್ದು ಏನಪ್ಪಾ ಅಂದ್ರೆ, ಕ್ರೈಸ್ತರ ಒಂದು ಒಂದು ಸಭೆಗಳಲ್ಲಿ ಏನೆಲ್ಲ ನೋಡ್ತೀವಿ ಅಂದ್ರೆ, ಕಾಣಿಕೆ ಬಗ್ಗೆ ತುಂಬಾನೇ ನಾವು ನೋಡ್ತಾ ಇದ್ದೀವಿ. ನಾವು ಕೂಡ ಹಲವಾರು ಸಾರಿ ಏನ್ ಮಾಡಿದೀವಿ, ನಾವು ಸಭೆ ಇಂತಹ ಒಂದು ಹೆಸರು ಸಭೆಯಲ್ಲಿ ನಾವು ಇದ್ದು ಈಗ ನಾವೆಲ್ಲ ಸತ್ಯವನ್ನ ತಿಳಿದು ಅದ್ರಿಂದ ನಾವು ಬೆಳಗ್ಗೆ ಬಂದಿದ್ವಿ. ಆದ್ರೂ ಕೂಡ ನಮ್ಮಲ್ಲಿ ಹಲವಾರು ಪ್ರಶ್ನೆಗಳು ಏನಾಗ್ಬೇಕು ಬಂದಿರ್ಬೇಕು. ಏನಪ್ಪಾ ಇಲ್ಲಿ ನಾವು ಬಂದ ಮೇಲೆ ಇಲ್ಲಿ ಒಂದು ಆರಾಧನೆ ಏನಾಗಿದೆ, ಅಂದ ಆರಾಧನೆ ಒಂದು ಮೆಥಡ್ ಆಫ್ ಸರ್ವಿಸ್ ಏನಾಗಿದೆ, ಚೇಂಜ್ ಆಗಿದೆ ಅಲ್ಲ ಅಂತ ನಮ್ಗೆ ಏನಾಗುತ್ತೆ ಒಂದು ಯೋಚನೆ ಬರ್ಬೋದು. ಅಲ್ಲಿ ಆದ್ರೂ ನಾವು ಏನ್ ಮಾಡ್ತಾ ಇದ್ದ ಅಂದ್ರೆ, ತುಂಬಾ ಹಾಡುಗಳು ಆಡ್ತಾ ಇದ್ದು, ಚಪ್ಪಲ ಹೊಡೆದು, ಆಮೇಲೆ ಡ್ರಮ್ಸ್ ಹೊಡೆದು ದೇವ್ರನ್ನ ಏನ್ ಮಾಡ್ತಾ ಇದ್ದೋ ಆರಾಧನೆಗಳು ಮಾಡ್ತಾ ಇದ್ದು. ಆಮೇಲೆ ಅಲ್ಲಿ ಒಂದು ಅವರು ಆರಾಧನೆ ಅಂತ ಏನ್ ಮಾಡ್ತಾ ಇದ್ರು, ಕೈ ಹೊಡೆಯೋದು, ಚಪ್ಪಲ ಹೊಡೆಯೋದು, ಹಾಡುಗಳು ಆಡೋದು, ಇಂತಹ ಕಾರ್ಯಗಳನ್ನ ಮಾಡೋದು. ಆಮೇಲೆ ಸ್ವಲ್ಪ ಹೊತ್ತು ಏನ್ ಮಾಡ್ತಾ ಇದ್ರು, ದೇವರ ವಾಕ್ಯನ ಅಲ್ಲಿ ಹೇಳ್ತಾ ಇದ್ರು. ಅದು ಕೂಡ ಹಲವಾರು ಸಮಯದಲ್ಲಿ ಅವರ ಒಂದು ಮುಖ್ಯವಾಗಿ ಅವರ ವಿಷಯವಾಗಿ ಅದಕ್ಕೆವಾಗಿ ಮಾತಾಡೋದು ಇಂತೆಲ್ಲ ನಾವು ಸಭೆಗಳಲ್ಲಿ ನೋಡಿದ್ದು. ಆ ನಂತರ ಉಪವಾಸ ಪ್ರೇಯರ್ ಕೂಡ ಜಪ ಕೂಡ ಏನಾಗಿತ್ತು ಅಲ್ಲಿ ನಡೀತಾ ಇತ್ತು. ವಾರದಲ್ಲಿ ಒಂದು ದಿನ ಉಪವಾಸ ಜಪ ಇತ್ತು, ಆಮೇಲೆ 3 ದಿನ ಉಪವಾಸ ಜಪ, ಈ ತರ ಫಾಸ್ಟಿಂಗ್ ಪ್ರೇಯರ್ಸ್ಗಳು ಕೂಡ ನಾವು ಏನ್ ಮಾಡಿದ್ವಿ ಭಾಗವಹಿಸಿರ್ತೀವಿ. ನಾವು ಕೂಡ ಫಾಸ್ಟಿಂಗ್ ಎಲ್ಲ ಮಾಡಿರ್ತೀವಿ. ಆದ್ರೆ ಇಲ್ಲಿ ಬಂದ ಮೇಲೆ ಇದೆಲ್ಲ ಏನಾಗಿರ್ಬೇಕು ನಿಮ್ಗೆ ಚೇಂಜ್ ಆಗಿದೆ ಅಂತ ನಿಮ್ಗೆ ಕಾಣ್ತದೆ. ಇಲ್ಲಿ ನಾವು ಒಂದು ಹಾಡು ಅಥವಾ 2, 3 ಹಾಡುಗಳು ಏನಾಗ್ತೀವಿ ಹಾಡೋದು. ಆ ನಂತರ ದೇವರ ವಾಕ್ಯಕ್ಕೆ ತುಂಬಾ ಮುಖ್ಯತ್ವ ಕೊಡೋದು, ಇಂತ ಕಾರ್ಯಗಳಲ್ಲಿ ನಾವ್ ಏನ್ ಮಾಡ್ತೀವಿ ಇದರಲ್ಲಿ ಭಾಗವಹಿಸ್ತೀವಿ. ಆದ್ರಿಂದ ಕೆಲವರಿಗೆ ಏನಾಗಿರ್ಬೇಕು ಒಂದು ಅತೃಪ್ತಿ ಕೂಡ ಬಂದಿರ್ಬೇಕು, ಏನಪ್ಪಾ ಅಲ್ಲಾದ್ರೂ ತುಂಬಾ ಹಾಡುಗಳು ಆಡ್ತಾ ಇದ್ದೋ, ದೇವನ ಆರಾಧನೆ ಮಾಡ್ತಾ ಇದ್ದ, ಇದೇ ಆರಾಧನೆ ಅಂತ ನಾವು ಅನ್ಕೊಂಡಿದ್ದೀವಿ. ಆದ್ರೆ ಇವತ್ತು ಪಾಠದಲ್ಲಿ ಸರಿಯಾದ ಆರಾಧನೆ ಏನು, ದೇವರನ್ನ ಆರಾಧಿಸೋದಂದ್ರೆ ಏನು, ಮತ್ತೆ ಉಪವಾಸ ಅಂದ್ರೆ ಏನು, ಉಪವಾಸ ಜಪ ಈಗ ನಾವು ಏನ್ ಮಾಡಲ್ಲ ಇಲ್ಲಿ ನಾವು ನಡೆಸಲ್ವಲ್ಲ ಇವರು ಅಂತ ಕೂಡ ನಮ್ಗೆ ಏನಾಗುತ್ತೆ ಒಂದು ಪ್ರಶ್ನೆ ಬರುತ್ತೆ. ಆಮೇಲೆ ಕಾಣಿಕೆ ವಿಷಯವಾಗಿ ನೋಡೋದಾದ್ರೆ ಅಲ್ಲಿ ವಾರ ವಾರ ಏನ್ ಮಾಡ್ತಾ ಇದ್ರು, ಕಾಣಿಕೆ ತಗೊಳ್ತಾ ಇದ್ರು, ಬ್ಯಾಗ್ ತಗೊಬಂದ್ಬಿಟ್ಟು, ಏನ್ ಮಾಡೋದು ಕಾಣಿಕೆ ಬ್ಯಾಗು ತಗೊಬಂದ್ಬಿಟ್ಟು ಎಲ್ಲರ ಹತ್ರ ಕಾಣಿಕೆನ ವಸೂಲಿ ಮಾಡ್ತಾ ಇದ್ರು. ಆಮೇಲೆ ಆ ಸಭೆಯ ಒಂದು ಪಾಸ್ಟರ್ ದಶಮ ಭಾಗ ಎಂಬ ಒಂದು ಭಾಗವನ್ನ ಕೂಡ ಅವರು ತಗೊಳ್ತಾ, ಅಂದ್ರೆ ಅವರು ಪಡುವಂತ ಸ್ಯಾಲರಿಯಲ್ಲಿ ಸಂಬಳದಲ್ಲಿ 10% ಏನ್ ಮಾಡ್ಬೇಕು ಅವರು ಆ ಪಾಸ್ಟರ್ಗೆ ಏನಾಗ್ಬೇಕು ಕೊಡಬೇಕು ಎಂಬುದನ್ನ ಕೂಡ ಅವ್ರು ಏನ್ ಮಾಡ್ತಾ ಇದ್ರು, ಈ ತರ ಹಲವಾರು ವಿಷಯಗಳನ್ನ ಹೇಳಿ ನಮ್ಮನ್ನೆಲ್ಲ ಈ ತರ ಕಾರ್ಯಗಳು ನಾವ್ ಏನ್ ಮಾಡ್ತಾ ಇದ್ದೋ ನಾವು ನಡೀತಾ ಇದ್ದೋ. ಈಗ ಏನಾಗಿದಪ್ಪ ಅಂದ್ರೆ ಈಗ ಹಲವಾರು ಬದಲಾವಣೆಗಳು ನಾವ್ ಇಲ್ಲಿ ಏನ್ ಮಾಡ್ತಾ ಇದ್ವಿ ನೋಡ್ತಾ ಇದ್ವಿ. ಸೊ ಇವ್ರು ಮಾಡ್ತಾ ಇರೋದೆಲ್ಲ ವೆಚ್ಚದ ಪ್ರಕಾರನೇ ಇದೆಯಾ ಎಂಬುದನ್ನೆಲ್ಲ ಕೂಡ ನಾವೇನ್ ಮಾಡೋಣ
ನಾವು ಮೊದಲನೇದಾಗಿ ನಾವು ಇವತ್ತಿನ ಪಾಠದಲ್ಲಿ ನೋಡೋಣ. ಸರಿ, ಅಲೆ ಒಡಂಬಡಿಕೆಯಲ್ಲಿ ಹಲವಾರು ಮಂದಿ ಉಪವಾಸ ಮಾಡಿದ್ದಾರೆ, ಜಪಗಳು ಮಾಡಿದ್ದಾರೆ. ಹೊಸ ಒಡಂಬಡಿಕೆಯಲ್ಲಿ ಕೂಡ ನೋಡ್ತೀವಿ. ಆಮೇಲೆ ದೇವನ ಆರಾಧನೆ ಮಾಡೋ ವಿಷಯವಾಗಿ ನಾವು ಏನ್ ಮಾಡೋಣ, ಫಸ್ಟ್ ನಾವು ನೋಡೋಣ. ದೇವನ ಆರಾಧನೆ ಮಾಡೋದಂದ್ರೆ ಏನು, ಆರಾಧನೆ ಅಂದ್ರೆ ಸರಿಯಾದ ಆರಾಧನೆ ಅಂದ್ರೆ ಏನು ಅಂತ ನಾವು ರೋಮ ಪತ್ರಿಕೆ 12ನೇ ಅಧ್ಯಾಯದಲ್ಲಿ ಮೊದಲನೇ ವಚನದಲ್ಲಿ ಏನಾಗ್ತೀವಿ ಓದ್ತೀವಿ. ರೋಮನ್ಸ್ 12:1 ಓದನ ಓದ್ರಿ, ಅಲ್ಲಿ ಏನ್ ಹೇಳುತ್ತೆ ಅಂತ ನಾವು ನೋಡೋಣ. ಆದ್ದರಿಂದ ಸಹೋದರರೇ, ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ನೀವು ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆಯು. ನೋಡಿದ್ರ ಇಲ್ಲಿ ಅಪೋಸ್ತಲರು ಬರೀತಾರೆ ಏನಪ್ಪ ಅಂದ್ರೆ, ದೇವರನ್ನ ಆರಾಧನೆ ಮಾಡುವುದು ಏನಪ್ಪ ಅಂತ ನೋಡೋದಾದ್ರೆ ಇಲ್ಲಿ ಹೇಳ್ತಾರೆ, ಪ್ರಿಯ ಸಹೋದರ ನಿಮ್ಮನ್ನ ಏನ್ ಮಾಡ್ರಿ, ಸಜೀವ ಯಜ್ಞವಾಗಿ ನೀವೇನ್ ಮಾಡ್ರಿ, ನಿಮ್ಮನ್ನ ಅರ್ಪಿಸಿರಿ. ಇದೇ ನೀವು ಮಾಡುವಂತ ವಿವೇಕಪೂರ್ವವಾದ ಆರಾಧನೆ. ಅಂದ್ರೆ ಆರಾಧನೆ ಅಂದ್ರೆ ಮೊದಲನೇದಾಗಿ ನಾವು ತಿಳಿಯೋಣ, ಫಸ್ಟ್ ವರ್ಷಿಪ್ ಅಂದ್ರೆ ಏನಪ್ಪ ಅಂತ ನೋಡೋದಾದ್ರೆ, ವರ್ಷಿಪ್ ಅಂದ್ರೆ ನಾವು ಆಡಾಡೋದು, ಚಪ್ಪಲ ಹೊಡಿಯೋದು, ಇದೆಲ್ಲ ವರ್ಷಿಪ್ ಅಲ್ಲ. ಇದು ವರ್ಷಿಪ್ ಅಲ್ಲಿ ಒಂದು ಭಾಗ ಅಷ್ಟೇ, ನಮ್ ಟು ಪ್ರಿಪೇರ್, ನಮ್ಮ ಮನಸ್ಸನ್ನ ಸಿದ್ಧ ಮಾಡೋದಕ್ಕೆ, ದೇವರ ವಾಕ್ಯವನ್ನ ಕೇಳೋದಕ್ಕೆ, ನಮ್ಮನ್ನ ಸಿದ್ಧಪಡಿಸೋದಕ್ಕೆ ಒಂದು ಹಾಡನ್ನ ನಾವು ಆಡಿ ನಮ್ಮ ಮನಸ್ಸು ಅಲ್ಲಲ್ಲಿ ಏನಾಗುತ್ತೆ ತಿರುಗ್ತಾ ಇರ್ತದಲ್ಲ, ಅದರಿಂದ ಮನಸ್ಸನ್ನ ಒಂದು ಕಡೆಗೆ ತರೋದಕ್ಕೆ, ನಮ್ಮ ಮೈಂಡ್ ನ ಪ್ರಿಪೇರ್ ಮಾಡೋದಕ್ಕಾಗಿ ಏನ್ ಮಾಡ್ತೀವಿ, ಒಂದು ಹಾಡನ್ನ ಆಡಿ ಆ ಒಂದು ಒಂದು ಪ್ರೇಯರ್ ಮೈಂಡ್ಗೆ ಏನಾಗ್ತೀವಿ, ನಾವು ಬರೋದಕ್ಕೆ ಸಿದ್ಧಪಡಿಸೋದಕ್ಕಾಗಿನೇ ನಾವು ಏನ್ ಮಾಡ್ತೀವಿ, ಫಸ್ಟ್ ಓಪನಿಂಗ್ ಒಂದು ಹಾಡು ಮಧ್ಯದಲ್ಲಿ ಹಾಡು ಆಡ್ತೀವಿ. ಆದ್ರೆ ಆರಾಧನೆ ಅಂದ್ರೆ ಏನಂದ್ರೆ, ನಮ್ಮ ದೇಹವನ್ನೇ ದೇವರಿಗೆ ಏನ್ ಮಾಡ್ಬೇಕು, ಸಜೀವ ಯಜ್ಞವಾಗಿ ನಾವು ಅರ್ಪಿಸುವುದೇ ನಾವು ದೇವರಿಗೆ ಮಾಡುವಂತ ವಿವೇಕಪೂರ್ವವಾದ ಆರಾಧನೆ. ಸಾಡಾಡೋದು, ಸಪ್ಲ ಹೊಡಿಯೋದು, ತಾಳ ಹಾಕೋದು, ಡ್ರಮ್ಸ್ ಹೊಡಿಯೋದು, ಕೀಬೋರ್ಡ್ ಹಾಕಿ ಮ್ಯೂಸಿಕ್ ಮಾಡಿಸೋದು, ಇದೇ ಆರಾಧನೆ ಅಂತ ಅನ್ಕೊಂಡ್ರೆ ನಮ್ಗಿಂತ ಬೇರೆ ಮತದವರು ಕೂಡ ಈ ತರ ಏನ್ ಮಾಡ್ತಾ ಇದಾರೆ ಮಾಡ್ತಾರೆ. ಹಿಂದೂಸ್ ಕೂಡ ಆಡಾಡ್ತಾರೆ, ಅವರು ಏನ್ ಮಾಡ್ತಾರೆ ಡ್ರಮ್ಸ್ ಎಲ್ಲ ಹೊಡೆದು ಅವ್ರು ದೇವರಿಗೆ ಏನ್ ಮಾಡ್ತಾರೆ ಪೂಜೆ ಮಾಡ್ತಾರೆ. ದೇವ್ರು ಇಂಥ ವಿಷಯದಲ್ಲಿ ಸಂತೋಷ ಪಡ್ತಾರಾ, ಇಂಥ ವಿಷಯವನ್ನ ದೇವ್ರು ಮೆಚ್ಚಿಸ್ತಾರ ಅಂದ್ರೆ ಖಂಡಿತ ಅದು ಮಾಡೋದು ತುಂಬಾ ಈಸಿ. ಆಡಾಡೋರ್ನ ದೇವ್ರು ಆಯ್ಕೆ ಮಾಡ್ಕೊಳ್ಳೋದಾದ್ರೆ ದೇವ್ರು ನಮ್ಮನ್ನ ಬಿಟ್ಬಿಟ್ಟು ಯಾರನ್ನ ಆಯ್ಕೆ ಮಾಡೋದ್ ಬೇಕಾಗಿತ್ತಂದ್ರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಇಳಯರಾಜ, ಈ ತರ ಒಲೆ ಒಲೆ ಸಿಂಗರ್ಸ್ಗಳನ್ನ ಏನ್ ಮಾಡ್ಬೇಕು ದೇವ್ರು ಆಯ್ಕೆ ಮಾಡ್ಬೋದಾಗಿತ್ತು. ಆದ್ರೆ ದೇವ್ರ ಉದ್ದೇಶ ಅದಲ್ಲ. ದೇವ್ರ ಉದ್ದೇಶ ಏನಾಗಿದೆ ಅಂದ್ರೆ, ನಾವು ಆತನಿಗೆ ಅರ್ಪಿಸುವುದು ದೇವರಿಗೆ ಆರಾಧನೆ, ಸಜೀವ ಯಜ್ಞವಾಗಿ ನಮ್ಮ ದೇಹವನ್ನು ಅರ್ಪಿಸಬೇಕಂತೆ. ನಮ್ಮ ದೇಹವನ್ನ ಸಜೀವ ಯಜ್ಞವಾಗಿ ಅರ್ಪಿಸೋದಂದ್ರೆ ಏನಪ್ಪ ಅಂದ್ರೆ, ನಮ್ಮ ದೇಹದಲ್ಲಿರುವಂತ ಒಂದೊಂದು ಅಂಗವು ಕೂಡ ಅವ್ರಿಗಾಗಿ ಅರ್ಪಿಸಬೇಕು. ಈಗ ಉದಾಹರಣೆಗೆ ನನ್ನ ಕಣ್ಣಿದೆ, ನನ್ನ ಕಣ್ಣನ್ನ ನಾವು ಏನ್ ಮಾಡ್ಬೋದು, ನಾನು ನನ್ನ ಕಣ್ಣಿಂದ ನಾನು ಟಿವಿ ನೋಡ್ಬೋದು, ನಾನು ಕ್ರಿಕೆಟ್ ನೋಡ್ಬೋದು, ಆತರ ನನ್ನ ಎಂಜಾಯ್ ಮಾಡಿಸೋದಕ್ಕೆ, ನನ್ನ ಎಂಟರ್ಟೈನ್ಮೆಂಟ್ ಮಾಡೋದಕ್ಕಾಗಿ ನಾನು ಈ ಕಣ್ಣನ್ನ ನನ್ನ ಕಿವಿಯನ್ನ ಏನ್ ಮಾಡ್ಬೋದು ಇದಕ್ಕೆ ಉಪಯೋಗ ಮಾಡಿ ನನ್ನನ್ನ ಸಂತೋಷ ಪಡಿಸ್ಕೋಬಹುದು. ಆದ್ರೆ ಅದನ್ನೆಲ್ಲ ನಾನು ದ್ವೇಷಿಸಿ ಅದನ್ನೆಲ್ಲ ಬಿಟ್ಟು ದೇವರ ವಿಷಯಕ್ಕೆ ನನ್ನ ಕಣ್ಣು ಕಿವಿ ನಾನು ಏನ್ ಮಾಡ್ತೀನಿ ನಾನು ಉಪಯೋಗ ಮಾಡ್ತೀನಿ ಅಂದ್ರೆ ಅದು ಒಂದು ಸಜೀವ ಯಜ್ಞವಾಗಿದೆ. ಈಗ ನೋಡಿ, ನೀವೆಲ್ಲ ಕಿವಿ ಬಿಟ್ಟು ಕೇಳ್ತಾ ಇದ್ದೀರಾ ಅಂದ್ರೆ, ಈ ಸಮಯವನ್ನ ಈ 1 hour 1.5 hours ನೀವು ಏನ್ ಮಾಡ್ತಾ ಇದ್ದೀರಾ, ನಿಮ್ಮ ಒಂದು ಕೆಲ್ಸಗಳನ್ನ ಬಿಟ್ಟು ದೇವರಿಗೋಸ್ಕರ ನೀವು ಅರ್ಪಿಸಿದ್ರ, ಇದೇ ಒಂದು ವಿವೇಕಪೂರ್ವವಾದ ಒಂದು ಆರಾಧನೆ, ಒಂದು ಭಾಗ, ಒಂದು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಅದೇ ತರ ನಮ್ಮ ಕೈ, ನಮ್ಮ ಕಾಲು, ನಮ್ಮ ಯೋಚನೆ, ನಮ್ಮ ಹೃದಯ, ಇವುಗಳೆಲ್ಲವೂ ಕೂಡ ನಾವು ದೇವರಿಗಾಗಿ ಅರ್ಪಿಸುವುದು ಏನಾಗಿದೆ ಅಂದ್ರೆ, ಇದು ಒಂದು ದೇವರಿಗೆ ನಾವು ಮಾಡುವಂತ ಆರಾಧನೆ. ಅದೇ ಪೌಲರು ಇಲ್ಲಿ ಹೇಳ್ತಾರೆ, ಇದೇ ವಿವೇಕಪೂರ್ವವಾದ ಆರಾಧನೆ ಅಂತಾರೆ. ಅಲ್ಲೆಲ್ಲುಯಾ, ಸೋತ್ರ 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 ಅಂತ ಹೇಳೋದು ಆರಾಧನೆ ಅಂತ ನೋಡಿದ್ರೆ ಅದನ್ನ ಹೇಳೋದು ತುಂಬಾ ಈಸಿ. ನಾವು ಇವತ್ತು ಸಾಯಂಕಾಲವರೆಗೆ ಕೂಡ ಹೇಳೋದನ್ನ, ಬೆಳಗ್ಗೆಯಿಂದ ಹಿಡ್ಕೊಂಡು ಸಾಯಂಕಾಲವರೆಗೆ ಏನ್ ಮಾಡ್ಬೋದು ಹೇಳ್ಬೋದು, ಅದು ತುಂಬಾ ಸುಲಭ, ಅದೇನ್ ಕಷ್ಟ ಇದೆ.
ಬೇರೆ ಮತದನ್ನ ಬಿಟ್ಟರೆ ಅವರು ಇದಕ್ಕಿಂತ ಹೆಚ್ಚಾಗಿ ಹೇಳ್ತಾರೆ. ಆದ್ರೆ ನಮ್ಮ ಆಶಯ ಅಂಶಗಳನ್ನ ನಾವು ನಿರಾಕರಿಸ್ಬಿಟ್ಟು ನೋಡಿ, ನಮ್ಮ ಎಂಟರ್ಟೈನ್ಮೆಂಟ್ ನ ನಿರಾಕರಿಸ್ಬಿಟ್ಟು ನಮ್ಮನ್ನೇ ನಮ್ಮ ಹೃದಯ ನಮ್ಮ ಕಣ್ಣು ಕಿವಿ ಬಾಯಿ ಇವೆಲ್ಲ ದೇವರಿಗೋಸ್ಕರನೇ ಅರ್ಪಿಸೋದಾದ್ರೆ ಅದು ಇಂತ ಒಂದು ಕಷ್ಟ ಇರ್ತದೆ ಅಲ್ವಾ. ಆದ್ರೆ ಕೆಲವ್ರು ಮಾಡ್ತಾರೆ, ಎಲ್ಲರೂ ಮಾಡಲ್ಲ, ಕೆಲವರು ದೇವ್ರನ್ನೇ ನೆನ್ಸ್ಕೊಂಡಿರ್ತಾರೆ. ಸೊ ಇದು ಏನಾಗಿದೆಪ್ಪ ಅಂದ್ರೆ, ಇದು ಒಂದು ಇದೇ ನಿಜವಾದ ವಿವೇಕಪೂರ್ವವಾದ ಆರಾಧನೆ. ಸದೇ ಬೈಬಲ್ ಅಲ್ಲಿ ನಾವು ನೋಡೋದಾದ್ರೆ ಅಲ್ಲೆ ಒಡಂಬಡಿಕೆಯಲ್ಲಿ ಕೂಡ ಅವ್ರೇನ್ ಮಾಡ್ತಾ ಇದ್ರು, ಇಸ್ರೇಲ್ ಜನರು ದೇವದರ್ಶನ ಗುಡಾರದಲ್ಲಿ ದೇವರಿಗೆ ಆರಾಧನೆ ಮಾಡ್ತಾ ಇದ್ರು. ಏನ್ ಆರಾಧನೆ ಅಂದ್ರೆ, ಆರಾಧನೆ ಅಂದ್ರೆ ಕಂಪ್ಲೀಟ್ ವರ್ಷಿಪ್ ಅಂದ್ರೆ ಏನಪ್ಪ ಅಂದ್ರೆ, ಬಲಿ ಕೊಟ್ಟು ಸಲ್ಸೋದು, ದೀಪ ಅಣಿಸೋದು ದೇವದರ್ಶನ ಗುಡಾರದಲ್ಲಿ, ಆಮೇಲೆ ಧೂಪ ಹಾಕೋದು, ದಿನ ಮಾಡ್ಬೇಕು ಇದೆಲ್ಲ. ದಿನ ಏನ್ ಮಾಡ್ತಾ ಇದ್ರು, ದೇವದರ್ಶನ ಗುಡಾರದಲ್ಲಿ ಅವ್ರಿಗೆ ಆರಾಧನೆ ಮಾಡ್ತಾ ಇದ್ರು ದೇವರನ್ನ. ಏನಪ್ಪ ಆರಾಧನೆ ಮಾಡ್ಬೇಕಂದ್ರೆ, ಅಲ್ಲಿ ಯಜ್ಞವೇದಿಯಲ್ಲಿ ಏನ್ ಮಾಡ್ಬೇಕು, ಬಲಿಗಳನ್ನ ಸಲ್ಲಿಸೋದು. ಆ ನಂತರ ಏನ್ ಮಾಡ್ತಾ ಇದ್ರು, ಅಲ್ಲಿ ಧೂಪ ಏನ್ ಮಾಡ್ಬೇಕು ಹಾಕ್ಬೇಕು, ಆಮೇಲೆ ದೀಪ ಅಂತಿಸಬೇಕು, ಆಮೇಲೆ ಅಲ್ಲಿ ಇದ್ದಂತ ಮೇಜಲ್ಲಿ ಇದ್ದಂತ ರೊಟ್ಟಿನ ಏನ್ ಮಾಡ್ಬೇಕು ಅವ್ರು ಹಸಿವಾಗ್ಬೇಕಾದ್ರೆ ಅವ್ರು ಏನ್ ಮಾಡ್ಬೇಕು ಅದನ್ನ ತಿನ್ನೋದು. ಇದೆಲ್ಲ ಏನಾಗಿದೆ ಅಂದ್ರೆ, ಇದೆಲ್ಲ ಅವ್ರು ಮಾಡುವಂತ ಆರಾಧನೆ. ಅದೇ ತರ ನಾವು ದೇವದರ್ಶನ ಗೂಡಾರ ಯಾರಾಗಿದ್ದೀವಿ ಅಂದ್ರೆ, ನಾವೇ ದೇವದರ್ಶನ ಗೂಡಾರ. ದೇವರಿಗೆ ಆಲಯ ಈಗ ಯಾರಾಗಿದೆ, ಅಲೆ ಒಡೆನ್ ಪಡಿಕೆ ದೇವದರ್ಶನ ಗೂಡಾರ ಇತ್ತು, ಈಗ ಯಾರಪ್ಪ ಅಂದ್ರೆ ನಾವೇ ಏನಾಗಿದ್ದೀವಿ, ಒಂದು ದೇವರ ಆಲಯವಾಗಿದ್ವಿ, ಗೂಢಾರವಾಗಿದ್ವಿ. ಅದರಿಂದ ಆ ವಚನವನ್ನ ಓದೋಣ ನೋಡಿ, ಎಬ್ರಿಯ 8ನೇ ಅಧ್ಯಾಯದಲ್ಲಿ 5ನೇ ವಚನವನ್ನ ನಾವು ಓದೋಣ. ಅವರು ಪರಲೋಕದಲ್ಲಿ ಇರುವ ದೇವಾಲಯದ ಪ್ರತಿರೂಪವು ಛಾಯೆಯು ಆಗಿರುವ ಆಲಯದಲ್ಲಿ ಯಾಚಕತ್ವವನ್ನು ನಡೆಸುವವರು ಮೋಶೆಯ ದೇವದರ್ಶನ ಗುಡಾರವನ್ನು ಮಾಡಿದ್ದಕ್ಕಾಗಿ ಬೆಟ್ಟದಲ್ಲಿ ನಾನು ನಿನಗೆ ತೋರಿಸಿದ ಮಾದರಿಯ ಪ್ರಕಾರವೇ ಎಲ್ಲವನ್ನು ಮಾಡಬೇಕು ಎಂಬ ದೈವೋಕ್ತಿಯು ಅವನಿಗೆ ಉಂಟಾಯಿತಲ್ಲ. ಸ್ವಲ್ಪ ಮೇಲಿಂದ ಒಂದು ವಚನ ಮೇಲೆ ಹೋದ್ರಿ ಸಿಸ್ಟರ್, ಮೇಲಿಂದ ಓದ್ಕೊಂಡ್ ಬನ್ನಿ, ಕಾಳದಲ್ಲಿ ಮೇಲೆ ಬರ್ಬೋದು. ಈತನು ಇನ್ನು ಭೂಮಿಯ ಮೇಲೆ ಇದ್ದದ್ದೇ ಆದರೆ ಯಾಚಕನಾಗಿರುತ್ತಿರಲಿಲ್ಲ, ಯಾಕೆಂದರೆ ಧರ್ಮ ನಿಯಮದ ಪ್ರಕಾರ ಕಾಣಿಕೆಗಳನ್ನು ಸಮರ್ಪಿಸುವವರು ಇದ್ದೇ ಇರುತ್ತಾರೆ. ಅವರು ಪರಲೋಕದಲ್ಲಿರುವ ದೇವಾಲಯದ ಪ್ರತಿರೂಪವು ಛಾಯೆಯು ಆಗಿರುವ ಆಲಯದಲ್ಲಿ ಯಾಚಕತ್ವವನ್ನು ನಡೆಸುವವರು ಮೋಶೆಯು ದೇವದರ್ಶನ ಗುಡಾರವನ್ನು ಮಾಡಿದ್ದಕ್ಕಾಗಿ ಬೆಟ್ಟದಲ್ಲಿ ನಾನು ನಿನಗೆ ತೋರಿಸಿದ ಮಾದರಿಯ ಪ್ರಕಾರವೇ ಎಲ್ಲವನ್ನು ಮಾಡಬೇಕು ಎಂಬ ದೈವೋಕ್ತಿಯು ಅವನಿಗೆ ಉಂಟಾಯಿತಲ್ಲ. ಸರಿ, ಇದು ಅಲ್ಲ ಒಡಂಬಡಿಕೆಯಲ್ಲಿ ಅವರು ದೇವರನ್ನ ಏನ್ ಮಾಡ್ತಾ ಇದ್ರು, ಆರಾಧನೆ ಮಾಡ್ತಾ ಇದ್ರು. ಎಲ್ ಮಾಡ್ತಾ ಇದ್ರು ಅಂದ್ರೆ ದೇವದರ್ಶನ ಗೂಡಾರ, ಆಮೇಲೆ ಆಲಯ ಕಟ್ಟಮೇಲೆ ಆಲಯದಲ್ಲಿ ಮಾಡ್ತಾ ಇದ್ರು. ಅಲ್ಲಿ ಏನಪ್ಪ ಆರಾಧನೆ ಮಾಡೋದಂದ್ರೆ, ದೇವರಿಗೆ ಯಜ್ಞನ ಸಲ್ಲಿಸೋದು ಮತ್ತು ಧೂಪ ದೀಪ ಅಂಟೋದು ಸಾಯಂಕಾಲ, ಆಮೇಲೆ ಏನಾಗ್ಬೇಕು, ದೀಪನ ಅನ್ಸೋದು ಮತ್ತು ಧೂಪ ಹಾಕೋದು, ಮತ್ತೆ ಅಲ್ಲಿರುವಂತ ಮೇಜಲ್ಲಿ ಇರುವಂತ ರೊಟ್ಟಿನ ಏನ್ ಮಾಡ್ಬೇಕು, ಪವಿತ್ರ ಸ್ಥಳದಲ್ಲಿ ತಿನ್ನಬೇಕು. ಸೊ ಈಗ ದೇವದರ್ಶನ ಗೂಡಾರ ಯಾರಂದ್ರೆ, ನಾವೇ ದೇವರ ಆಲಯವಾಗಿದ್ದೀವಿ, ಇದು ಒಂದು ಛಾಯೆಯಾಗಿದೆ. ಈಗ ನಾವು ಏನಾಗಿದ್ದೀವಿ, ದೇವರ ಆಲಯವಾಗಿದ್ದೀವಿ, ನಾವೇ ದೇವದರ್ಶನ ಗೂಡಾರ. ಸೊ ಇಲ್ಲಿ ಗೂಡಾರದಲ್ಲಿ ಏನ್ ನಡಿಬೇಕಂದ್ರೆ, ಆರಾಧನೆ ನಡಿಬೇಕು. ಏನ್ ಆರಾಧನೆ ಅಂದ್ರೆ, ಬಲಿ ಸಲ್ಲಿಸ್ಬೇಕು, ದಿನ ಏನ್ ಮಾಡ್ಬೇಕು, ಯಜ್ಞನ ಸಲ್ಲಿಸ್ಬೇಕು ದೇವರಿಗೋಸ್ಕರ. ಅಂದ್ರೆ ನಾವು ಈಗ ನೋಡಿ, ನಮ್ಮ ಟೈಮ್ನ ದೇವರಿಗೋಸ್ಕರ ಏನ್ ಮಾಡ್ತೀವಿ, ಸಲ್ಲಿಸ್ತೀವಿ. ನೋಡಿ, ಈಗ ನಮ್ಗೆ ಈ ಟೈಮ್ ಇದೆಲ್ಲ, ಈ ಟೈಮ್ ಅಲ್ಲಿ ನಾವ್ ಏನ್ ಮಾಡ್ಬೋದು, ಆರಾಮಾಗಿ ರೆಸ್ಟ್ ತಗೋಬಹುದು, ನಿದ್ದೆ ಮಾಡ್ಬೋದು, ಇಲ್ಲಾಂದ್ರೆ ಒಂದು ಕ್ರಿಕೆಟ್ ನೋಡ್ಬೋದು. ಇದರ ನಮ್ಮನ್ನ ಬೇರೆ ಯಾವ್ದಾವ್ದು ವಿಷಯದಲ್ಲಿ ನಾವು ಎಂಟರ್ಟೈನ್ ಮಾಡ್ಕೊಂಡು ಇರ್ಬೋದು. ಅದನ್ನ ನಾವು ದ್ವೇಷಿಸಿ ದೇವರನ್ನ ಹುಡುಕಕ್ಕಾಗಿ ಈ ಸಮಯವನ್ನ ಒದಗಿಸಿದೀವಲ್ಲ, ಇದೇ ನಾವು ದೇವರಿಗೆ ಬಲಿ ಸಲ್ಲಿಸ್ತಾ ಇದ್ದೀವಿ. ಏನ್ ಬಲಿ ಅಂದ್ರೆ, ನಮ್ಮನ್ನ ಸಮಯ, ನಮ್ಮ ಅಂಗಗಳನ್ನ, ನಮ್ಮ ದೇಹವನ್ನ ದೇವರ ವಿಷಯದಲ್ಲಿ ಏನ್ ಮಾಡ್ತಾ ಇದೀವಿ, ನಾವು ದೇವರ ವಿಷಯದಲ್ಲಿ ಇನ್ವಾಲ್ವ್ಮೆಂಟ್ ಮಾಡ್ತಾ ಇದೀವಿ. ಆಮೇಲೆ ದೀಪ ಏನ್ ಮಾಡ್ಬೇಕು, ದೀಪ ಅನ್ಸೋ. ದೀಪ ಅಂದ್ರೆ ನಾವು ಬೆಳಕು ಕೊಡುತ್ತದೆ. ದೀಪ ಏನ್ ಮಾಡುತ್ತೆ, ಬೆಳಕು ಕೊಡುತ್ತದೆ. ಅದೇ ತರ ನಾವು ಕೂಡ
ಏನ್ ಕೊಡ್ಬೇಕು, ಈ ಲೋಕಕ್ಕೆ ಬೆಲಕಾಗಿ ಇರೋದು ಏನಾಗಿದೆ, ಇದು ಒಂದು ಆರಾಧನೆ, ಆರಾಧನೆ ಒಂದು ಭಾಗವಾಗಿದೆ. ಧೂಪ ಹಾಕೋದು ನಮ್ಗೆ ಗೊತ್ತಲ್ಲ, ದೇವದರ್ಶನ ಗುಡದಲ್ಲಿ ಪಾಠ ಕೇಳಿದ್ದೀವಿ, ಅಲ್ಲಿ ದೀಪ ಅನ್ಸೋದು ದೀಪ ಏನನ್ನ ಸೂಚಿಸ್ತದೆ ಅಂದ್ರೆ ನಮ್ಮ ನಾವು ದೇವರಿಗೆ ಲೋಕಕ್ಕೆ ಏನಾಗಿದ್ದೀವಿ, ಬೆಲಕಾಗಿದ್ದೀವಿ. ನವ ಜೀವನ ಬೇರೆಯವರಿಗೆ ಒಂದು ಉದಾಹರಣೆಯಾಗಿದ್ರೆ ಅದು ಏನಾಗಿದೆ, ನಮ್ಮ ಆಲಯದಲ್ಲಿ ದೀಪ ಏನಾಗ್ತಾ ಇದೆ, ಉರಿತಾ ಇದೆ. ಅದೇ ತರ ಧೂಪ ಹಾಕೋದು, ಧೂಪ ಹಾಕೋದಪ್ಪ ಅಂದ್ರೆ ಏನಂದ್ರೆ ನಮ್ಗೆ ಗೊತ್ತಲ್ಲ ಧೂಪ ಹಾಕೋದು ಅಂದ್ರೆ, ಧೂಪ ಹಾಕೋದಂದ್ರೆ ದೇವರಿಗೆ ಮೆಚ್ಚುಗೆಯಾದ ಒಂದು ಜೀವನ ನಡೆಸೋದು. ದೇವರಿಗೆ ಮೆಚ್ಚುಗೆಯಾದ ಜೀವನ ಹೆಂಗಂದ್ರೆ ಆ ಧೂಪ ವರ್ಗಗಳನ್ನ ಏನ್ ಮಾಡ್ತಾರೆ, ಆ ಇನ್ಸೆನ್ಸ್ ನ ಆ ಬೆಂಕಿಲಿ ಏನ್ ಮಾಡ್ತಾರೆ ಹಾಕ್ತಾರೆ, ಆ ಕೋಲ್ಸ್ ಅಲ್ಲಿ ಉರಿಯುವ ಒಂದು ಬೆಂಕಿಗೆ ಆಗ್ಬೇಕಾದ್ರೆ ಅದೇನ್ ಮಾಡುತ್ತೆ, ಅಲ್ಲಿಂದ ಹೊಗೆ ಬರುತ್ತೆ, ಆ ಹೊಗೆ ಒಳ್ಳೆ ವಾಸನೆ ಆಗಿರ್ತದೆ. ಅಂದ್ರೆ ನಮ್ಗೆ ಬರುವಂತ ಪರೀಕ್ಷೆ, ಶೋಧನೆ, ಕಷ್ಟ, ಹಿಂಸೆಗಳು ಇವುಗಳ ಮಧ್ಯದಲ್ಲಿ ನಾವು ದೇವ್ರನ್ನ ಸ್ತೋತ್ರ ಮಾಡ್ತೀವಿ, ದೇವರಿಗೆ ನಾವು ಸ್ತುತಿ ಸಲ್ಲಿಸುತ್ತವ, ನಮ್ಮ ಮನಸ್ಸು ದೇವ್ರನ್ನ ದೂಷಿಸದೆ ದೇವರಿಗೆ ಕೃತಜ್ಞತೆ ಹೇಳುತ್ತಾ ದೇವ್ರನ್ನ ಮೆಚ್ಚಿಸುತ್ತ ದೇವ್ರನ್ನ ಸ್ತುತಿ ಮಾಡಿದ್ರೆ ನಾವು ಏನ್ ಕೊಡ್ತೀವಿ ಅಂದ್ರೆ ದೇವರಿಗೆ ಸುಗಂಧ ವಾಸನೆಯನ್ನ ಏನ್ ಮಾಡ್ತಾ ಇದ್ವಿ, ನಾವು ಕೊಡ್ತಾ ಇದ್ದೀವಿ. ಅದೇ ತರ ಅಲ್ಲಿ ಇರುವಂತ ರೊಟ್ಟಿ ಮೇಸೆ ಮೇಲೆ ಏನ್ ಇರ್ತದೆ, ರೊಟ್ಟಿ ಇರ್ತದಲ್ಲ, ಆ ರೊಟ್ಟಿನ ಏನ್ ಮಾಡ್ಬೇಕು, ಅದನ್ನ ಅವ್ರು ತಿನ್ನುವುದು, ರೊಟ್ಟಿನ ತಿನ್ನೋದು. ರೊಟ್ಟಿ ಏನ ಸೂಚಿಸ್ತದೆ, ದೇವರ ವಾಕ್ಯ. ದೇವರ ವಾಕ್ಯವನ್ನ ನಾವು ಏನ್ ಮಾಡ್ತೀವಿ, ದಿನನಿತ್ಯ ಅದನ್ನ ನಾವು ಉಣ್ಣಬೇಕು, ಅದನ್ನ ಓದೋದ್ ಮುಖಾಂತರ, ಕೇಳೋದ್ ಮುಖಾಂತರ ನಾವು ಏನ್ ಮಾಡ್ತೀವಿ, ದೇವರ ವಾಕ್ಯವನ್ನ ನಾವು ಉಣ್ಣುತ್ತೀವಿ, ಅದನ್ನ ತಿಂತೀವಿ. ಅದರ ಮುಖಾಂತರ ನಮ್ಗೇನ್ ಸಿಗುತ್ತೆ, ಬಲ ಸಿಗುತ್ತೆ, ಸ್ಟ್ರೆಂತ್ ಆಗ್ತೀವಿ. ನಾವು ಏನಾಗ್ತೀವಿ, ದೇವರ ವಾಕ್ಯವನ್ನ ಕೇಳ್ಬೇಕು, ನಮ್ಗೆ ಏನ್ ಸಿಗುತ್ತೆ, ಬಲ ಸಿಗುತ್ತೆ. ಸೊ ನಾವು ನೋಡ್ತೀವಿ, ಇದೇ ದೇವರಿಗೆ ನಾವು ಮಾಡುವಂತ ಆರಾಧನೆ, ಅದೇ ವಿವೇಕಪೂರ್ವವಾದ ಆರಾಧನೆ. ನೋಡ್ರಿ ನೋಡಿ, ಚಪ್ಪಲ ಹೊಡೆದು ಕೈ ಹೊಡೆದು ತಟ್ಟಿ ಆಡಾಡಿ ಆಡೋದಾದ್ರೆ ನಾವು ಇವತ್ತು ಸಾಯಂಕಾಲವರೆಗೆ ಏನ್ ಮಾಡ್ಬೋದು, ಮಾಡ್ಬೋದು. ಆದ್ರೆ ನಾವು ಲೋಕಕ್ಕೆ ಬೆಲಕು ಕೊಡುತ್ತಾ ದೇವರಿಗೆ ಕಷ್ಟ ಶೋಧನೆಯಲ್ಲಿ ಕೂಡ ದೇವರಿಗೆ ನಾವು ಅವ್ರಿಗೆ ಮೆಚ್ಚುಗೆಯಾದ ಜೀವನ ನಡೆಸೋದು, ದೇವರಿಗೆ ಅಂತ ನಾವು ನಮ್ಮ ಸಮಯವನ್ನ ನಮ್ಮ ಒಂದು ಹಣವನ್ನ ನಾವು ನಮ್ಮಲ್ಲಿರುವಂತದ್ದೆಲ್ಲವೂ ಕೂಡ ದೇವರಿಗೋಸ್ಕರ ನಾವು ಅರ್ಪಿಸಿದ್ರೆ ಅದು ಬಲಿನ ನಾವು ಏನ್ ಮಾಡ್ತೀವಿ, ಸಲ್ಲಿಸ್ತೀವಿ. ಇದೆಲ್ಲ ಸೇರಿನೇ ಏನಂತ ಹೇಳ್ತದೆ, ವರ್ಷಿಪ್ ಅಂತ. ಅದಕ್ಕೆ ಪೌಲರು ಹೇಳ್ತಾರೆ, ನಿಮ್ಮ ದೇಹವನ್ನ ಸಜೀವ ಯಜ್ಞವಾಗಿ ದೇವರಿಗೆ ಏನ್ ಮಾಡ್ರಿ, ಅರ್ಪಿಸಿರಿ, ಇದೇ ನೀವು ಮಾಡುವಂತ ವಿವೇಕಪೂರ್ವವಾದ ಆರಾಧನೆ. ಸೊ ಆರಾಧನೆ ಅಂದ್ರೆ ಏನಪ್ಪ ಅಂದ್ರೆ, ನಾವು ಒಂದು ದಿನ ಮಾಡೋದಲ್ಲ, ಅದು ಸಂಡೆ ಮಾತ್ರ ಮಾಡೋದಲ್ಲ, ಬೇರೆ ದಿನದಲ್ಲಿ ಮಾಡೋದಲ್ಲ, ನಮ್ಮ ಜೀವನನೇ ದೇವರಿಗೇನಾಗಿದೆ, ಆರಾಧನೆಯಾಗಿದೆ. ದಿನ ನಾವು ದೇವರಿಗೋಸ್ಕರ ಬಾಳುವಂತ ನಮ್ಮ ಬಾಳು ಅವ್ರಿಗೇನಾಗಿದೆ, ಆರಾಧನೆ ಆಗಿದೆ. ಇದು ನಾವು ಜೀವನ ಪೂರ್ತಿ ಮಾಡೋದು ಒಂದು ದಿನ ಅಲ್ಲ, ಅಥವಾ ಒಂದು ಅವರ್ ಅಲ್ಲ, 24/7 ನಾವೇನ್ ಮಾಡ್ಬೇಕು, ಪೂರ್ಣವಾಗಿ ದೇವರಿಗೆ ಅರ್ಪಿಸೋದು ದೇವರಿಗೇನಾಗಿದೆ, ಆರಾಧನೆ. ಅದನ್ನೇ ಪೌಲರು ಇಲ್ಲಿ ಹೇಳ್ತಾರೆ, ಇದೇ ನೀವು ಮಾಡುವಂತ ಏನು ಬುದ್ಧಿ ಉಲ್ಲ ಆರಾಧನೆ ಅಂತ ಏನ್ ಮಾಡ್ತಾರೆ ಇಲ್ಲಿ ನಮ್ಗೆ ಹೇಳ್ತಾರೆ. ಸರಿ, ಈಗ ನಾವು ಉಪವಾಸ ಬಗ್ಗೆ ಏನ್ ಮಾಡೋಣ, ನಾವು ಹೋಗೋಣ ಪ್ರೇಯರ್ ಅಂತ ಅವ್ರ ವಿಷಯಕ್ಕೆ ಏನ್ ಮಾಡೋಣ, ಹೋಗೋಣ. ಎರಡು ಪ್ರೇಯರು ನಾರ್ಮಲ್ ಆಗಿ ನಾವು ಏನ್ ಮಾಡ್ತೀವಿ, ಪ್ರಾರ್ಥನೆ ಮಾಡ್ತೀವಿ. ಒಳ್ಳೇದು, ನಾವು ದಿನ ಬೆಳಗ್ಗೆ ಸಾಯಂಕಾಲ ಇಲ್ಲಾಂದ್ರೆ ನಮಗ್ ಯಾವಾಗೆಲ್ಲ ಮನಸ್ಸು ಬರುತ್ತೋ ಪ್ರಾರ್ಥನೆ ಮಾಡ್ಬೇಕಂತ, ಅವಾಗೆಲ್ಲ ನಾವೇನ್ ಮಾಡ್ಬೋದು, ಪ್ರಾರ್ಥನೆ ಮಾಡ್ಬೋದು. ಪ್ರಾರ್ಥನೆ ಅಂದ್ರೆ ನಾವು ದೇವ್ರ ಹತ್ರ ಮಾತಾಡುವಂತ ಒಂದು ವಿಷಯ. ಒಂದು ಪ್ರಾರ್ಥನೆ ಅಂದ್ರೆ ಏನಪ್ಪ ಅಂದ್ರೆ, ನಾವು ನಮ್ಮ ತಂದೆಯ ಬಳಿಯಲ್ಲಿ ಮಾತಾಡುವಂಥದ್ದು ಅಂದ್ರೆ, ನಮ್ಮಲ್ಲಿ ಇರುವಂತ ನಮ್ಗೆ ದೇವರಿಗೆ ಕೃತಜ್ಞತೆ ಸಲ್ಲಿಸೋದು, ಅವ್ರು ಮಾಡಿದಂತ ಎಲ್ಲ ಉಪಕಾರಗಳಿಗೆ ಅವರಿಗೆ ನಾವು ಕೃತಜ್ಞತೆ ಸಲ್ಲಿಸೋದು, ಮತ್ತೆ ನಮ್ಗೆ ಬೇಕಾದ ವಿಷಯಗಳನ್ನ ಅವರಲ್ಲಿ ಕೇಳ್ಕೊಳ್ಳೋದು. ಏನ್ ಕೇಳ್ಕೊಳ್ಳೋಣ, ದೇವ್ರೆ ನನಗೊಂದು ಮನೆ ಕೊಡ್ರಿ, ನನಗೆ ಒಂದು ಕಾರ್ ಕೊಡ್ರಿ ಅಂತ ವಿಷಯಗಳಲ್ಲ, ಆತ್ಮಿಕ ವಿಷಯವಾಗಿ ಒಂದ್ ವೇಳೆ ದೇವ್ರೆ ನನಗೆ ಇನ್ನೂ ಪವಿತ್ರಾತ್ಮನ ಕೊಡ್ರಿ,
ಇನ್ನು ನನಗೆ ಇನ್ನು ನಾವು ದೇವರ ವಾಕ್ಯವನ್ನು ಅರ್ಥ ಮಾಡಿಕೊಳ್ಳಕ್ಕೆ ನನಗೆ ಇನ್ನು ಜ್ಞಾನ ಬುದ್ಧಿ ಆತ್ಮಿಕ ವಿಷಯವನ್ನ ನಾವೇನ್ ಮಾಡ್ಬೇಕು ದೇವರಲ್ಲಿ ಕೇಳುವರಾಗಿರ್ಬೇಕು. ಯಾಕೆಂದ್ರೆ ದೇಹದ ವಿಷಯದಲ್ಲಿ ದೇವರು ನಮ್ಗೆ ಏನ್ ಬೇಕೆಂಬುದು ಅವ್ರಿಗೆ ಗೊತ್ತಿದೆ. ಅದೇ ಮತ್ತಾಯ ಆರನೇ ಅಧ್ಯಾಯದಲ್ಲಿ ಅವ್ರು ಹೇಳ್ಬೇಕಾದ್ರೆ ಅವ್ರೇನ್ ಮಾಡ್ತಾರೆ, ನಿಮ್ಗೆ ನಿಮ್ಮ ತಂದೆಗೆ ನಿಮ್ಗೆ ಏನು ಬೇಕೋ ನಿಮ್ಗೆ ತಂದೆಗೇನಾಗಿದೆ ಗೊತ್ತಾಗಿದೆ ಅಂತ ಹೇಳ್ತಾ. ಬನ್ನಿ ಆ ವಾಕ್ಯವನ್ನ ಓದನ. ಮತ್ತಾಯದಲ್ಲಿ ಆರನೇ ಅಧ್ಯಾಯ ಮ್ಯಾಥ್ಯೂ 6th ಚಾಪ್ಟರ್ ಅದರಲ್ಲಿ ವಚನ ಓದ್ರಿ. 32 ಓದ್ರಿ. 32 32ನೇ ವಚನ, ಆರನೇ ಅಧ್ಯಾಯ 32ನೇ ವಚನ. ಇವೆಲ್ಲವುಗಳಿಗಾಗಿ ಅಜ್ಞಾನಿಗಳು ತವಕ ಪಡುತ್ತಾರೆ, ಇದೆಲ್ಲ ನಿಮಗೆ ಬೇಕಾಗಿದೆ ಎಂದು ಪರಲೋಕದಲ್ಲಿರುವ ನಿಮ್ಮ ತಂದೆಗೆ ತಿಳಿದದೆಯಷ್ಟೇ. ಸಾಕು ಸಿಸ್ಟರ್, ಇವುಗಳೆಲ್ಲ ನಿಮ್ಗೆ ಬೇಕಾಗಿದೆ ಅಂತ ಪರಲೋಕದಲ್ಲಿರುವಂತ ನಿಮ್ಮ ತಂದೆಗೆ ಗೊತ್ತಿದೆ ತಿಳಿದಿದೆ. ಏನೆಲ್ಲ ಬೇಕು ಅಂದ್ರೆ ಮೇಲೆ ಹೇಳ್ತಾರೆ, ಅಂದ್ರೆ ನಮ್ಮ ದೇಹದ ವಿಷಯ, ಊಟ ಬಟ್ಟೆ ಮತ್ತು ಕುಡಿಯೋ ವಿಷಯ, ಇವುಗಳೆಲ್ಲ ದೇವರಿಗೆ ಏನಾಗಿದೆ ಅವ್ರ ಗೊತ್ತು. ಯಾವಾಗ ಏನ್ ನಮ್ಗೆ ಕೊಡ್ಬೇಕು, ಯಾವ ಸಮಯದಲ್ಲಿ ಏನೆಲ್ಲ ಕೊಡ್ಬೇಕೆಂಬುದನ್ನ ಅವಾಗ ಏನಾಗಿದೆ ಗೊತ್ತಾಗಿದೆ. ಆದ್ರಿಂದ ನಾವು ದೇವರ ಬಳಿಯಲ್ಲಿ ಏನ್ ಪ್ರಾರ್ಥನೆ ಮಾಡ್ಬೇಕಂದ್ರೆ, ದೇವರ ಬಳಿಯಲ್ಲಿ ಆತ್ಮಿಕ ವಿಷಯಕ್ಕಾಗಿ ದೇವರೇ ನನಗೆ ಪವಿತ್ರಾತ್ಮವನ್ನ ಕೊಡ್ರಿ, ಇನ್ನು ನಾನು ಹೆಚ್ಚಾಗಿ ಆತ್ಮಿಕ ಜೀವನದಲ್ಲಿ ಬೆಳೆಯಲು, ಇನ್ನು ಹೆಚ್ಚಾಗಿ ನಾನು ಏನಾಗ್ಬೇಕು ನಿನ್ಗೆ ನನ್ಗೆ ನಿಮ್ಮ ವಾಕ್ಯವನ್ನು ಅರ್ಥ ಮಾಡಿಕೊಳ್ಳುವಂತ ಅರಿವು ಬುದ್ಧಿ ಜ್ಞಾನ ಇವುಗಳನ್ನ ಕೊಡಿ ಅಂತ ದೇವರಲ್ಲಿ ಏನ್ ಮಾಡ್ಬೇಕು ನಾವು ಅಧಿಕವಾಗಿ ಇದಕ್ಕಾಗಿ ನಾವು ಪ್ರಾರ್ಥನೆ ಮಾಡೋರಾಗಬೇಕು. ದೇವ್ರು ಇದನ್ನೇ ನಾವು ಮೆಚ್ಚಿಸ್ತಾರೆ. ಇದೇ ದೇವರಿಗೆ ಮೆಚ್ಚುಗೆಯಾದ ಒಂದು ಪ್ರಾರ್ಥನೆ ಆಗಿದೆ. ಸೊ ಈಗ ಇದರಲ್ಲಿ ನಾವು ಈಗ ಉಪವಾಸ ಪ್ರಾರ್ಥನೆ ಅಂತ ನಾವು ನೋಡ್ತೀವಿ. ಸೊ ಫಾಸ್ಟಿಂಗ್ ಪ್ರೇಯರ್ ಈಗ ನೋಡ್ತೀವಿ ನಾವು. ಫಾಸ್ಟಿಂಗ್ ಪ್ರೇಯರ್ ಪ್ರೇಯರ್ ಅಂದ್ರೆ ಫಸ್ಟ್ ಆಫ್ ಆಲ್ ಅದೇ ನಾನು ಹೇಳಿದ್ದೆ ನಿಮ್ಗೆ, ಮೊದಲನೇದಾಗಿ ಎಲ್ಲವೂ ಆತ್ಮೀಕ ರೀತಿಯಲ್ಲಿ ನಾವು ಏನ್ ಮಾಡ್ಬೇಕು ನೋಡಬೇಕು. ಅಂದ್ರೆ ಮೊದಲನೇ ವಿಷಯ ಏನಪ್ಪ ಅಂದ್ರೆ, ನಮ್ಮ ಜೀವನ ಪೂರ್ತಿ ದೇವರಿಗೆ ಅರ್ಪಿಸೋದು, ಆರಾಧನೆ, ನಾವು ಅವ್ರಿಗೆ ಮಾಡುವಂತ ಪ್ರಾರ್ಥನೆ, ಇವುಗಳೆಲ್ಲ ಅದರಲ್ಲೇ ಸೇರಿದೆ. ಪ್ರೇಯರು, ವರ್ಷಿಪ್ಪು, ಇವುಗಳೆಲ್ಲ ಏನಪ್ಪ ಅಂದ್ರೆ ಇದೆಲ್ಲ ನಮ್ಮ ಜೀವನ ಪೂರ್ತಿ ನಮ್ಮನ್ನೇ ಸಜೀವ ಯಜ್ಞವಾಗಿ ಅರ್ಪಿಸಿ ಮಾಡೋದು, ಇದೆಲ್ಲ ಪ್ರಾರ್ಥನೆ ಅದರೊಳಗೆ ಸೇರುತ್ತದೆ. ಸರಿ, ಅದರಲ್ಲಿ ಕೂಡ ನಾವು ಪರ್ಸನಲ್ ಆಗಿ ನೋಡ್ಬೇಕಾದ್ರೆ, ಈಗ ನಾವು ದೇವರ ಬಳಿಯಲ್ಲಿ ನಮ್ಮ ಇಂಡಿವಿಜುವಲ್ ಪ್ರೇಯರ್ಸ್, ನನ್ನ ಒಂದು ಪರ್ಸನಲ್ ಆಗಿ ದೇವರ ಹತ್ರ ಮಾತಾಡುವಂಥದ್ದು ಅಲ್ವಾ ಅದು, ನಾವು ಏನ್ ಮಾಡ್ಬೋದು ದೇವರಲ್ಲಿ ಪ್ರಾರ್ಥನೆ ಮಾಡ್ಬೋದು. ಬೆಳಗ್ಗೆ ಹೋಗ್ಲಿ, ಸಾಯಂಕಾಲ ಆಗ್ಲಿ, ಇಲ್ಲಾಂದ್ರೆ ನಿಮ್ ಮನ್ಸಿಗೆ ಪ್ರಾರ್ಥನೆ ಮಾಡ್ಬೇಕಂತ ಮನಸ್ಸು ಅನ್ನಿಸ್ತದ್ರೆ ನಾವೇನ್ ಮಾಡ್ಬೋದು. ಅದಕ್ಕೆ ಇಂತಹ ಸಮಯ ಅಂತನಲ್ಲ, ಆದ್ರೆ ರೆಗ್ಯುಲರ್ ಆಗಿ ಬೆಳಗ್ಗೆ ನಾವು ಮಾಡೋದು ತುಂಬಾ ಆಶೀರ್ವಾದವಾಗಿ. ಯಾಕೆಂದ್ರೆ ಮೊದಲನೇದಾಗಿ ನಾನು ಏನ್ ಮಾಡ್ತೀನಿ, ನನ್ನ ತಂದೆ ದೇವರ ಹತ್ರ ನಾನು ಏನ್ ಮಾಡ್ತೀನಿ ಮಾತಾಡ್ತೀನಿ. ಫಸ್ಟ್ ನಾನು ಮಾತಾಡೋದು ಯಾರ ಹತ್ರ ಮಾತಾಡಲಿಕ್ಕೆ ಇಷ್ಟಪಡ್ತೀನಿ ಅಂದ್ರೆ ತಂದೆ ಹತ್ರ. ಆದ್ರಿಂದ ಬೆಳಗ್ಗೆ ಟೈಮು ದೇವರಲ್ಲಿ ಪ್ರಾರ್ಥನೆ ಮಾಡೋದು ಒಳ್ಳೆ ಒಂದು ಸಮಯವಾಗಿದೆ. ಯಾಕಂದ್ರೆ ನಮ್ಮ ಮೈಂಡ್ ಕೂಡ ಫ್ರೆಶ್ ಆಗಿರ್ತದೆ. ಅಲ್ಲಿ ಇಲ್ಲಿ ಏನಾಗಲ್ಲ, ಬೇರೆ ವಿಷಯದಲ್ಲಿ ನಮ್ಮ ಮೈಂಡ್ ಹೋಗಲ್ಲ. ಆನಂತರ ಸ್ವಲ್ಪ ಟೈಮ್ ಆಗ್ಬಿಟ್ರೆ ನಮ್ಗೆ ಏನೇನೋ ಯೋಚನೆಗಳು ಬರ್ತದೆ, ಕೆಲಸದ ವಿಷಯ ಬರ್ತದೆ, ತಿಂಡಿ ಮಾಡೋ ವಿಷಯದಲ್ಲಿ ಬರ್ತದೆ, ಏನಪ್ಪ ಅದು ಮಾಡ್ಬೇಕು ಇದ್ಮಾಗ ಏನ್ ಮಾಡುತ್ತೆ, ನಮ್ಮ ಮೈಂಡ್ ಏನಾಗುತ್ತೆ ಡಿಸ್ಟರ್ಬ್ ಆಗ್ಬಿಡ್ತದೆ. ಆದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ನಾವು ದೇವರಲ್ಲಿ ಪ್ರಾರ್ಥನೆಯಲ್ಲಿ ನಾವು ಇದು ನಮ್ಮ ಮನಸ್ಸು ಬಿಟ್ಟು ದೇವರ ಹತ್ರ ಮಾತಾಡಕ್ಕೆ ಅದೊಂದು ಒಳ್ಳೆ ಸಮಯವಾಗಿರ್ತದೆ. ಆ ಸಮಯದಲ್ಲಿ ದೇವರ ಹತ್ರ ನಾವು ಏನ್ ಮಾಡ್ಬೋದು, ನಮ್ಮ ಪರ್ಸನಲ್ ವಿಷಯವಾಗಿ ದೇವರಲ್ಲಿ ನಾವು ಪ್ರಾರ್ಥನೆ ಮಾಡೋದು. ಉದಾಹರಣೆಗೆ ನಮ್ಮ ಕೆಲವು ಸಾರಿ ನಾವು ಪಾಪದ ವಿಷಯದಲ್ಲಿ ನಾವು ಪಾಪವನ್ನ ಬಲಹೀನತೆಯನ್ನ ನನ್ನಿಂದ ಏನ್ ಮಾಡಕ್ಕಾಗಲ್ಲ, ಅದನ್ನ ಜಯಿಸಕ್ಕಾಗದೇ ಇರೋ ವಿಷಯಗಳು ಇರ್ತದೆ, ಅದನ್ನ ಕೂಡ ದೇವರ ಬಳಿ ನಾವು ಏನ್ ಮಾಡೋದು ತಿಳಿಸ್ಬೋದು. ಈ ತರ ಒಂದು ಮಗ ತಂದೆ ಹತ್ರ ಏನೆಲ್ಲ ಹೇಳೋದಕ್ಕೆ ಹೇಳುತ್ತಾನೋ ಅದೇ ಪ್ರಕಾರವೇ ನಾವು ಕೂಡ ದೇವರಲ್ಲಿ ಏನ್ ಮಾಡ್ಬೋದು ಪ್ರಾರ್ಥನೆಗಳನ್ನ ಮಾಡಬಹುದು. ಸರಿ, ಫಾಸ್ಟಿಂಗ್ ಪ್ರೇಯರ್ ಮಾಡ್ಬೇಕಾ ಅಂತ ನಮ್ಗೆ ಏನ್ ಬರುತ್ತೆ ಈಗ ಒಂದು ಪ್ರಶ್ನೆ ಬರುತ್ತದೆ. ಖಂಡಿತ ಫಾಸ್ಟಿಂಗ್ ಪ್ರೇಯರ್ ಅಲ್ಲಿ ಕೂಡ ನಾವು ಇದೇ ರೀತಿ ಇದೆ, ಎರಡು ವಿಧ ಇದೆ. ಒಂದು ಬಂದು ಲಿಟ್ರಲ್ ಆಗಿ ಮಾಡೋದು. ಲಿಟ್ರಲ್ ಆಗಿ ಅಂದ್ರೆ ಊಟ ಮಾಡದೆ ನಾವೇನ್ ಮಾಡೋದು ಇರ್ತೀವಲ್ಲ, ಊಟ ತಿಂಡಿ ಲಂಚ್ ಎಲ್ಲ ಬಿಟ್ಬಿಟ್ಟು ಮಾಡದೆ
ಉಪವಾಸ ಮಾಡುವುದು ಒಂದು ರೀತಿಯಾದ ಉಪವಾಸ. ಇದು ನಾವು ಎಲ್ಲ ಏನ್ ಮಾಡ್ತೀವಿ, ನಾವು ಹೆಸರು ಸಭೆಯಲ್ಲಿ ಇರುವಾಕಾದ್ರೆ ಸಭೆಯಲ್ಲಿ ಏನ್ ಮಾಡ್ತಾ ಇದ್ರು, ಫಾಸ್ಟಿಂಗ್ ಪ್ರೇಯರ್ ಇರ್ತಾ ಇದ್ರು. ಆದ್ರೆ ನಾವು ನಮ್ಮಲ್ಲಿ ನೋಡ್ಬೇಕಾದ್ರೆ ಆ ತರ ಮಾಡೋದು ನಮ್ಮಲ್ಲಿ ಇಲ್ಲ ಅಲ್ಲ. ಸೊ ಈ ಒಂದು ಪ್ರಶ್ನೆ ಬರ್ಬೋದು, ಯಾಕೆ ನಾವು ಈ ತರ ಇಲ್ಲಿ ನಡೀತಾ ಅಲ್ವಲ್ಲ ಅಂತ ಒಂದು ಪ್ರಶ್ನೆ ನಮ್ಗೆ ಬರಬಹುದು. ಆದ್ರಿಂದ ಇಲ್ಲಿ ಏನಪ್ಪ ಅಂದ್ರೆ ಈ ಫಾಸ್ಟಿಂಗ್ ವಿಷಯವಾಗಿ ನಾವು ನೋಡ್ಬೇಕಾದ್ರೆ ನಾವೆಲ್ಲರೂ ಒಂದಾಗಿ ಒಂದೇ ಮನಸ್ಸಿನಿಂದ ಏನ್ ಮಾಡ್ಬೇಕು, ನಾವು ಮಾಡೋದು ದೇವರಿಗೆ ಏನಾಗಿದೆ ಅದು ದೇವರು ಒಂದು ಸ್ವೀಕಾರ ಮಾಡುವಂತದ್ದಾಗಿದೆ. ಈಗ ನೋಡಿ, ನನ್ಗೆ ಫಾಸ್ಟಿಂಗ್ ಮಾಡುವಂತ ಮನಸ್ಸಿದೆ, ಆದ್ರೆ ಅದೇ ಸಮಯದಲ್ಲಿ ನಿಮ್ಗಿರಲ್ಲ, ನಿಮ್ಗೆ ಬೇರೆ ದಿನ ಇರುತ್ತದೆ. ಈಗ ನೋಡಿ, ಕೆಲವು ಸಾರಿ ನಾನು ಏನ್ ಮಾಡ್ತೀನಿ ಅಂದ್ರೆ ಪ್ರಾರ್ಥನೆ ಮಾಡ್ತಾ ಇರ್ತೀನಿ, ತುಂಬಾ ಇಂಟ್ರೆಸ್ಟ್ ಆಗಿ ಮನಸ್ಸಿಂದ ನಾನೇನ್ ಮಾಡ್ತಾ ಇದ್ದೀನಿ, ದೇವ್ರ ಹತ್ರ ಮಾತಾಡ್ತಾ ಇರ್ತೀನಿ. ಅದೇ ಸಮಯದಲ್ಲಿ ಜೊತೆಲಿ ನೀವು ಇರ್ತೀರ, ಆದ್ರೆ ನಿಮ್ಗೆ ಮೈಂಡ್ ಬೇರೆ ಕಡೆ ಇರ್ತದೆ. ಆಗ ನಾನ್ ಪಾಡ್ಕೊಂಡು ಪ್ರಾರ್ಥನೆ ಮಾಡ್ಕೊಂಡು ಹೋಗ್ತಾ ಇರ್ತೀನಿ, ಆಗ ನಿಮ್ಗೆ ಏನ್ ಅನಿಸ್ತದೆ, ಏನಪ್ಪ ಬ್ರದರ್ ಯಾವಾಗ ಮುಗಿಸ್ತಾರ ಪ್ರಾರ್ಥನೆನ, ಏನ್ ಇಷ್ಟೊತ್ತು ತಿಳಿತಾರಲ್ಲ ಅಂತ. ಆವಾಗ ಏನಾಗ್ಬಾರ್ದು, ಮನ್ಸು ಡಿಸ್ಟರ್ಬ್ ಆಗ್ಬಾರ್ದು. ಆದ್ರಿಂದ ನಾವು ಒಟ್ಟಾಗಿ ಮಾಡುವಂತದ್ದು ನಾವೇನಾಗಿರ್ಬೇಕು, ತುಂಬಾ ಶಾರ್ಟ್ ಆಗಿರ್ಬೇಕು ಪ್ರೇಯರ್ಸ್. ಅದನ್ನೇ ಇಲ್ಲಿ ಕೂಡ ಹೇಳ್ತಾರೆ ಯೇಸುಸ್ವಾಮಿ ಹೇಳ್ಬೇಕಾದ್ರೆ, ಈ ಮತ್ತಾಯ 6ನೇ ಅಧ್ಯಾಯದಲ್ಲಿ ಉಪವಾಸ ಮತ್ತು ಪ್ರೇಯರ್ ಬಗ್ಗೆ ಕೂಡ ನಮ್ಗೆ ಹೇಳ್ಬೇಕಾದ್ರೆ, ನೀವು ಹೆಂಗೆ ಪ್ರಾರ್ಥನೆ ಮಾಡ್ಬೇಕು ಎಂಬುವ ವಿಷಯವಾಗಿ ಕೂಡ ಅಲ್ಲಿ ಹೇಳ್ತಾರೆ. ನೋಡಿ ವಾಕ್ಯವನ್ನು ಓದನ್ನ ಬನ್ರಿ, ಅದ್ರಲ್ಲಿ 6ನೇ ಅಧ್ಯಾಯದಲ್ಲಿ 5ನೇ ವಚನದಿಂದ ಕೆಲವು ವಚನಗಳನ್ನ ಓದ್ತೀವಿ. ಮತ್ತು ನೀವು ಪ್ರಾರ್ಥನೆ ಮಾಡುವಾಗ ಕಪಟಿಗಳ ಹಾಗೆ ಮಾಡಬೇಡಿರಿ, ಜನರು ನೋಡಬೇಕೆಂದು ಅವರು ಸಭಾ ಮಂದಿರಗಳಲ್ಲಿಯೂ ಬೀದಿ ಚೌಕಗಳಲ್ಲಿಯೂ ನಿಂತುಕೊಂಡು ಪ್ರಾರ್ಥನೆ ಮಾಡುವುದಕ್ಕೆ ಇಷ್ಟಪಡುತ್ತಾರೆ. ಇವರು ತಮಗೆ ಬರತಕ್ಕ ಫಲವನ್ನು ಹೊಂದಿದ್ದಾಯಿತೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಆದರೆ ನೀನು ಪ್ರಾರ್ಥನೆ ಮಾಡಬೇಕಾದ್ರೆ ನಿನ್ನ ಏಕಾಂತವಾದ ಕೋಣೆಯೊಳಕ್ಕೆ ಹೋಗಿ ಬಾಗಿಲನ್ನು ಮುಚ್ಚಿಕೊಂಡು ಅಂತರಂಗದಲ್ಲಿಯೂ ಇರುವ ನಿನ್ನ ತಂದೆಗೆ ಪ್ರಾರ್ಥನೆ ಮಾಡು. ಅಂತರಂಗದಲ್ಲಿ ನಡೆಯುವುದನ್ನು ನೋಡುವ ನಿನ್ನ ತಂದೆಯು ನಿನಗೆ ಫಲ ಕೊಡುವನು. ಆದರೆ ಪ್ರಾರ್ಥನೆ ಮಾಡುವಾಗ ಅಜ್ಞಾನಿಗಳ ಹಾಗೆ ಹೇಳಿದ್ದನ್ನೇ ಸುಮ್ಮ ಸುಮ್ಮನೆ ಹೇಳಬೇಡ. ಅವರು ಬಹಳ ಮಾತುಗಳನ್ನಾಡಿದರೆ ತಮ್ಮ ಪ್ರಾರ್ಥನೆಯನ್ನು ದೇವರು ಕೇಳುತ್ತಾನೆಂದು ನೆನೆಸುತ್ತಾರೆ. ಸಾಕು ಸಿಸ್ಟರ್. ಈಗ ಇಲ್ಲಿ ಪ್ರಾರ್ಥನೆ ಬಗ್ಗೆ ಸ್ವಾಮಿ ಹೇಳ್ಬೇಕಾದ್ರೆ ಏನ್ ಹೇಳ್ತಾರೆ ಅಂದ್ರೆ, ನೀನು ಪ್ರಾರ್ಥನೆ ಮಾಡ್ಬೇಕಾದ್ರೆ ನೀವು ಅನ್ಯರ ತರ ಪ್ರಾರ್ಥನೆ ಮಾಡ್ಬೇಡ್ರಿ. ಯಾಕೆಂದ್ರೆ ಅವ್ರ ಮನ್ಸಲ್ಲಿ ಏನ್ ಇರ್ತದೆ ಅಂದ್ರೆ, ನಾನು ಪ್ರಾರ್ಥನೆ ಮಾಡೋದನ್ನ ಎಲ್ಲರೂ ಕೇಳ್ಬೇಕು, ಎಲ್ಲರನ್ನ ನನ್ನ ಮೆಚ್ಚಿಸ್ಬೇಕು, ಈ ಬ್ರದರ್ಗೆ ತುಂಬಾ ಭಕ್ತಿ ನೋಡಿ ಯಾವಾಗ್ಲೂ ಪ್ರಾರ್ಥನೆ ಮಾಡ್ತಾ ಇದ್ದಾರಂತ ಅಂತ ಒಂದು ಮನಸ್ಸಲ್ಲಿ ಅಂತ ಉದ್ದೇಶದಿಂದ ನಾವು ಮಾಡೋದಾದ್ರೆ ನಮ್ಮ ಪ್ರಾರ್ಥನೆನ ದೇವ್ರ ಏನ್ ಮಾಡಲ್ಲ, ಖಂಡಿತ ಕೇಳೋದಿಲ್ಲ. ನಮ್ಮ ಮನಸ್ಸು ಆತರ ಒಂದು ಒಂದು ಹೆಸರನ್ನ ಹುಡುಕೊಂಡು ನಾವು ಪ್ರಾರ್ಥನೆ ಮಾಡೋರಾಗಿದ್ರೆ ಖಂಡಿತ ಸ್ವಾಮಿ ಏನ್ ಮಾಡಲ್ಲ, ಕೇಳೋದಿಲ್ಲ ನಮ್ಮ ಪ್ರಾರ್ಥನೆ. ಅಂದ್ರೆ ಏನ್ ಹೇಳ್ತಾರೆ ಅಂದ್ರೆ, ನೀನು ಪ್ರಾರ್ಥನೆ ಮಾಡ್ಬೇಕಾದ್ರೆ ನೀನೇನಾಗು ಮನೆಯಲ್ಲಿ ಹೋಗಿ ಬಾಗಿಲು ಹಾಕೊಂಡು ಪ್ರಾರ್ಥನೆ ಮಾಡು ಅಂತಾರೆ. ಹಂಗಾದ್ರೆ ನಾ ಯಾವಾಗ್ಲೂ ಬಾಗಿಲು ಹಾಕೊಂಡೆ ಪ್ರಾರ್ಥನೆ ಮಾಡ್ಬೇಕಾ ಬ್ರದರ್ ಅಂತ ಅಲ್ಲ. ಅದರ್ಥ ಆದಷ್ಟು ನಿಮ್ಮ ಒಂದು ಭಕ್ತಿ, ನಿಮ್ಮ ಒಂದು ಪ್ರಾರ್ಥನೆಗಳು ಆದಷ್ಟು ಅಂತರಂಗವಾಗಿರ್ಬೇಕು ಎಂಬುದನ್ನ ಯೇಸುಸ್ವಾಮಿ ಹೇಳ್ತಾರೆ. ಸೀಕ್ರೆಟ್ ಆಗಿರು, ನೀನು ಮನ್ಸನ್ ನೋಡ್ಬೇಕಂತ ಉದ್ದೇಶದಿಂದ ಅಲ್ಲ. ಅಂದ್ರೆ ಪಬ್ಲಿಕ್ ಪ್ರೇಯರ್ ಮಾಡಬಾರ್ದ, ಎಲ್ಲರ ಮುಂದೆ ಮಾಡಬಾರ್ದ ಅಂದ್ರೆ ಮಾಡ್ಬೋದು. ಈಗ ನೋಡಿ, ಈಗ ಈಗ ನಾವೆಲ್ಲರೂ ಸೇರಿದೀವಿ, ಈಗ ಪ್ರಾರ್ಥನೆ ಮಾಡ್ಬೇಕಾದ್ರೆ ನಾವು ಮಾಡ್ಬೋದು. ಆದ್ರೆ ನಾವು ಇಲ್ಲಿ ಮಾಡ್ಬೋದು, ಅದೇ ಇಲ್ಲಿ ಹೇಳ್ತೀವಿ. ಆದ್ರೆ ನನ್ನ ಉದ್ದೇಶ ಏನಾಗಿರ್ಬಾರ್ದು, ಓ ನನ್ನನ್ನೇ ಪ್ರಾರ್ಥನೆ ಮಾಡೋದಕ್ಕೆ ಕರೆದಿದ್ದಾರೆ, ನಾನು ಚೆನ್ನಾಗಿ ಪ್ರಾರ್ಥನೆ ಮಾಡ್ತೀನಿ, ನನ್ನ ಪ್ರಾರ್ಥನೆ ಎಲ್ಲರೂ ಕೇಳ್ಬೇಕು, ಆ ತರ ಒಂದು ಮನಸ್ಸಲ್ಲಿ ಇರ್ಬಾರ್ದು. ಒಂದು ಒಳ್ಳೆ ಮನಸ್ಸಿಂದ ಮಾಡ್ಬೇಕು ನಾವು. ಆದ್ರೆ ನಮ್ಮ ಪರ್ಸನಲ್ ಪ್ರೇಯರ್ಸ್ ಆದಷ್ಟು ನಮ್ಮ ಆತ್ಮಿಕ ಜೀವನ, ನಮ್ಮ ಭಕ್ತಿ ಇವುಗಳೆಲ್ಲ ಹೆಂಗಿರ್ಬೇಕಂದ್ರೆ ಅಂತರಂಗವಾಗಿರ್ಬೇಕು. ಆಗನೇ ತಂದೆಯಾದ ದೇವ್ರು ನಮ್ಗೆ ಏನ್ ಕೊಡ್ತಾರೆ, ಹೊರಗಡೆ ನೋಡುವ ತರ ನಮ್ಗೆ ಆಶೀರ್ವಾದವನ್ನ ಅವರು ಕೊಡ್ತಾರೆ. ಸೀಕ್ರೆಟ್ ಆಗಿರ್ಬೇಕು. ಮತ್ತೆ ಏನು ವಯಸ್ಸಲ್ಲಿ ಓದಿದ ಏನಂತ ಅಂದ್ರು, ಅನ್ಯರು ಹೆಂಗೆ ಪ್ರಾರ್ಥನೆ ಮಾಡ್ತಾರಂದ್ರೆ ಬೇಡದಿರೋ ಮಾತುಗಳನ್ನ ಆಡೋದು. ಎಲ್ಲರೂ ಸೋತ್ರ 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 ಅಲೆಲುಯ್ಯ ಅಲೆಲುಯ್ಯ ಅಂತ ಮಧ್ಯದಲ್ಲಿ ಮಧ್ಯದಲ್ಲಿ ಆ ವರ್ಡ್ ನ ಕವರ್ ಮಾಡಕ್ಕೆ ಏನ್ ಮಾಡ್ತಾರೆ, ಮಧ್ಯದಲ್ಲಿ ಅಲೆಲುಯ್ಯ ಸೋತ್ರ ಅಂತ. ಈ ತರ ಪ್ರಾರ್ಥನೆ ಮಾಡ್ಬೇಕಾದ್ರೆ ದೇವರ ಮಾತನ್ನ ಬೇಕಾದ ವಾಕ್ಯಗಳನ್ನ ಏನ್ ಮಾಡ್ಬಾರ್ದು,
ಅದು ಉಪಯೋಗ ಮಾಡಬಾರದು. ಅಲ್ಲಿ ಬೇಡದೆ ಬೇಕಿರುವ ವಾಕ್ಯಗಳನ್ನ ನಾವು ಏನ್ ಮಾಡ್ಬೇಕು, ದೇವ್ರ ಹತ್ರ ನಾವು ಪ್ರಾರ್ಥನೆ ಮಾಡೋದು. ಯಾಕೆ ಅದರ ಉದ್ದ ಪ್ರಾರ್ಥನೆ ಮಾಡ್ತಾರೆ ಅಂದ್ರೆ ಅವರ ಉದ್ದೇಶ ಏನಾಗಿರ್ತದೆ, ಓ ತುಂಬಾ ಮಾತುಗಳು ಹಾಕಿದ್ರೆ ದೇವ್ರ ಏನ್ ಮಾಡ್ತಾರೆ ಪ್ರಾರ್ಥನೆ ಕೇಳ್ತಾರಂತ. ಸಾಧಾರಣ ನಮ್ದು ಇರಬಾರ್ದು. ಸರಿ, ನಮ್ಮ ಒಂದು ಪ್ರಾರ್ಥನೆ ಹೆಂಗಿರ್ಬೇಕಂದ್ರೆ ಶಾರ್ಟ್ ಆಗಿರ್ಬೇಕು. ನೋಡಿ, ಈಗ ಈಗ ನಾವು ಸಭೆ ಸೇರಿದೀವಲ್ಲ, ಈ ಸಮಯದಲ್ಲಿ ನಮ್ಮ ಪ್ರೇಯರ್ಸ್ ಹೆಂಗಿರ್ಬೇಕಂದ್ರೆ ಶಾರ್ಟ್ ಆಗಿರ್ಬೇಕು. ಪರ್ಸನಲ್ ಆಗಿ ಮಾಡ್ತೀವಲ್ಲ ಮನೆಯಲ್ಲಿ, ಆಗ ನೀವು ಒಂದು ಗಂಟೆ ಅಲ್ಲ, ಎರಡು ಗಂಟೆ ಅಲ್ಲ, ಫುಲ್ ರಾತ್ರಿ ಕೂಡ ಏನ್ ಮಾಡ್ಬೋದು, ಫುಲ್ ನೈಟ್ ಕೂಡ ನೀವು ಪ್ರೇಯರ್ ಮಾಡ್ಬೋದು, ಹೋಲ್ ನೈಟ್ ಮಾಡ್ಕೋಬಹುದು. ಅಂದ್ರೆ ನಿಮ್ಮ ಮನಸ್ಸು ದೇವ್ರ ಹತ್ರ ನಿಜವಾಗಿ ದೇವ್ರ ಹತ್ರ ಮಾತಾಡುವಂತ ಒಂದು ಮನಸ್ಸಾಗಿದ್ರೆ ಯು ಕ್ಯಾನ್ ಪ್ರೇ. ನೀವೆಷ್ಟು ಹೊತ್ತಾಗಿ ಮಾಡ್ಬೋದು, ದಟ್ ಈಸ್ ಯುವರ್ ಪರ್ಸನಲ್ ಪ್ರೇಯರ್ಸ್. ಓಕೆನಾ? ಸೊ ಕೂಟದಲ್ಲಿ ಮಾಡ್ಬೇಕಾದ್ರೆ ಯಾವ್ದಕ್ಕೆ ಮಾಡ್ಬೇಕು, ಏನಕ್ಕೆ ಮಾಡ್ಬೇಕು, ಆ ಸಮಯಕ್ಕೆ ತಕ್ಕಂಗೆ ಪ್ರಾರ್ಥನೆ ಮಾಡೋದು, ಅದು ಒಂದು ಒಳ್ಳೆ ಪ್ರಾರ್ಥನೆ ಆಗಿರ್ತದೆ. ಅದನ್ನೇ ಸ್ವಾಮಿ ಇಲ್ಲಿ ಏನ್ ಮಾಡ್ತಾರೆ, ಇಲ್ಲಿ ಹೇಳ್ತಾರೆ. ಸರಿ, ಫಾಸ್ಟಿಂಗ್ ಬಗ್ಗೆ ಕೂಡ ಹೇಳ್ಬೇಕಾದ್ರೆ ಏನ್ ಹೇಳ್ತಾರೆ ಅಂದ್ರೆ, ಹಂಗೆ ನಾವು ಓದುತ್ತ ಅದೇ ಇದ್ರಲ್ಲಿ ಹೇಳ್ತಾರೆ ನೋಡಿ, 16ನೇ ವಚನ ಓದ್ರಿ, 16-17 ಕೂಡ ಓದೋಣ. ಇದಲ್ಲದೆ ನೀವು ಉಪವಾಸ ಮಾಡುವಾಗ ಕಪಟಿಗಳಂತೆ ಮುಖವನ್ನು ಸಪ್ಪಗೆ ಮಾಡಿಕೊಳ್ಳಬೇಡಿರಿ. ಅವರು ತಾವು ಉಪವಾಸಿಗಳೆಂದು ಜನರಿಗೆ ತೋರಿಸುವುದಕ್ಕಾಗಿ ತಮ್ಮ ಮುಖವನ್ನು ವಿಕಾರ ಮಾಡಿಕೊಳ್ಳುತ್ತಾರೆ. ಅವರು ತಮಗೆ ಬರತಕ್ಕ ಫಲವನ್ನು ಹೊಂದಿದ್ದಾಯಿತೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಆದರೆ ನೀನು ಉಪವಾಸ ಮಾಡುವಾಗ ತಲೆಗೆ ಎಣ್ಣೆ ಹಚ್ಚಿಕೊಂಡು ಮುಖವನ್ನು ತೊಳಕೋ. ಹೀಗೆ ಮಾಡಿದರೆ ನೀನು ಉಪವಾಸಿ ಎಂದು ಜನರಿಗೆ ಕಾಣದೆ ಹೋದಾಗ್ಯೂ ಅಂತರಂಗದಲ್ಲಿರುವ ನಿನ್ನ ತಂದೆಗೆ ಉಪವಾಸಿ ಎಂದು ಕಾಣಿಸಿಕೊಳ್ಳುವಿ. ಅಂತರಂಗದಲ್ಲಿ ನಡೆಯುವುದನ್ನು ನೋಡುವ ನಿನ್ನ ತಂದೆಯು ನಿನಗೆ ಫಲ ಕೊಡುವನು. ಅಲ್ಲಿ ಕೂಡ ನಾವು ನೋಡ್ತೀವಲ್ಲ, ಫಾಸ್ಟಿಂಗ್ ಬಗ್ಗೆ ಹೇಳ್ಬೇಕಾದ್ರೆ ಸ್ವಾಮಿ ಹೇಳ್ತಾರೆ, ನೀವು ಉಪವಾಸ ಮಾಡ್ಬೇಕಾದ್ರೆ ಕಪಡಿಗಳ ಹಾಗೆ ನೀವೇನ್ ಮಾಡ್ಬೇಡಿ, ಉಪವಾಸ ಮಾಡ್ಬೇಡ್ರಿ. ಯಾಕಂದ್ರೆ ಅವರು ಮುಖವನ್ನ ಏನ್ ಮಾಡ್ತಾರೆ, ಸಪ್ಪಾಗಿ ಇಟ್ಕೊಳ್ತಾರೆ. ಯಾಕಂದ್ರೆ ಎಲ್ಲಾರು ಏನ್ ಮಾಡ್ಬೇಕು, ನಾನು ಫಾಸ್ಟಿಂಗ್ ಮಾಡ್ತಾ ಇದ್ದೀನಿ ಅಂತ ಎಲ್ಲರೂ ನೋಡ್ಬೇಕು ಅಂತ. ಅದೇ ಇಲ್ಲಿ ಮುಖ್ಯವಾಗಿ ಈ ವಿಷಯಗಳೆಲ್ಲ ನೀ 6ನೇ ಅಧ್ಯಾಯದಲ್ಲಿ ನೀವು ಒಟ್ಟಾಗಿ ನೀವು ಓದಿದ್ರೆ ಅದರಲ್ಲಿ ಹಲವಾರು ವಿಷಯ ಸ್ವಾಮಿ ಹೇಳ್ತಾರೆ. ಏನಪ್ಪ ಅಂದ್ರೆ, ನಿನ್ನ ಯಾವ ಒಂದು ಒಳ್ಳೆ ಕ್ರಿಯೆಗಳು ಏನಾಗಿರ್ಬೇಕು, ರಹಸ್ಯವಾಗಿರ್ಬೇಕಂತಾನೆ ಇಲ್ಲಿ ಹೇಳ್ತಾ ಇದ್ದಾರೆ. ಇಟ್ ಶುಡ್ ಬಿ ಅ ಸೀಕ್ರೆಟ್, ಬೇರೆಯವ್ರಿಗೆ ನೋಡ್ಸೋ ತರ ಇರಬಾರ್ದು, ಬೇರೆಯವ್ರು ನೋಡುವಂತದ್ದು ಆಗಿರಬಾರ್ದು ಅಂತ ಕೂಡ ಇಲ್ಲಿ ಹೇಳ್ತಾರೆ. ಆದ್ರಿಂದ ನಾವು ಪರ್ಸನಲ್ ಆಗಿ ಫಾಸ್ಟಿಂಗ್ ಮಾಡುವಂತ ಒಂದು ಮನಸ್ಸು ನಮ್ಗಿದ್ರೆ ನೀವು ಮಾಡಬಹುದು, ನಾವು ವಿ ಕ್ಯಾನ್ ಪ್ರೇ. ಸರಿನಾ? ಫಾಸ್ಟಿಂಗ್ ಮಾಡೋದು ಒಳ್ಳೇದು ಅಂದ್ರೆ ಏನಪ್ಪ ಅಂದ್ರೆ, ಯಾಕೆಂದ್ರೆ ಅದು ದೇಹಕ್ಕೂ ಒಳ್ಳೇದಾಗಿರ್ತದೆ. ಆ ಸಮಯದಲ್ಲಿ ನಮ್ಮ ಬಾಡಿ ಕೂಡ ಏನಾಗುತ್ತೆ, ಒಂದು ಕಂಟ್ರೋಲ್ಗೆ, ನಮ್ಮ ಸೆಲ್ಫ್ ಏನಾಗುತ್ತೆ, ಕಂಟ್ರೋಲ್ಗೆ ಬರುತ್ತದೆ. ಇದು ಮೆಡಿಕಲ್ ಆಗಿ ಕೂಡ ನಾವು ಅದನ್ನ ಹೇಳಿದ್ದಾರೆ. ಅದೇ ಸಮಯದಲ್ಲಿ ನಮ್ಗೆ ಮನಸ್ಸಿದ್ರೆ ನಾವೇನ್ ಮಾಡ್ಬೋದು, ಫಾಸ್ಟಿಂಗ್ ಪ್ರೇಯರ್ ಮಾಡ್ಬೋದು ಪರ್ಸನಲ್ ಆಗಿ. ಅದೇ ನಾನು ಹೇಳಿದ್ದೀನಲ್ಲ, ಎಲ್ಲಾಗಿ ಒಟ್ಟಾಗಿ ಸೇರೋ ಸಮಯದಲ್ಲಿ ನಾವು ಫಾಸ್ಟಿಂಗ್ ಮಾಡೋದಾದ್ರೆ ನಮ್ಗೆ ಫಾಸ್ಟಿಂಗ್ ಮಾಡುವಂತ ಮನಸ್ಸಿರ್ತದೆ. ಅವ್ರಿಗೆ ಬೇರೆಯವ್ರಿಗೆ ಏನಾಗಿರಲ್ಲ, ಆ ಸಮಯದಲ್ಲಿ ಇರಲ್ಲ, ಆತರ ಇರ್ತದಲ್ಲ. ಆದ್ರೆ ನಾನು ಪರ್ಸನಲ್ ಆಗಿ ನಾವು ಏನಾದ್ರೂ ಮಾಡ್ಕೋಬಹುದು. ಅದೇ ನಾನು ಪ್ರಾರ್ಥನೆ ವಿಷಯದಲ್ಲಿ ಕೂಡ ಹೇಳಿದ ನಿಮ್ಗೆ, ಪ್ರಾರ್ಥನೆ ನಾವೆಲ್ಲರೂ ಸೇರಿ ಪ್ರಾರ್ಥನೆ ಮಾಡುವ ಸಮಯದಲ್ಲಿ ನಾನು ಉದ್ದಕ್ಕೆ ಒಂದು 1/2 hour ಪ್ರೇಯರ್ ಮಾಡಿದ್ರೆ ಹೆಂಗಿರ್ತದೆ? ನಾವೆಲ್ಲ ನಿದ್ದೆ ಮಾಡ್ಬಿಡ್ತೀವಿ, ಅವರೊಬ್ಬರೇ ಪ್ರಾರ್ಥನೆ ಮಾಡ್ತಾ ಇರ್ತಾರೆ. ಆಮೇಲೆ ಕೆಲವ್ರಿಗೆ ಕಾಲು ನೋವು ಬಂದ್ಬಿಡುತ್ತೆ, ಯಾವಾಗಪ್ಪ ಇವ್ರು ಪ್ರಾರ್ಥನೆ ಮಾಡಿಸ್ತಾರೆ ಅಂತ ಒಂದು ಏನಾಗುತ್ತೆ, ಮನಸ್ಸು ಬಂದ್ಬಿಡುತ್ತೆ. ಆದ್ರೆ ನನ್ನ ಪರ್ಸನಲ್ ಆಗಿ ನನ್ನ ಮನೆಯಲ್ಲಿ ನನ್ನ ಸನ್ಯ ಸಪ್ರೇಟ್ ಆಗಿರ್ಬೇಕಾದ್ರೆ ನಾನು ಎಷ್ಟೊತ್ತಾದ್ರೂ ಮಾಡ್ಕೋಬಹುದು, ಏನಕ್ಕೆಲ್ಲ ಮಾಡ್ಕೋಬಹುದು. ಅದೇ ತರ ಫಾಸ್ಟಿಂಗ್ ವಿಷಯದಲ್ಲಿ ಕೂಡ ನಾವು ಸಪ್ರೇಟ್ ಆಗಿರ್ಬೇಕಾದ್ರೆ ನೀವು ಪರ್ಸನಲ್ ಆಗಿ ಮಾಡಬಹುದಾದ್ರೆ ಮಾಡ್ಬೋದು. ಆದ್ರಿಂದ ಕೆಲವರು ಮಾಡ್ತಾರಲ್ಲ, ಈ ಪೆಂಟಿಕಾಸ್ ಸಭೆಯವರು ಯಾವಾಗ್ಲೂ ಫಾಸ್ಟಿಂಗ್ 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 ಅಂತ ಮಾಡಿ ದೇಹವನ್ನ ಏನ್ ಮಾಡ್ಬಾರ್ದು, ಹಾಲ್ ಮಾಡ್ಕೋಬಾರ್ದು. ಅದರಲ್ಲಿ ಕೂಡ ನಾವು ಸರಿಯಾಗಿ ಇರ್ಬೇಕು. ಯಾಕೆಂದ್ರೆ ಈ ದೇಹ ದೇವರ ಒಂದು ಆಲಯವಾಗಿದೆ. ನಮ್ಗೆ ಆರೋಗ್ಯ ಚೆನ್ನಾಗಿದ್ರೆ ಮಾತ್ರ
ನಾವು ದೇವರಿಗೆ ಸೇವೆ ಮಾಡೋದಕ್ಕೆ ಆಗುತ್ತೆ. ಆದಷ್ಟು ದೇಹವನ್ನ ನಾವೇನ್ ಮಾಡ್ಬೇಕು, ಆರೋಗ್ಯವಾಗಿ ಇಟ್ಕೊಳ್ಳೋದು. ನೋಡಿ, ಈಗ ನಮ್ಗೆ ಹುಷಾರಿಲ್ಲ ಅಂದ್ರೆ ಈಗ ಆರಾಧನೆಯಲ್ಲಿ ಭಾಗವಾಗಿ ಮಾಡಕ್ಕಾಗತ್ತಾ? ದೇವರ ವಾಕ್ಯ ಕೇಳಕ್ಕಾಗತ್ತಂದ್ರೆ ಇಲ್ಲ, ಆಗಲ್ಲ. ಇಲ್ಲ ಬೇರೆ ನನ್ಗೆ ಹುಷಾರಿಲ್ಲ. ದೇವರ ವಾಕ್ಯವನ್ನ ನನ್ಗೆ ಮಾತಾಡಕ್ಕಾಗತ್ತಂದ್ರೆ ಇಲ್ಲ, ನನ್ಗೆ ಆಗಲ್ಲ, ತುಂಬಾ ಟಯರ್ಡ್ ಇದೆ, ಹುಷಾರಿಲ್ಲ ಅಂತ. ಹಂಗಾದ್ರೆ ದೇವರಿಗೆ ಸೇವೆ ಮಾಡ್ಬೇಕಾದ್ರೆ ನಮ್ಗೇನಾಗಿರ್ಬೇಕು, ಈ ದೇಹ ಅದು ನಮ್ಗೆ ಮುಖ್ಯವಾಗಿ. ಯಾಕಂದ್ರೆ ದೇಹದಲ್ಲಿ ದೇವರಿಗೆ ಏನ್ ಮಾಡ್ತೀವಿ, ನಾವು ಸೇವೆ ಮಾಡ್ತೀವಿ. ಆದ ಕಾರಣ ಈ ದೇಹವನ್ನ ನಾವು ಆರೋಗ್ಯವಾಗಿ ಇಟ್ಕೊಳ್ಳೋ, ಆದಷ್ಟು ಆರೋಗ್ಯವಾಗಿ ಇಟ್ಕೊಳ್ಳೋದು ಒಳ್ಳೇದು. ಅದನ್ನ ಫಾಸ್ಟಿಂಗ್ ಮಾಡೋದಾದರೂ ಕೂಡ ನಾವು ಸರಿಯಾಗಿ ಯೋಚನೆ ಮಾಡಿ ಸರಿಯಾದ ರೀತಿಯಲ್ಲಿ ಮಾಡಿದ್ರೆ ಒಳ್ಳೇದು. ಅದು ಕೂಡ ಹೆಂಗಿರ್ಬೇಕಂದ್ರೆ ಸೀಕ್ರೆಟ್ ಆಗಿರ್ಬೇಕು. ಮನುಷ್ಯರು ನೋಡ್ಬೇಕಂತ ನಾವು ಮಾಡೋರಾಗಿರ್ಬಾರ್ದು. ಏನಾಗ್ಬೇಕು, ನಾವು ಮರೆಯಾಗಿ ನನಗೂ ತಂದೆಗಿರುವಂತ ಒಂದು ಸಂಬಂಧ ಸೀಕ್ರೆಟ್ ಆಗಿದ್ರೆ ಅದು ನಮ್ಗೇನ್ ಕೊಡುತ್ತೆ, ಫಲವನ್ನ ಕೊಡುತ್ತದೆ. ಅದನ್ನ ಯಾರದ ಹೇಳ್ಕೋಬಾರ್ದು ಅಂದ್ರೆ ಆದಷ್ಟು ಅಲ್ವಾ, ನಮ್ಮ ಆತ್ಮಿಕ ಜೀವನ, ನಮ್ಮ ನಾವು ಮಾಡುವಂತ ಒಳ್ಳೆ ಕ್ರಿಯೆಗಳು, ನಾವು ಮಾಡುವಂತ ಪ್ರಾರ್ಥನೆ, ನಾವು ಮಾಡುವಂತ ಉಪವಾಸ, ಇವುಗಳೆಲ್ಲೂ ಕೂಡ ಏನಾಗಿರ್ಬೇಕು, ರಹಸ್ಯವಾಗಿ ನನಗೂ ತಂದೆಗೆ ಗೊತ್ತಿರೋ ಪ್ರಕಾರ ಇದ್ರೆ ದೇವ್ರು ನಮ್ಗೇನ್ ಕೊಡ್ತಾರೆ, ಅದು ಫಲ ಕೊಡ್ತಾರೆ. ಸರಿ, ಈಗ ಫಾಸ್ಟಿಂಗ್ ಅಲ್ಲಿ ಇನ್ನೊಂದು ರೀತಿಯಾದ ಒಂದು ಫಾಸ್ಟಿಂಗ್ ಇದೆ. ಫಾಸ್ಟಿಂಗ್ ಅಂದ್ರೆ ಊಟ ಮಾಡೋದು ಮಾತ್ರ, ಊಟನ ಬಿಡೋದು ಮಾತ್ರ ಅಲ್ಲ, ಅದು ಒಂದು ರೀತಿಯಾದ ಫಾಸ್ಟಿಂಗ್. ಅದಕ್ಕಿಂತ ಇನ್ನೊಂದು ಇದೆ, ಅದು ಇನ್ನೂ ಆತ್ಮಿಕವಾದದ್ದು. ಅದನ್ನ ನಾನು ಹೇಳಿದ್ದೇನಲ್ಲ, ಪ್ರಾರ್ಥನೆ ಆರಾಧನೆ ಎಲ್ಲವೂ ಕೂಡ ಎರಡು ರೀತಿಯಲ್ಲಿದೆ. ಒಂದು ಅದೇ ನಾನು ಹೇಳಿದ ಪ್ರಾರಂಭದಲ್ಲೇ, ನಮ್ಮ ಜೀವನವನ್ನ ದೇವರಿಗೆ ಸಜೀವವಾಗಿ ಅರ್ಪಿಸೋದೇ ನಾವು ಮಾಡುವಂತ ಏನು ಮೀನಿಂಗ್ಫುಲ್ ವರ್ಷಿಪ್ ಅಲ್ವಾ. ನಾವು ಏನು ವಚನದಲ್ಲಿ ಓದಿದಾವಾಗ್ಲ, ರೋಮಪ್ಪ 12:1 ಸಜೀವ ಯಜ್ಞವಾಗಿ ಅರ್ಪಿಸಿ ಇದುವೇ ನೀವು ಮಾಡುವಂತ ಏನ್ ಆರಾಧನೆ ಅಂತ ಹೇಳಿದ್ರೆ ವಿವೇಕ ಥ್ಯಾಂಕ್ ಯು ಸಿಸ್ಟರ್ಸ್, ವಿವೇಕಪೂರ್ವವಾದ ಆರಾಧನೆ ಅದು ಅಂತ. ರೀಸನಬಲ್ ಸರ್ವಿಸ್, ದಟ್ ಈಸ್ ದಿ ರೀಸನಬಲ್ ಸರ್ವಿಸ್, ಅದೇ ನಾವು ಮಾಡುವಂತ ಆರಾಧನೆ. ಅದೇ ಪ್ರಕಾರ ಫಾಸ್ಟಿಂಗ್ ಅಲ್ಲಿ ಕೂಡ ಇನ್ನೊಂದು ವಿಧ ಇದೆ. ಅದೇನಪ್ಪ ಅಂದ್ರೆ, ನಾವು ದೇವ್ರಿಗೋಸ್ಕರ ಏನೆಲ್ಲ ಬಿಡ್ತೀವೋ ಅದೇನಾಗಿದೆ, ಫಾಸ್ಟಿಂಗ್. ದೇವ್ರಿಗೋಸ್ಕರ ಈಗ ನೋಡಿ, ಒಂದು ವಿಷಯವಾಗಿ ಈಗ ನಾನು ಈಗ ನನ್ನ ಹತ್ರ ಏನಿದೆ, ತುಂಬಾ ಹಣ ಇದೆ, ಐ ಹ್ಯಾವ್ ಪ್ಲೆಂಟಿ ಆಫ್ ಮನಿ. ಸೊ ನಾನೇನ್ ಮಾಡ್ಬೋದು, ನಾನು ಒಳ್ಳೆ ಒಳ್ಳೆ ಡ್ರೆಸ್ ಹಾಕೊಂಡು ಆ ಡ್ರೆಸ್ ನ ಪಡ್ಕೊಂಡು ಹಾಕಬಹುದು. ನಾನು ಒಳ್ಳೆ ಒಳ್ಳೆ ಬಿರಿಯಾನಿ ಮಾಡಿ ಚೆನ್ನಾಗಿ ಏನ್ ಮಾಡ್ಬೋದು, ನಾನು ತಿನ್ನಬಹುದು. ನಾನೇನ್ ಮಾಡಿದ್ದೀನಿ, ಕಷ್ಟಪಟ್ಟು ದುಡಿದು ಸಂಪಾದನೆ ಮಾಡಿದ್ದೀನಿ. ಏನ್ ಮಾಡಿ ನಾನೇನ್ ಮಾಡಿದ್ದೀನಿ, ನನ್ನ ದುಡ್ಡನ್ನ ನಾನು ನೇರ ದಾರಿಯಲ್ಲಿ ಹೋಗಿ ನಿಯತ್ತಾಗಿ ಏನ್ ಮಾಡಿದ್ದೀನಿ, ಸಂಪಾದನೆ ಮಾಡಿದ್ದೀನಿ. ದುಡ್ಡಿದ್ದು ನನ್ನ ಬೇವ್ರು ಬಿಟ್ಟು ಸಂಪಾದನೆ ಮಾಡಿ, ಅದರಿಂದ ಆ ದುಡ್ಡಿನ ಮೇಲೆ ನನಗೇನಿದೆ, ನನಗೆ ಅಧಿಕಾರ ಇದೆ. ಐ ಹ್ಯಾವ್ ರೈಟ್, ಐ ಕ್ಯಾನ್ ಸ್ಪೆಂಡ್ ಮನಿ. ಅದನ್ನ ನಾನೇನ್ ಮಾಡ್ಬೋದು, ನನ್ನ ಸಂತೋಷಕ್ಕೆ ಅದನ್ನ ನಾನೇನ್ ಮಾಡ್ಬೋದು, ಅದನ್ನ ನಾನು ಖರ್ಚು ಮಾಡ್ಬೋದು. ಯಾಕೆಂದ್ರೆ ಅದು ನನ್ನ ಒಂದು ಹಕ್ಕು, ಇಟ್ ಇಸ್ ಮೈ ರೈಟ್ ಬಿಕಾಸ್ ಐ ಹ್ಯಾಂಡ್ ಅದು ಮನಿ. ನಾನು ಏನ್ ಮಾಡಿದ್ದೀನಿ, ನಾನು ಕಷ್ಟಪಟ್ಟು ದುಡ್ಡಿದ್ದೀನಿ. ಆದ್ರೆ ಅದರಿಂದ ನಾನು ಏನ್ ಮಾಡ್ಬೋದು, ನಾನು ಒಳ್ಳೆ ಒಳ್ಳೆ ಬಟ್ಟೆ ಹಾಕೊಂಡು ಬಟ್ಟೆ ನಾನು ಮಾಡ್ಬೋದು ತಗೋಬಹುದು, ಒಳ್ಳೆ ಒಳ್ಳೆ ಊಟ ಮಾಡ್ಬೋದು. ತಪ್ಪಾ ಇದು ಅಂದ್ರೆ ಇದು ಪಾಪನಾ ಅಂದ್ರೆ ಇಲ್ಲ. ನೋಡಿ, ನಾ ಒಳ್ಳೆ ಬಟ್ಟೆ ಹಾಕೊಳ್ಳೋದು, ಒಳ್ಳೆ ಒಳ್ಳೆ ಕಾಸ್ಟ್ಲಿಯೆಸ್ಟ್ ಬಟ್ಟೆ ತಗೊಂಡು ಹಾಕೊಳ್ಳೋದು ತಪ್ಪಾ ಅಂದ್ರೆ ಇಲ್ಲ, ಅದು ನನ್ನ ಹಕ್ಕು. ನಾನೇನ್ ಮಾಡಿದ್ದೀನಿ, ನಾನು ದುಡ್ದಿದ್ದೀನಿ. ಆದ್ರೆ ನಾನೇನ್ ಮಾಡ್ತೀನಿ ಅಂದ್ರೆ ಅದನ್ನೆಲ್ಲ ನಾನು ಏನ್ ಮಾಡ್ತೀನಿ, ಅದನ್ನ ದ್ವೇಷಿಸಿ ಅದನ್ನ ಬಿಟ್ಬಿಟ್ಟು ನನ್ಗೆ ತುಂಬಾ ಒಂದು ಲೋ ಆಗಿರುವಂತದ್ದು ತುಂಬಾ ಲೋ ಕಾಸ್ಟ್ ಅಲ್ಲಿ ಏನ್ ಮಾಡ್ತೀನಿ, ತಗೊಂಡು ಹಾಕೊಳ್ತೀನಿ. ಇದು ಕಟ್ಟಾಯ ಅಲ್ಲ, ದೇವ್ರು ನಿಮ್ನ ಕಟ್ಟಾಯ ಮಾಡ್ತಲ್ಲ, ಈ ತರನೇ ಮಾಡ್ಬೇಕಂತ ನಮ್ನ ಕಟ್ಟಾಯ ಮಾಡ್ತಾ ಇಲ್ಲ. ಆದ್ರೆ ನಾನಾಗಿ ಏನ್ ಮಾಡ್ತೀನಿ, ಯಾಕೆ ನನ್ಗೆ ನೋಡಿ, ಒಂದು ಉದಾಹರಣೆಗೆ ಒಂದು ಡ್ರೆಸ್ ಒಂದು 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 30,000 ಇಟ್ಕೊಳ್ಳೋಣ. ಒಂದು ಸ್ಯಾರಿನೋ ಅಥವಾ ಒಂದು ಯಾವ್ದೋ ಒಂದು ಡ್ರೆಸ್ 30,000 ನೋಡಿ, ನಾನೇನ್ ಮಾಡ್ತೀನಿ, ಅದನ್ನ ಪಡ್ಕೊಂಡು ಹಾಕೊಳ್ತೀನಿ. ಅದೇ ತರ ಅದೇ ಡ್ರೆಸ್ ಒಂದು 3,000 ಇರ್ತದೆ. ಈಗ ನನ್ನ ಹತ್ರ 30,000 ತಗೊಳಕ್ಕೂ ಏನಿದೆ, ನನ್ಗೆ ಶಕ್ತಿ ಇದೆ, ದುಡ್ಡಿದೆ. ಆದ್ರೆ ನಾನೇನ್ ಮಾಡ್ತೀನಿ ಅಂದ್ರೆ ಆ ಸಮಯದಲ್ಲಿ ಅದನ್ನ ನಾನು
ಅದನ್ನ ನಾನು ಬಿಟ್ಬಿಟ್ಟು ಏನ್ ಮಾಡ್ತೀನಿ, ಈಗ 30,000 ನಾನು ತಗೊಳ್ಳೋದನ್ನ ಬಿಟ್ಟು ಏನ್ ಮಾಡ್ತೀನಿ, ಜಸ್ಟ್ 3,000 ಏನ್ ಮಾಡ್ತೀನಿ ಅಂತ ತಗೊಳ್ತೀನಿ. ನೋಡಿದ್ರ ಹಂಗಾದ್ರೆ ನಾನೇನ್ ಮಾಡ್ತೀನಿ ಅಂದ್ರೆ ನನ್ನ ಆಸೆನ ನಾನು ಬಿಡ್ತಾ ಇದ್ದೀನಿ. ತಗೊಳ್ಳಿಕ್ಕೆ ನಿಮ್ಗೆ ಬಲ ಇದೆ, ನಿಮ್ಗೆ ಹಣ ಇದೆ, ನೀವು ದುಡ್ಡಿದ್ದೀರಾ. ಇದೇ ತರ ಎಲ್ಲ ವಿಷಯದಲ್ಲಿ ನನ್ನ ದೇಹಕ್ಕೆ ನಾನು ಕೊಡುವಂತ ಸಂತೋಷವನ್ನ ನಾನು ಕಡಿಮೆ ಮಾಡಿ ನೋಡಿ ಅದನ್ನ ಮಾಡ್ತೀನಲ್ಲ. ಇದು ಏನಪ್ಪ ಅಂದ್ರೆ ಇದು ಉಪವಾಸ. ಅದು ಮಾತ್ರ ಅಲ್ಲ, ಇದರಿಂದ ಬರುವಂತ ಕಷ್ಟಗಳು ಯೇಸು ಕ್ರಿಸ್ತನ ನಿಮಿತ್ತವಾಗಿ ಬರುವಂತ ಕಷ್ಟಗಳನ್ನ ನಾನೇನ್ ಮಾಡ್ತೀನಿ, ಸಹಿಸ್ಕೊಳ್ತೀನಲ್ಲ. ಇದೆಲ್ಲ ನಾನು ಅವ್ರಿಗೋಸ್ಕರ ಪಡುವಂತ ಉಪವಾಸ. ಒಂದ್ ಕಡೆ ವಚನ ಓದನ ನೋಡಿ, ಯೇಸು ಸಮಯ ಹತ್ರ ಕೇಳ್ತಾರೆ, ನಿಮ್ಮ ಶಿಷ್ಯಂದ್ರು ಉಪವಾಸ ಮಾಡಲ್ವಾ ಅಂತ ಕೇಳ್ತಾರೆ. ವಾಕ್ಯ ಓದ್ರಿ, ಮಾರ್ಕನ ಸ್ವಾರ್ಥ ಒಂದ್ ನಿಮಿಷ, ಎರಡನೇದಲ್ಲಿ 18-19 ವಚನ ಓದ್ರಿ. ಇದಲ್ಲದೆ ಯೋಹಾನನ ಶಿಷ್ಯರು ಪರಿಸಾಯರು ಉಪವಾಸವಾಗಿದ್ದರು. ಅವರು ಆತನ ಬಳಿಗೆ ಬಂದು, ಯೋಹಾನನ ಶಿಷ್ಯರು ಪರಿಸಾಯರ ಶಿಷ್ಯರು ಉಪವಾಸ ಮಾಡುತ್ತಾರಲ್ಲ, ನಿನ್ನ ಶಿಷ್ಯರು ಯಾಕೆ ಉಪವಾಸ ಮಾಡುವುದಿಲ್ಲ ಎಂದು ಕೇಳಲು, ಏಸು ಅವರಿಗೆ, ಮದುವೆಯ ಜನರು ತಮ್ಮ ಸಂಗಡ ಮದಲಿಂಗನು ಇರುವಲ್ಲಿ ಉಪವಾಸ ಮಾಡುವುದುಂಟೆ? ಮದಲಿಂಗನು ತಮ್ಮ ಸಂಗಡ ಇರುವ ತನಕ ಅವರು ಉಪವಾಸ ಮಾಡಲಾಗದು. ಆದರೆ ಮದಲಿಂಗನನ್ನು ಅವರ ಬಳಿಯಿಂದ ತೆಗೆದುಕೊಂಡು ಹೋಗುವ ಕಾಲ ಬರುತ್ತದೆ, ಆ ಕಾಲದಲ್ಲೇ ಉಪವಾಸ ಮಾಡುವರು. ಸ್ವಾಮಿ ಹೇಳ್ತಾರೆ, ಆದ್ರೆ ಏ ಸಮಯ ಹತ್ರ ಶಿಷ್ಯಂದ್ರ ಬಂದು ಏನ್ ಹೇಳ್ತಾರೆ, ಪರಿಸೆಯರು ಸದುಕೆಯರು ಇವರೆಲ್ಲ ಏನ್ ಮಾಡ್ತಾರೆ, ಉಪವಾಸ ಮಾಡ್ತಾರೆ. ಅಂದ್ರೆ ಉಪವಾಸನ ಪರಿಸೆಯರು ವಾರದಲ್ಲಿ 2 ಸರಿ ಮಾಡ್ತಾ ಇದ್ರು. ಅದೇ ಲೂಕ 18-ನೇದಲ್ಲಿ ಒಂದು ಪ್ರಾರ್ಥನೆಯಲ್ಲಿ ಹೇಳ್ತಾರಲ್ಲ, ಏ ಸಮಯ ಒಂದು ಕಡೆ ಹೇಳ್ಬೇಕಾದ್ರೆ ಒಂದು ಪರಿಸಯರು ಮತ್ತು ಒಂದು ಯಾರು ಸುಂಕದ ಅವನು ಏನ್ ಮಾಡ್ತಾನೆ ಒಂದು ಪ್ರಾರ್ಥನೆ ಮಾಡಕ್ಕೆ ಹೋಗ್ತಾರೆ ದೇವಾಲಯಕ್ಕೆ. ಅದ್ರಲ್ಲಿ ಆ ಪರಿಸಯನ ಒಂದು ಪ್ರಾರ್ಥನೆ ಏನಾಗಿತ್ತು ಅಂದ್ರೆ, ಏನ್ ಪ್ರಾರ್ಥನೆ ಮಾಡ್ತಾರೆ ಹೇಳ್ತೀರಾ ಅಲ್ಲಿ? ಉಪವಾಸ ಮಾಡ್ತೀನಿ, ವೆರಿ ಗುಡ್ ವೆರಿ ಗುಡ್. ಅದನ್ನ ಹೇಳ್ತಾರಲ್ಲ, ನಾನು ವಾರದಲ್ಲಿ 2 ಸಾರಿ ಉಪವಾಸ ಮಾಡ್ತೀನಿ ಅಂದ್ರೆ ಒಂದು ಉಪವಾಸನ ಒಂದು ಫಾರ್ಮೆಟ್ ಆಗಿ ಇಟ್ಕೊಂಡ್ರು. ಫಾರ್ಮೆಟ್ ಅಂದ್ರೆ ಗೊತ್ತಲ್ಲ, ಫಾರ್ಮೆಟ್ ಅಂದ್ರೆ ಡೈಲಿ ಮಾಡೋದು, ಇದನ್ನ ಮಾಡ್ಬಿಟ್ರೆ ನಾನು ನೀತಿವಂತನು. ಇದೇ ತರನೇ ಈಗ ಹೆಸರು ಸಭೆಗಳಲ್ಲಿ ಕೂಡ ನಡೆಯೋದು, ವಾರದಲ್ಲಿ ಉಪವಾಸ ಮಾಡೋದು, ವಾರಕ್ಕೆ ಉಪವಾಸ ಮಾಡೋದು. ಇದೊಂದು ಫಾರ್ಮಾಲಿಟಿ ತರ, ಒಂದು ಫಾರ್ಮಾಲಿಟಿ ಅಂದ್ರೆ ಒಂದು ಫಾರ್ಮೆಟ್ ಮಾಡೋದು, ಸಂಪ್ರದಾಯ. ಆ ತರ ಮಾಡ ಸಾಕು, ಆ ತರ ಮಾಡ್ಕೊಳ್ಳೋದು ಸರಿ. ಆ ತರ ಇಲ್ಲ ಉಪವಾಸ. ಅಲ್ಲಿ ಯೇಸು ಹೇಳ್ತಾರೆ, ಮೊದಲಿಂಗನು ಅವರಲ್ಲಿ ಅವ್ರ ಜೊತೆಲಿ ಇರ್ಬೇಕಾದ್ರೆ ಅವ್ರು ಉಪವಾಸ ಮಾಡೋದು ಯಾಕೆ? ಮೊದಲಿಂಗನ ಅವ್ರನ್ನ ಬಿಟ್ಟು ಹೋಗ್ತಾರೆ, ಅವ್ ಏನ್ ಮಾಡ್ತಾರೆ, ಅವ್ರು ಉಪವಾಸ ಮಾಡ್ತಾರೆ ಅಂತಾರೆ. ಏನಪ್ಪ ಯೇಸು ಹೇಳ್ತಾ ಇರೋದಂದ್ರೆ, ಯೇಸು ಸ್ವಾಮಿ ಹೋದ ಮೇಲೆ ಶಿಷ್ಯಂದ್ರು ಯೇಸು ಸ್ವಾಮಿಯ ನಿಮಿತ್ತವಾಗಿ ಸ್ವಾರ್ಥದ ನಿಮಿತ್ತವಾಗಿ ಸತ್ಯವನ್ನ ಹೇಳುವ ನಿಮಿತ್ತವಾಗಿ ಅವರು ಕಷ್ಟವನ್ನ ಅನುಭವಿಸಿದ್ರು. ಕಲ್ಲಲ್ಲಿ ಹೊಡೆದು ಸಾಯಿಸಿದ್ರು ಸ್ಟೇಫನ್ನ, ಮತ್ತು ಪೇತ್ರನ ತಲೆ ಕೆಳಗಡೆ ಶಿಲ್ಬೆಗೆ ಹಾಕಿದ್ರು. ಆದ್ರೆ ಅಪೋಸ್ತಲರು ಮತ್ತು ಆತನ ಶಿಷ್ಯಂದ್ರೆಲ್ಲರೂ ಕೂಡ ಯೇಸುವಿನ ನಿಮಿತ್ತವಾಗಿ ಕಷ್ಟ ಹಿಂಸೆಗಳನ್ನ ಸಹಿಸ್ತಾರಲ್ಲ, ಅದನ್ನ ಅನುಭವಿಸ್ತಾರಲ್ಲ, ಅದನ್ನೇ ಯೇಸುಸ್ವಾಮಿ ಹೇಳ್ತಾರೆ. ನಾನು ಹೋದ ಮೇಲೆ ಅವ್ರು ಉಪವಾಸ ಮಾಡ್ತಾರೆ. ಏನು ಉಪವಾಸ ಅಂದ್ರೆ, ನನ್ನ ಹೆಸರಿಗಾಗಿ ನನ್ನ ನಿಮಿತ್ತವಾಗಿ ಅವರು ಕಷ್ಟ ಹಿಂಸೆಗಳನ್ನ ಸಹಿಸ್ತಾರೆ ಅಂತ ಇಲ್ಲಿ ಏನ್ ಮಾಡ್ತಾರೆ ಇಲ್ಲಿ ಹೇಳ್ತಾರೆ. ಅದೇ ನಾನು ಹೇಳ್ತಾ ಇದ್ದೀನಿ ನಿಮ್ಗೆ, ಫಾಸ್ಟಿಂಗ್ ಅಂದ್ರೆ ಫಾಸ್ಟಿಂಗ್ ಮಾಡಬಾರ್ದಂದ್ರೆ ಅದೇ ನಿಮ್ಗೆ ಪರ್ಸನಲ್ ಬಿಟ್ಟಿದ್ದು. ಇಫ್ ಯು ಕ್ಯಾನ್, ನಿಮ್ಗೆ ಇಷ್ಟ ಆದ್ರೆ ನನಗೆ ಫಾಸ್ಟಿಂಗ್ ಮಾಡುವುದು ಅಂದ್ರೆ ನೀವು ಒಬ್ಬರಾಗಿ ಏನ್ ಮಾಡ್ಬೋದು, ನೀವು ಮಾಡಬಹುದು. ಆದ್ರೆ ಫಾಸ್ಟಿಂಗ್ ವಿಷಯದಲ್ಲಿ ಅದೇ ನಾನು ಹೇಳ್ತಾ ಇದ್ದೀನಿ, ಪರಿಸರ ತರ ಬೇರೆಯವ್ರು ನೋಡ್ಬೇಕಂತ ಉದ್ದೇಶವಾಗಿಯೋ ಒಂದು ಫಾರ್ಮಾಲಿಟಿಯಾಗಿ ಮಾಡೋದು. ವಾರಕ್ಕೆ 2 ಸಾರಿ ಏನ್ ಮಾಡ್ತಿದ್ದೀನಿ, ನಾನು ಫಾಸ್ಟಿಂಗ್ ಮಾಡ್ತಾ ಇದ್ದೀನಿ ಅಂತ ಆತರ ಒಂದು ಫಾರ್ಮಾಲಿಟಿಯಾಗಿ ಮಾಡೋದು. ಇವುಗಳೆಲ್ಲ ದೇವರಿಂದ ಅಂಗೀಕಾರ ಹೊಂದುವುದಿಲ್ಲ, ದೇವರು ಅದನ್ನ ಏನ್ ಮಾಡಲ್ಲ, ಅಕ್ಸೆಪ್ಟ್ ಮಾಡಲ್ಲ. ಆಲ್ ದೀಸ್ ಗಾಡ್ ವಿಲ್ ನಾಟ್ ಅಕ್ಸೆಪ್ಟ್. ಈ ತರ ನಾನು ಫಾರ್ಮಾಲಿಟಿಗೋಸ್ಕರ ಮಾಡ್ತಾ ಇದ್ದೀನಿ, ವಾರಕ್ಕೆ ಒಂದ್ಸರಿ ಮಾಡ್ಲೇಬೇಕು
ಆತರ ಫಾರ್ಮಾಲಿಟಿ ಮಾಡೋದಾದ್ರೆ ವಿಲ್ ನಾಟ್ ಅಕ್ಸೆಪ್ಟೆಡ್. ಓಕೆ, ಬೇರೆಯವ್ರು ನೋಡ್ಬೇಕಂತ ಮಾಡ್ತಾ ಇದ್ರೆ ನನ್ನ ನೋಡ್ಬಿಟ್ಟು ಎಲ್ಲರೂ ನನ್ನ ಮೇಲೆ ಏನ್ ಮಾಡ್ಬೇಕು, ನನ್ನ ಮೇಲೆ ಎಲ್ಲರೂ ಏನಾಗ್ಬೇಕು, ಅಯ್ಯೋ ಪಾಪ ಅಂತ ಹೇಳ್ಬೇಕು, ಉಪವಾಸ ಮಾಡ್ತಾ ಇದಾರಲ್ಲ ಊಟನೇ ಮಾಡಿಲ್ಲ, ಆತರ ಮಾಡ್ಬೇಕಂತ ಉದ್ದೇಶ ಅಲ್ಲ. ಎಲ್ಲರನ್ನ ನೋಡ್ಬೇಕಂತ ನಾನ್ ಪ್ರಾರ್ಥನೆ ಮಾಡೋದಾದ್ರೆ ಇದೆಲ್ಲ ದೇವರಿಂದ ಅಂಗೀಕಾರ ಹೊಂದುವುದಿಲ್ಲ. ನಮ್ದು ರಹಸ್ಯವಾಗಿ ಸೀಕ್ರೆಟ್ ಆಗಿ ದೇವ್ರಿಗೂ ನನ್ಗೆ ಮಾತ್ರ ಗೊತ್ತಿರೋ ಪ್ರಕಾರ ನಾವು ಮಾಡೋದು, ಅಲ್ಲವೂ ಕೂಡ ದೇವ್ರನ್ನ ಮಾತ್ರ ಅಂಗೀಕಾರ ಮಾಡ್ತಾರೆ. ಅದೇ ಸಮಯದಲ್ಲಿ ಉಪವಾಸದ ಒಂದು ಇನ್ನೊಂದು ಭಾಗ ಏನಪ್ಪ ಅಂದ್ರೆ, ಉಪವಾಸದ ಇನ್ನೊಂದು ಭಾಗ ಏನಪ್ಪ ಅಂದ್ರೆ ಅದೇ ಯೇಸ್ವಾಮಿ ನಾಮತ ನಿಮಿತ್ತವಾಗಿ ನಾವು ಅನುಭವಿಸುವಂತ ಕಷ್ಟಗಳು ಹಿಂಸೆಗಳು ಇವುಗಳೆಲ್ಲೂ ಕೂಡ ಉಪವಾಸ ಅಂತ ಯೇಸ್ವಾಮಿ ಏನ್ ಮಾಡ್ತಾರೆ ತಿಳಿಸ್ತಾರೆ. ಸರಿ, ಇನ್ನೊಂದು ಕಡೆ ಅಲ್ವಡನ್ ಬೇಡಿಕೆ ಯೇಸಾಯದಲ್ಲಿ ಕೂಡ ಉಪವಾಸದ ವಿಷಯವಾಗಿ ಹೇಳ್ಬೇಕಾದ್ರೆ ಅಲ್ಲಿ ಕೂಡ ಹೇಳ್ತಾರೆ, ಬನ್ರಿ ಅದನ್ನು ಕೂಡ ಓದನ. ನಿಜವಾದ ದೇವ್ರು ಮೆಚ್ಚಿಸುವಂತ ಉಪವಾಸ ಯಾವುದು? ದೇವ್ರು ಮೆಚ್ಚಿಸುವಂತ ಉಪವಾಸ ಏನೋ ಊಟ ಮಾಡದೆ ಎಲ್ಲರೂ ನೋಡ್ಬೇಕು, ಎಲ್ಲನ ನೋಡಿ ನನ್ನ ಮೇಲೆ ಏನ್ ಮಾಡ್ಬೇಕು ಅವರು ನನ್ನ ಮೇಲೆ ಪಾಪ ಅಂತ ಅನಿಸುವ ಅನಿಸ್ಬೇಕಂತ ಉದ್ದೇಶವಾಗಿ ಮಾಡೋದು ಉಪವಾಸನ, ಅಥವಾ ಇನ್ನೊಂದು ವಿಧವಾದ ಉಪವಾಸ ದೇವ್ರು ಮೆಚ್ಚಿಸುವಂತ ಉಪವಾಸ ಬಗ್ಗೆ ಇಲ್ಲಿ ಹೇಳ್ತಾರೆ. ಬನ್ರಿ ಓದನ ಅದನ್ನ ಯೆಶಾಯ 58 ಅಧ್ಯಾಯದಲ್ಲಿ ವಚನ 5 ಕೆಲವು ವಚನಗಳನ್ನ ಓದನ. ಓದ್ರಿ. ಮನುಷ್ಯನು ತನ್ನ ಆತ್ಮವನ್ನು ಕುಂದಿಸಿಕೊಳ್ಳುವುದಕ್ಕಾಗಿ ನಾನು ನೇಮಿಸಿದ ಉಪವಾಸ ದಿನವು ಇಂಥದ್ದೋ? ಒಬ್ಬನು ಜೊಂಡಿನಂತೆ ತಲೆಯನ್ನು ಬೊಗ್ಗಿಸಿಕೊಂಡು ಗೋಣಿ ತಟ್ಟನ್ನು ಬೂದಿಯನ್ನು ಆಸನ ಮಾಡಿಕೊಳ್ಳುವುದು ಯಹೋವನಿಗೆ ಸಮರ್ಪಕವಾದ ಉಪವಾಸ ಎನ್ನುತ್ತೀರೋ? ನೋಡಿರಿ, ಕೇಡಿನ ಬಂಧಗಳನ್ನು ಬಿಚ್ಚುವುದು, ನೊಗದ ಕಣ್ಣಿಗಳನ್ನು ಕಳಚುವುದು, ಜಜ್ಜಿ ಹೋದವರನ್ನು ಬಿಡುಗಡೆ ಮಾಡುವುದು, ನೊಗಗಳನ್ನೆಲ್ಲ ಮುರಿಯುವುದು, ಹಸಿದವರಿಗೆ ಅನ್ನವನ್ನು ಹಂಚುವುದು, ಅಲಿಯುತ್ತಿರುವ ಬಡವರನ್ನು ಮನೆಗೆ ಬರಮಾಡಿಕೊಳ್ಳುವುದು, ಬೆತ್ತಲೆಯವರನ್ನು ಕಂಡಾಗೆಲ್ಲ ಅವರಿಗೆ ಹೊದಿಸುವುದು, ನಿನ್ನಿಂದ ನರನಾಗಿರುವ ಯಾವನಿಗೆ ಆಗಲಿ ಮುಖ ತಪ್ಪಿಸಿಕೊಳ್ಳದಿರುವುದು, ಇವುಗಳೇ ನನಗೆ ಇಷ್ಟವಾದ ಉಪವಾಸ ವ್ರತವಲ್ಲವೇ? ಇದನ್ನು ಕಂಪ್ಲೀಟ್ ಮಾಡ್ಬೇಡಿ. ಓಕೆ, ಥ್ಯಾಂಕ್ ಯು. ಸರಿ, ಇಲ್ಲಿ ದೇವರು ಇಸ್ರಾಯೇಲ್ ಜನರ ಹತ್ರ ಹೇಳುವ ಒಂದು ಮಾತು, ಯಾಕಂದ್ರೆ ಇಸ್ರಾಯೇಲ್ ಜನರು ಹಿಂಗೆ ಮಾಡ್ತಾ ಇದ್ರು. ಏನಪ್ಪ ಅಂದ್ರೆ ಉಪವಾಸ ಅಂದ್ರೆ ಏನ್ ಮಾಡ್ಬೇಕು, ಗೋಣಿ ತಾಟ ಹಾಕೊಂಡು ಊಟ ಮಾಡದೆ ಏನ್ ಮಾಡೋದು, ಉಪವಾಸ ಮಾಡೋದು. ಆದ್ರೆ ಅವರ ಮನ್ಸು ಹೆಂಗಿತ್ತಂದ್ರೆ, ಮನ್ಸು ಅವರು ಏನ್ ಮಾಡಲ್ಲ, ಅನ್ಯರನ್ನ ಸೇರಿಸ್ಕೊಳ್ಳಲ್ಲ, ದಾಸತ್ವದಲ್ಲಿ ಇರೋರನ್ನ ಬಿಡುಗಡೆ ಮಾಡಲ್ಲ, ದಾಸತ್ವದಲ್ಲಿ ಇಟ್ಕೊಳ್ತಾರೆ, ಹಸಿವುಲವ್ರಿಗೆ ಊಟ ಕೊಡಲ್ಲ, ಬಟ್ಟೆ ಇಲ್ದವ್ರಿಗೆ ಬಟ್ಟೆ ಕೊಡಲ್ಲ, ಇವುಗಳೆಲ್ಲ ಮಾಡಲ್ಲ ಅವರು. ಆದ್ರೆ ಏನ್ ಮಾಡ್ತಾರೆ, ಊಟನ ಬಿಟ್ಬಿಟ್ಟು ಏನ್ ಮಾಡು, ಗೋಣಿ ತಾಟ ಹಾಕೊಂಡು ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಾರೆ. ಇವುಗಳೆಲ್ಲ ಎಂಥದಂದ್ರೆ, ಇವುಗಳೆಲ್ಲ ಬಂದು ಯಾಕೋಬ ಎಲ್ಲೋ ಪ್ರಕಾರ ಕ್ರಿಯೆಗಳಿಲ್ಲದಂಥದ್ದು. ಕ್ರಿಯೆಗಳಿಲ್ಲ, ಕ್ರಿಯೆಗಳಿಲ್ಲ ಆದ್ರೆ ಮಾಡ್ತೀನಿ. ಉದಾಹರಣೆಗೆ ನೋಡಿ, ಇವಾಗ ಉದಾಹರಣೆ ಒಂದು ಎಕ್ಸಾಂಪಲ್ ಅಂದ್ರೆ, ಈಗ ನಾನು ಏನ್ ಮಾಡ್ತೀನಿ, ಒಳ್ಳೆ ದೇವರ ವಾಕ್ಯ ಓದ್ತೀನಿ, ಆದಿಕಾಂಡದಿಂದ ಪ್ರಕಟಣೆವರೆಗೆ ಬೈಬಲಲ್ಲಿ ಇರುವಂತ ಎಲ್ಲ ವಿಷಯ ನನಗೆ ಗೊತ್ತಿದೆ. ಆದ್ರೆ ನಾನು ನನ್ನ ನೆರೆಯವನ್ನ ಪ್ರೀತಿ ಮಾಡಲ್ಲ, ನನ್ನ ನೆರೆಯವನ್ಗೆ ಏನ್ ಮಾಡಲ್ಲ, ಪಕ್ಕದಲ್ಲಿ ಒಬ್ಬನು ಊಟ ಇಲ್ದೇ ಇರ್ತಾನೆ ನನ್ ಕಣ್ ಮುಂದೆ, ಅವನಿಗೆ ನಾನು ಊಟ ಕೊಡುವಂತ ಶಕ್ತಿ ಕೂಡ ಇದೆ, ನನ್ಗೆ ಕೊಡುವಂತ ಶಕ್ತಿ ಕೂಡ ನನ್ಗೆ ಇದೆ. ಆದ್ರೆ ನಾನು ಏನ್ ಮಾಡಲ್ಲ, ಅವನಿಗೆ ಊಟ ಆದ್ರೆ ಬೈಬಲ್ ನನಗೆ ಚೆನ್ನಾಗಿ ಗೊತ್ತು, ಬದ್ರೆ ಬಾಯಿಪಾಠವಾಗಿ ಹೇಳ್ತೀನಿ, ಆದಿಕಾಂಡ ಪ್ರಕಟಣೆವರಿಗೆಲ್ಲ ಗೊತ್ತು. ಆದ್ರೆ ನನ್ನ ನೆರೆಯವನ್ ನನ್ನ ಕಣ್ಮುಂದೆ ನನ್ನ ನೆರೆಯವನ್ ಏನ್ ಮಾಡ್ತಾ ಇದ್ದಾರೆ, ಊಟ ಇಲ್ಲದೆ ಕಷ್ಟ ಪಡ್ತಾ ಇದ್ದಾರೆ, ಆದ್ರೆ ನನ್ಗೆ ಅವನಿಗೆ ಊಟ ಕೊಟ್ಟಿಲ್ಲ ಅಂದ್ರೆ ನನ್ನ ಒಂದು ಭಕ್ತಿಯಾಗ್ಲಿ ವಿಶ್ವಾಸವಾಗ್ಲಿ ಏನಿದೆ, ಸತ್ತದಾಗಿದೆ. ಅದನ್ನ ನಾನು ಕಿರಿಯಲ್ಲಿ ನೋಡಿಸ, ನನಗೆ ಬೈಬಲ್ ಗೊತ್ತಿದೆ, ದೇವ್ರಿಗೆ ಗೊತ್ತು, ಸ್ವಾಮಿ ಗೊತ್ತು, ಎಲ್ಲೂ ಗೊತ್ತಂತ ನಾನು ಅನ್ಕೊಂಡಿದ್ದೀನಿ. ಆದ್ರೆ ಕ್ರಿಯೆಯಲ್ಲಿ ನಾನು ಏನ್ ಮಾಡ್ತಾ ಇದ್ದೀನಿ, ನಾನು ಅದನ್ನ ದೇವ್ರನ್ನ ನಿರಾಕರಿಸ್ತಾ ಇದ್ದೀನಿ. ಇದನ್ನೇ ತೀತಲ್ಲಿ ಕೂಡ ಪೋಲರ್ ಹೇಳ್ತಾರೆ, ಹಂಗೆ ಇಟ್ಕೊಳ್ಳಿ, ಐಸೆಯ ಇಟ್ಕೊಳ್ಳಿ, ನಾವು ಬರೋಣ ತಿರ್ಗಾ ಅಲ್ಲಿ ತೀತು. ಅದರಲ್ಲಿ ಪೌಲರು ಇಲ್ಲಿ ಬರೀತಾರೆ ನೋಡಿ, ಕೆಲವ್ರು ಹೆಂಗಿರ್ತಾರೆ ಅಂದ್ರೆ ದೇವ್ರನ್ನ ಅರ್ತಿರ್ತಾರೆ, ದೇವ್ರಿಗೆ ಗೊತ್ತಂತ ಅವ್ರನ್ನ ಅರ್ತಿರ್ತಾರೆ, ಆದ್ರೆ ಅವರ ಕ್ರಿಯೆಗಳ ಮುಖಾಂತರ ಅವ್ರನ್ನ ಏನ್ ಮಾಡ್ತಾರೆ, ಅವ್ರನ್ನ ನಿರಾಕರಿಸ್ತಾರಂತೆ. ವಾಕ್ಯ ಓದನ
ಒಂದನೇ ಅಧ್ಯಾಯದಲ್ಲಿ 15-16 ವಚನ ಓದ್ರಿ. ತೀತು ಟೈಟಸ್ ಫಸ್ಟ್ ಚಾಪ್ಟರ್ ವರ್ಸ್ 15 and 16 ವರ್ಸ್. ಶುದ್ಧರಿಗೆ ಎಲ್ಲವೂ ಶುದ್ಧವೇ, ಆದರೆ ಮಲಿನನಾದವರಿಗೂ ನಂಬಿಕೆ ಇಲ್ಲದವರಿಗೂ ಯಾವುದು ಶುದ್ಧವಲ್ಲ. ಅವರ ಬುದ್ಧಿಯು ಮನಸಾಕ್ಷಿಯು ಎರಡು ಮಲಿನವಾಗಿವೆ. ಅವರು ತಾವು ದೇವರನ್ನು ಅರಿತವರೆಂದು ಹೇಳಿಕೊಳ್ಳುತ್ತಾರೆ, ಆದರೆ ಅವರು ಅಸಹ್ಯರು, ಅವಿಧೇಯರು, ಸತ್ಕಾರ್ಯಗಳಿಗೆಲ್ಲ ಅಪ್ರಯೋಜಕರು ಆಗಿರುವುದರಿಂದ ದೇವರನ್ನು ಅರಿಯುವೆಂದು ತನ್ನ ಕಾರ್ಯಗಳಿಂದಲೇ ಹೇಳಿದಂತಾಯಿತು. ದೇವರಿಂದ ದೇವರನ್ನ ಅರಿಯನು ಅಂತ ತನ್ನ ಕಾರ್ಯಗಳಿಲ್ಲ ಮಾಡ್ತಾರಂತೆ, ಅದನ್ನ ತಿಳಿಸ್ತಾರಂತೆ. ಅಂದ್ರೆ ನಮ್ಗೆ ದೇಹವಾ ದೇವ್ರ ಗೊತ್ತು, ಯೇಸು ಸ್ವಾಮಿ ಗೊತ್ತು ಅಲ್ವಾ, ಎಲ್ಲರೂ ನನ್ಗೆಲ್ಲ ಸತ್ಯ ಗೊತ್ತು, ಬೈಬಲ್ ವಾಕ್ಯಗಳೆಲ್ಲ ಗೊತ್ತಿದ್ರು ಕೂಡ ನಾನು ಕಿರಿಯಲ್ಲಿ ನೋಡ್ಸಿಲ್ಲ ಅಂದ್ರೆ ನನ್ಗೆ ದೇವರೇ ಗೊತ್ತಿಲ್ಲ ಅಂತ ನಾನು ಕಿರಿಯಲ್ಲಿ ನೋಡಿಸ್ತಾ ಇದ್ದೀನಿ. ಅದೇ ಇಲ್ಲಿ ಹೇಳ್ತಾ ಇದ್ದಾರಲ್ಲ ಪೌಲರು, ಶುದ್ಧರಿಗೆ ಎಲ್ಲವೂ ಶುದ್ಧವಾಗಿರ್ತದೆ, ಅಶುದ್ಧರಿಗೂ ಯಾವ್ದೇನಿಲ್ಲ, ಶುದ್ಧವಾಗಿರೋಲ್ಲ. ಮನಃಸಾಕ್ಷಿ ಏನಾಗಿದೆ? ಕರಪ್ಟೆಡ್ ಮೈಂಡ್ ಅಲ್ವಾ, ಕರಪ್ಟ್ ಯಾವುದನ್ನ ನೋಡೋದಲ್ಲ, ತಪ್ಪಾಗಿ ನೋಡೋರು ಅಲ್ವಾ, ಒಳ್ಳೇದನ್ನ ಕೂಡ ತಪ್ಪಾಗಿ ನೋಡೋರು. ಯಾಕೆಂದ್ರೆ ಯಾಕೆ ಅವ್ರು ಒಳ್ಳೇದನ್ನ ಕೂಡ ತಪ್ಪಾಗಿ ನೋಡ್ತಾರೆ ಅಂದ್ರೆ ದರ್ ಮೈಂಡ್ ವಾಸ್ ಕರಪ್ಟೆಡ್. ಉದಾಹರಣೆಗೆ ಈಗ ಇಬ್ರು ಏನ್ ಮಾಡ್ತಾರೆ, ನನ್ನ ಎದುರುಗಡೆ ಇಬ್ರು ಮಾತಾಡ್ತಾ ಇರ್ತಾರೆ, ನನ್ಗೆ ಮನಸ್ಸಲ್ಲಿ ನೋಡುತ್ತಂದ್ರೆ ಓ ಇವ್ರು ನನ್ ಬಗ್ಗೆನೆ ಮಾತಾಡ್ತಾ ಇದ್ದಾರೆ, ನನ್ ಬಗ್ಗೆನೆ ಅವ್ರು ಏನ್ ಮಾಡ್ತಾ ಇದ್ರೆ ಮಾತಾಡ್ತಾ ಇದ್ದಾರೆ, ಕೆಟ್ಟದಾಗಿ ಮಾತಾಡ್ತಾ ಇದ್ದಾರೆ ಅಂತ ನಾನು ಏನ್ ಮಾಡ್ತೀನಿ, ಅವ್ರು ಏನೋ ಮಾತಾಡ್ತಾ ಇರ್ತಾರೆ. ಆದ್ರೆ ಬಟ್ ನಾನು ಈ ತರ ಅನ್ಸ್ಕೊಳ್ತೀನಿ, ದಿಸ್ ಬಿಕಾಸ್ ಆಫ್ ಮೈ ಮೈಂಡ್ ವಾಸ್ ಕರೆಕ್ಟ್, ನನ್ ಮನಸ್ಸು ಏನಾಗಿದೆ ಕೆಟ್ಟಿದೆ, ಆದ್ರಿಂದ ನಾನು ನೋಡೋದೆಲ್ಲ ಕೆಟ್ಟದಾಗಿ ನೋಡಿ. ನನ್ ಮನಸ್ಸು ಕರೆಕ್ಟ್ ಆಗಿದ್ರೆ ನೋಡಿ ಹೆಂಗಿರ್ತೀನಿ ಅಂದ್ರೆ, ನನ್ ಮನಸ್ಸು ಶುದ್ಧವಾಗಿದ್ರೆ ಈಗ ಇಬ್ರು ಬಂದು ಅಲ್ಲಿ ನನ್ನ ಎದುರುಗಡೆ ಇಬ್ರು ನನ್ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾ ಇದ್ದಾರೆ, ಅವ್ರಿಬ್ರು ಮಾತಾಡ್ಕೊಂಡಿದ್ದಾರೆ, ನಾನು ಇಲ್ಲಿಂದ ದೂರದಿಂದ ನೋಡ್ತೀನಿ, ನಾನ್ ಏನ್ ಅನ್ಕೊಳ್ತೀನಿ ಅಂದ್ರೆ ಓ ಒಳ್ಳೆ ವಿಷಯವಾಗಿ ಮಾತಾಡ್ತಾ ಇದ್ದಾರೆ, ಏನೋ ಒಳ್ಳೆ ವಿಷಯ ಏನ್ ಮಾತಾಡ್ತಾ ಇದ್ದಾರೆ ಅಂತ ನಾನು ಅವ್ರು ಕೆಟ್ಟದ್ದು ಮಾತಾಡಿದ್ರು ಕೂಡ ಅದನ್ನ ನಾನು ಒಳ್ಳೇದು ಮಾತಾಡ್ತಾರೆ ಅಂತ ನಾನು ಪಾಸಿಟಿವ್ ಆಗಿ ತಗೊಳ್ತೀನಿ. ಸೊ ಮೈ ಮೈಂಡ್ ಇಸ್ ಪಾಸಿಟಿವ್, ಅದರಿಂದ ನನ್ಗೇನಾಗಲ್ಲ, ನನ್ನ ಮನಸ್ಸು ಶುದ್ಧವಾಗಿರೋದ್ರಿಂದ ಕೆಟ್ಟದನ್ನ ಕೂಡ ಅವ್ರು ನನ್ನ ಕೆಟ್ಟ ವಿಷಯವಾಗಿ ಮಾತಾಡ್ದು ಕೂಡ ನಾನು ಅದನ್ನ ಒಳ್ಳೇದಾಗಿ ತಗೊಳ್ತಾ ಇದ್ದೀನಿ. ಅವಾಗ ಏನಾಗುತ್ತೆ ನೋಡಿ, ಅದಕ್ಕೆ ಇದಕ್ಕೇನು ವ್ಯತ್ಯಾಸ ನೋಡಿ, ಮೊದಲು ಹೇಳ್ದಲ್ಲ ಇಬ್ರು ನನ್ ಬಗ್ಗೆ ಏನು ಮಾತಾಡಿಲ್ಲ, ಕೆಟ್ಟದ್ ಮಾತಾಡ್ತಲ್ಲ, ಅವ್ರು ಏನೋ ವಿಷಯವಾಗಿ ಮಾತಾಡ್ತಾ ಇದಾರೆ, ಅದನ್ನ ನಾನೇನ್ ಅನ್ಕೊಂಡಿದ್ದೀನಿ ನನ್ ಬಗ್ಗೆ ಕೆಟ್ಟದ್ ಮಾತಾಡ್ತಾ ಇದಾರೆ ಅನ್ಕೊಂಡಿದ್ದೀನಿ. ಆವಾಗ ಏನಾಗುತ್ತೆ ನೋಡಿ, ನನ್ನ ಸಮಾಧಾನವನ್ನ ನಾನೇ ಕೆಡ್ಸ್ಕೊಂಡೆ. ನನ್ ಮನ್ಸಲ್ಲಿ ಏನೇನೋ ಯೋಚನೆ ಆಗುತ್ತೆ, ಏನ್ ಮಾತಾಡ್ತಾ ಇರ್ತಾರೆ, ಏನೇನೋ ಹೇಳ್ತಾರಲ್ಲ ಅವಳು, ಆತರ ಏನಾಗುತ್ತೆ, ನನ್ ಸಮಾಧಾನವನ್ನ ನಾನೇ ಕೆಡ್ಸ್ಕೊಳ್ತೀನಿ. ಅಲ್ಲಿ ನಡೆದಿರೋದು ಬೇರೆ, ಅಲ್ಲೇ ಇಲ್ಲಿ ಆಗಿದ್ರು ಬೇರೆ. ಅದೇ ನೋಡಿ, ಒಳ್ಳೆ ಮನಸ್ಸಾಕ್ಷಿಲವರು ಏನ್ ಮಾಡ್ತಾರೆ, ಅಲ್ಲಿ ಕೆಟ್ಟದ್ದು ಮಾತಾಡೋದು ಕೂಡ ನಾನು ಒಳ್ಳೇದಾಗಿ ತಕೊಂಡ್ರೆ ನನ್ ಮನಸ್ಸು ಏನಾಗಲ್ಲ, ನನ್ ಸಮಾಧಾನ ನಾನು ಕೆಡ್ಸ್ಕೊಳ್ಳಲ್ಲ. ಸೊ ಈಗ ನಾವ್ ಏನ್ ನೋಡ್ತಾ ಇದೀವಿ ಅಂದ್ರೆ, ಕಿರಿಯಲ್ಲಿ ನೋಡ್ಸೋದು ನಾನೇ ದೇವ್ರನ್ನ ನಾನು ಅರ್ತಿದೀವಿ ಅಂತ ನಾವ್ ಏನ್ ಮಾಡ್ತೀವಿ ಹೇಳ್ತೀವಿ. ಅಲ್ಲೇ ಟೈಟಸ್ ಅಲ್ಲಿ ಹೇಳ್ತಾರೆ ಅವರು, ಇನ್ನೊಂದ್ಸರಿ ಓದಿಸಿ 16 ಓದ್ರಿ, 16 ವರ್ಸ್. ಅವರು ತಾವು ದೇವರನ್ನು ಅರಿತವರೆಂದು ಹೇಳಿಕೊಳ್ಳುತ್ತಾರೆ, ಆದರೆ ಅವರು ಅಸಹ್ಯರು, ಅವಿಧೇಯರು, ಸತ್ಕಾರ್ಯಗಳಿಗೆಲ್ಲ ಅಪ್ರಯೋಜಕರು ಆಗಿರುವುದರಿಂದ ದೇವರನ್ನು ಅರಿಯವೆಂದು ತಮ್ಮ ಕಾರ್ಯಗಳಿಂದಲೇ ಹೇಳಿದಂತಾಯಿತು. ಕಾರ್ಯದಿಂದನೇ ಹೇಳ್ಬಿಡ್ತಾರೆ, ಇದೇ ಸರಿಯಾದ ದಿಸೀಸ್, ಇದೇ ಸರಿಯಾದ ಆತ್ಮಿಕ ಜೀವನ. ವಾಟ್ ಇಸ್ ಸ್ಪಿರಿಚುವಲ್ ಲೈಫ್ ಅಂದ್ರೆ ಹೊರಗಡೆ ನೋಡ್ಸ್ಕೊಳ್ಳೋದಲ್ಲ, ನಾಟ್ ಔಟ್ವರ್ಡ್ ಏನು ಹೊರಗಡೆ ನೋಡುವಂತ ಭಕ್ತಿಗಲ್ಲ, ಹೊರಗಡೆ ಮಾಡುವಂತದ್ದಲ್ಲ, ಇವಾಗೆಲ್ಲ ಅಂತರಂಗದಲ್ಲಿ ಕ್ರಿಯೆಯಲ್ಲಿ ಮಾಡೋದೇ ಎಲ್ಲವೂ ಕೂಡ. ಅದನ್ನೇ ದೇವ್ರೇನ್ ಮಾಡ್ತಾರೆ, ಸ್ವೀಕಾರ ಮಾಡ್ತಾರೆ. ನೋಡಿ ಅನ್ಯರು ಹೆಂಗ್ ಮಾಡ್ತಾರೆ ಅಂದ್ರೆ, ಅನ್ಯರು ಏನ್ ನೋಡ್ಸ್ತಾರೆ ಅಂದ್ರೆ ಹೊರಗಡೆ ನೋಡ್ಸೋದು. ನೋಡಿ ಈಗ ಒಂದು ಹಿಂದೂ ತಕೊಂಡ್ರೆ ತನ್ನ ಭಕ್ತಿನ ಹೆಂಗ್ ಮಾಡ್ತಾನೆ, ಅನೆಯಲ್ಲಿ ಬೊಟ್ಟಿಟ್ಕೊಳ್ತಾನೆ, ಕುಂಕುಮ ಇಟ್ಕೊಳ್ತಾನೆ ದೊಡ್ಡದಾಗಿ. ಆಮೇಲೆ ಕತ್ತೆಯಲ್ಲಿ ಏನಾಗಲ್ದಾನೆ, ಆ ಮಣಿಗಳನ್ನ ಹಾಕೊಂಡು ಕಾವಿ ಕಲರ್ ಬಟ್ಟೆ ಹಾಕೊಂಡು ನನ್ಗೆ ತುಂಬಾ ಭಕ್ತಿ ಅಂತ ಏನ್ ಮಾಡ್ತಾರೆ ನೋಡ್ಸ್ಕೊಳ್ಳೋದು. ಒಳ್ಳೆ ಇವ್ರೇನ್ ಮಾಡ್ತಾರೆ, ಕ್ರೈಸ್ತರ ಕೆಲವರು ಬಿಳಿ ಬಟ್ಟೆ ಹಾಕೊಂಡು ನಾನು ತುಂಬಾ ಪರಿಶುದ್ಧವಾಗಿದ್ದೀನಿ ಅಂತ ನೋಡ್ಸ್ಕೊಳ್ಳೋದು. ಇಂಥದ್ದೆಲ್ಲ ಅಂತರಂಗ ವಿಷಯಗಳು,
ಸರಿ ಅದೇ ರೀತಿಯಾಗಿ ಇಲ್ಲಿ ಕೂಡ ಇಸ್ರಾಯೇಲ್ ಜನರು ಕೂಡ ಹಿಂಗೆ ಇದ್ರು ಅವರು ಇದನ್ನ ಯೇಸಮ್ ಹೇಳಿದ್ದೇನೆಂದ್ರೆ ಕಪಟಿಗಲೆ ಅಂತ ಹೇಳಿದ್ರು ಕಪಟಿಗಲೆ ಹಿಪೋಕ್ರೈಸ್ಟ್ ಹಿಪೋಕ್ರೈಸ್ಟ್ ಅಂದ್ರೆ ಒಳಗಡೆ ಮನಸ್ಸೆಲ್ಲ ಕೆಟ್ಟೋಗಿದೆ ಹೊರಗಡೆ ಮಾತ್ರ ಬಿಳಿ ಕಾಣೋದು ಅದೇ ಸಮಾಧಿಗೆ ಹೋಲಿಕೆ ಮಾಡ್ತಾರೆ ನೀವೆಲ್ಲ ಬಣ್ಣಾಚಿದ ಸಮಾಧಿಗೆ ಹೋಲಿಕೆ ಆಗಿದ್ದೀರಾ ಯಾಕೆಂದ್ರೆ ಸಮಾಧಿ ನೋಡಕ್ಕೆ ಹೊರಗಡೆ ತುಂಬಾ ಕಲರ್ಫುಲ್ ಆಗಿರ್ತದೆ ಬಿಳಿಯಾಗಿರ್ತದೆ ಆದ್ರೆ ಅದರ ಒಂದು ಅಂತರಂಗ ಹೆಂಗಿರ್ತದೆ ಅಂತ ನೋಡಿದ್ರೆ ಒಳಗಡೆ ಆ ಎಣಗಲು ಆ ತರ ಇರುವಂತವ್ರಾಗಿದ್ರು ಅದೇ ತರ ಇಸ್ರೇಲರು ಹಂಗ ಇರ್ಬೇಕಾದ್ರೆ ಇಸ್ರೇಲ್ ಏನ್ ಮಾಡ್ತಾ ಇದ್ರು ಫಾಸ್ಟಿಂಗ್ ಮಾಡೋದ್ರಲ್ಲಿ ಈ ತರ ನೋಡ್ತಾ ಇದ್ರು ಆದ್ರೆ ತನ್ನ ನೆರೆಯವರಿಗೆ ಮಾಡುವಂತ ಒಂದು ಸಹಾಯವನ್ನ ಏನ್ ಮಾಡ್ತಾ ಇರ್ಲಿಲ್ಲ ಅವರು ಮಾಡ್ತಾರೆ ಹಸು ಇಲ್ಲವರಿಗೆ ಊಟ ಕೊಡ್ತಾ ಇಲ್ಲ ಬಟ್ಟೆ ಇಲ್ದವರಿಗೆ ಬಟ್ಟೆ ಕೊಡ್ತಾ ಇಲ್ಲ ಆಮೇಲೆ ಇದು ಆಗಿದ್ದವ್ರಿಗೆಲ್ಲ ಏನ್ ಮಾಡಲ್ಲ ಸಹಾಯ ಬೇಕಾಗಿರೋ ಸಹಾಯ ಮಾಡಿಸಿಲ್ಲ ಅಂತ ಒಂದು ವಿಷಯವನ್ನ ಮಾಡ್ತಾರೆ ಅದನ್ನ ಎಷ್ಟು ದೇವ್ರು ಹೇಳಿದ್ರು ಅದೇ ನನ್ಗೆ ಮೆಚ್ಚಿಕೆ ಅದ ಉಪವಾಸನ ಸರಿ ನಾವ್ ಹಂಗಾದ್ರೆ ನಾವ್ ಇದನ್ನ ಮಾಡ್ಬೇಕಾದ್ರೆ ಖಂಡಿತ ನಮ್ಗೆ ಸಮಯ ಸಿಕ್ಕಿದ್ರೆ ಮಾಡ್ಬೋದು ನಾವು ಸೋಷಿಯಲ್ ವರ್ಕ್ ಮಾಡ್ಕೊಂಡು ಹೋಗ್ಬಾರ್ದು ಸೋಷಿಯಲ್ ವರ್ಕ್ ಅಂದ್ರೆ ಯಾರಿಗೆಲ್ಲ ಊಟ ಇಲ್ಲ ಊಟದಾನ ಅನ್ನದಾನ ಮಾಡೋದು ಈ ತರ ವಿಷಯ ಅಲ್ಲ ಒಂದು ವೇಳೆ ನನಗೆ ಇವಂತದ ಅವಕಾಶ ಸಿಕ್ಕಿದ್ರೆ ಮಾಡೋಣ ಲಿಟ್ರಲ್ ಆಗಿ ಹೇಳ್ತಾ ಇದ್ದೀನಿ ಲಿಟ್ರಲ್ ಆಗಿ ಕೂಡ ಒಂದ್ ವೇಳೆ ನನ್ ಮುಂದೆ ಒಬ್ಬನು ಹಸಿವಾಗಿರ್ತಾನೆ ನನ್ ಹತ್ರ ಬಂದು ಒಂದು ತಾರ ತುಂಬಾ ಹಸಿವಾಗಿದೆ ನಿಜವಾಗಿ ಇವಾಗ ಕೆಲವರು ತುಂಬಾ ಏಮಾರಿಸ್ತಾರೆ ಅದು ಏಮಾರೋದು ಕೂಡ ನಾವು ಏಮಾರಿಸಬಾರ್ದು ನಾವು ಕೂಡ ಏಮಾರಬಾರ್ದು ನಾವು ಕೂಡ ಸ್ವಲ್ಪ ಜಾಗೃತಾಗಿರ್ಬೇಕು ಆದ್ರೆ ನಮ್ಮ ಒಂದು ಕಷ್ಟದಲ್ಲಿ ಯಾರಾದ್ರೂ ಇರ್ಬೇಕಾದ್ರೆ ನಾವು ಸಹಾಯ ಮಾಡ್ಬೇಕು ಯಾಕಂದ್ರೆ ಪೌಲರ್ ಅದನ್ನೇ ತಿಳಿಸ್ತಾರೆ ಗಲಾತಿಯ ಆರನೇ ಅಧ್ಯಾಯ 10ನೇ ವಚನವಾದ್ರಿ ಗಲಾತಿಯ 6:10 ವಚನವನ್ನವದ್ರಿ ಆದುದರಿಂದ ಸಮಯ ಇರಲಾಗಿ ಎಲ್ಲರಿಗೆ ಒಳ್ಳೆಯದನ್ನು ಮಾಡೋಣ ಮುಖ್ಯವಾಗಿ ಒಂದೇ ಮನೆಯಂತಿರುವ ಕ್ರಿಸ್ತ ನಂಬಿಕೆಯುಳ್ಳವರಿಗೆ ಮಾಡೋಣ ಇಲ್ಲಿ ಏನ್ ಹೇಳ್ತಾರಂದ್ರೆ ಸಮಯ ಸಿಕ್ಕಿದ್ರೆ ಮಾಡ್ರಿ ಇಫ್ ಯು ಗೆಟ್ ಅನ್ ಅಪರ್ಚುನಿಟಿ ನಿಮ್ಗೆ ಒಂದು ಸಮಯ ಸಿಕ್ತು ಯಾರೋ ನಿಮ್ಗೆ ಚಾನ್ಸ್ ಸಿಕ್ಕಿತ್ತಂದ್ರೆ ಯು ಕ್ಯಾನ್ ಯೂಸ್ ಇಟ್ ಅದು ಬೇರೆಯವರಿಗೆ ಕೂಡ ಮಾಡಬಹುದು ಅದರಲ್ಲಿ ವಿಶೇಷವಾಗಿ ಒಂದೇ ಕುಟುಂಬದವ್ರಿಗೆ ಏನ್ ಮಾಡ್ಬೇಕಂದ್ರೆ ನಮ್ಮ ಬ್ರದರ್ ಸಿಸ್ಟರ್ಸ್ ಫಸ್ಟ್ ಪ್ರಿಫರೆನ್ಸ್ ಟು ಅವರ್ ಬ್ರದರ್ ಸಿಸ್ಟರ್ಸ್ ಸತ್ಯದಲ್ಲಿರುವಂತ ಬ್ರದರ್ ಸಿಸ್ಟರ್ ಸೆಕೆಂಡ್ರಿ ಬಂದು ಲೋಕ ನೆಕ್ಸ್ಟ್ ಬಂದು ಲೋಕದವರು ಅದು ಕೂಡ ನಾವು ಹುಡ್ಕೊಂಡು ಹೋಗಿ ಮಾಡ್ಬೇಕಂತ ಅವಶ್ಯನೇ ಇಲ್ಲ ನನಗೆ ಒಂದು 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 ಅವಕಾಶ ಸಿಕ್ಕಿದ್ರೆ ಮಾತ್ರ ಸಮಯ ಸಿಕ್ಕಿದ್ರೆ ಮಾತ್ರ ಮಾಡ್ರಿ ಅಂತಾರೆ ಸಮಯ ಸಿಕ್ಕಿದ್ರೆ ಅಂದ್ರೆ ಏನಪ್ಪ ಅಂದ್ರೆ ಯಾರೋ ಬಂದು ನನ್ನ ಹತ್ರ ಇವ ಒಂದು ಉದಾಹರಣೆಗೆ ನನ್ನ ಮನೆ ನೆರೆಯವ್ರು ಬಂದು ನನ್ ಕಷ್ಟದಲ್ಲಿ ಇದ್ದೀನಿ ಅಂತ ಹೇಳ್ಬೇಕಾದ್ರೆ ನಿಜವಾಗಿ ಕಷ್ಟ ಅಂದ್ರೆ ನನ್ಗೆ ಸಹಾಯ ಮಾಡಕ್ಕೆ ಶಕ್ತಿ ಇದ್ರೆ ಮಾಡ್ಬೋದು ಐ ಕ್ಯಾನ್ ಡೂ ಇಟ್ ಅದ್ರ ಶಕ್ತಿ ಇದ್ರೆ ಮಾತ್ರ ಹೋಗಿ ನಾವು ಹೋಗಿ ಬೇರೆ ಹತ್ರ ಸಾಲ ತಗೊಂಡು ಹೋಗ್ಬಿಟ್ಟು ಅವ್ರ ಹತ್ರ ಕೊಟ್ಬಿಟ್ಟು ಆಮೇಲೆ ನಾವು ಹೋಗಿ ಅವ್ರು ಸಾಲ ಕೊಟ್ಟಿಲ್ಲ ಅಂದ್ರೆ ನಾವು ಬಂದು ಏನಾಗ್ಬಾರ್ದು ನಾವು ಹಿಂಸೆಗೆ ಒಳಗಾಗ್ಬಾರ್ದು ನಾವು ಹೆಂಗ್ ಮಾಡ್ಬೇಕಂದ್ರೆ ಬೇರೆಯವ್ರಿಗೆ ಸಹಾಯ ಮಾಡೋದು ಕೂಡ ನಮ್ಗೂ ಕಷ್ಟ ಆಗ್ಬಾರ್ದು ಅವ್ರಿಗೇನಾಗ್ಬಾರ್ದು ಇದಾಗ ಆತರ ನಾವು ಮಾಡ್ಬೇಕು ಅದನ್ನೇ ಪೌಲರು ಎರಡನೇ ಕೊರಿಂಥ್ಯದಲ್ಲಿ ಹೇಳ್ಬೇಕಾದ್ರೆ ಹೇಳ್ತಾರೆ ನೋಡಿ ಎರಡನೇ ಕೊರಿಂಥ್ಯದವ್ರಿಗೆ 8ನೇ ಅಧ್ಯಾಯದಲ್ಲಿ ಅಲ್ಲಿ ತಿಳಿಸ್ತಾರೆ ನಾವ್ ಹೆಂಗ್ ಮಾಡ್ಬೇಕು ಸಹಾಯ ಮಾಡೋದ್ರಲ್ಲಿ ಅಂತ ಆಕೆ ಹೋದ್ರಿ 11-12 ವಚನಗಳು ಈ ಕಾರ್ಯವನ್ನು ಪ್ರಾರಂಭಿಸುವುದಕ್ಕೆ ಹೇಗೆ ನಿಮ್ಮಲ್ಲಿ ಸಿದ್ಧ ಮನಸ್ಸು ಇತ್ತೋ ಹಾಗೆಯೇ ನಿಮ್ಮ ನಿಮ್ಮ ಶಕ್ಯಾನುಸಾರವಾಗಿ ನೆರವೇರಿಸಿರಿ ಒಬ್ಬನು ಕೊಡುವುದಕ್ಕೆ ಮನಸ್ಸುಳ್ಳವನಾಗಿರುವಲ್ಲಿ ಅವನು ತನ್ನಲ್ಲಿ ಇರುವುದಕ್ಕೆ ಅನುಸಾರವಾಗಿ ಕೊಟ್ಟರೆ ಅದು ಸಮರ್ಪಕವಾಗಿರುವುದು ಅವನಿಗೆ ಇಲ್ಲದನ್ನು ದೇವರು ಕೇಳಿಕೊಳ್ಳುವುದಿಲ್ಲ ಆಮೇಲೆ ಅಷ್ಟೇ 13 ಇತರರಿಗೆ ಕಷ್ಟ ಪರಿಹಾರವು ನಿಮಗೆ ಕಷ್ಟವೂ ಉಂಟಾಗಬೇಕೆಂದು ನನ್ನ ತಾತ್ಪರ್ಯವಲ್ಲ ಸಮಾನತ್ವವಿರಬೇಕೆಂಬುದೇ ನನ್ನ ತಾತ್ಪರ್ಯ ಸಮಾನತ್ವ ಇರಬೇಕು ಸಮಾನತ್ವ ಅಂದ್ರೆ ಅಂದ್ರೆ ನನ್ಗೂ ಕಷ್ಟ ಆಗ್ಬಾರ್ದು ಅವ್ರಿಗೂ ಕಷ್ಟ ಆಗ್ಬಾರ್ದು ನೋಡಿ ನನ್ನ ಹತ್ರ ದುಡ್ಡಿಲ್ಲ ಅವ್ರು ಬಂದು ನನ್ನ ಹತ್ರ ದುಡ್ಡು ಕೇಳ್ತಾ ಇದಾರೆ ಆದ್ರೆ ನನ್ನ ಹತ್ರ ದುಡ್ಡಿಲ್ಲ ನಾನು ಹೋಗಿ ಏನ್ ಮಾಡ್ಬಾರ್ದು ಹೋಗಿ ಸಾಲ ತಗೊಂಡು ಅಲ್ಲ ಬಡ್ಡಿಗೆ ತಗೋ ಬಂದು ಏನ್ ಮಾಡ್ಬಾರ್ದು ಸಹಾಯ ಮಾಡ್ಬಾರ್ದು ಆತರ ಹೋಗಿ ನಾನ್ ಬಂದು ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೋಬಾರ್ದು ಹಂಗ ಅವಾಗ ಏನಾಗುತ್ತೆ ಪ್ರಾಬ್ಲಮ್ ಅಲ್ಲಿ ನಾನು ಕಷ್ಟ ಪಡ್ಬೇಕಾದ್ರೆ ಆ ಬ್ರದರ್ ಮೇಲೆ ನನ್ಗೆ ಏನಾಗುತ್ತೆ ದ್ವೇಷ ಆಗುತ್ತೆ ಆದ್ರಿಂದ ನೀವೇನ್ ಮಾಡ್ರಿ ನೀವು ಸರಿ ಸಮಾನವಾದ ಒಂದು ಪ್ರಮಾಣದಿಂದ ಮಾಡ್ರಿ ನನ್ಗೂ ಆಗ್ಬಂದು ಆದಷ್ಟು ನಿಮ್ಮ ಕೈಯಲ್ಲಿ ಏನಿದೆ ಅದನ್ನ ದೇವ್ರನ್ನ ಏನ್ ಮಾಡ್ತಾರೆ ಅದನ್ನ ಮಾಡಕ್ಕೆ ದೇವ್ರ ಇಷ್ಟ ನಮ್ಮನ್ನ ಇಲ್ಲದಿರೋದನ್ನ ಮಾಡಕ್ ಇಷ್ಟಪಡಲ್ಲ
ಸರಿ ನಾವು ಈ ವಿಷಯಕ್ಕೆ ಬರೋಣ, ಉಪವಾಸ ವಿಷಯಕ್ಕೆ. ಉಪವಾಸ ವಿಷಯದಲ್ಲಿ ಕೂಡ ಅಂದ್ರೆ ಏನಪ್ಪ ಅಂದ್ರೆ ದಿ ಕರೆಕ್ಟ್ ರಿಯಲ್ ಫಾಸ್ಟಿಂಗ್ ಬಂದು ಇನ್ನೊಂದ್ಸರಿ ಓದನ ಬನ್ನಿ ಸಿಸ್ಟರ್, 58ನೇದಲ್ಲಿ 5 ಕೆಲವು ವಚನಗಳು ಇನ್ನೊಂದ್ಸರಿ ಓದ್ರಿ. ತನ್ನ ಆತ್ಮವನ್ನು ಕುಳಿಸಿಕೊಳ್ಳುವುದಕ್ಕಾಗಿ ನಾನು ನೇಮಿಸಿದ ಉಪವಾಸ ದಿನವು ಇಂಥದ್ದು. ಒಬ್ಬನು ಜೊಂಡಿನಂತೆ ತಲೆಯನ್ನು ಬೋಳಿಸಿಕೊಂಡು ಗೋಣಿ ತಟ್ಟನ್ನು ಬೂದಿಯನ್ನು ಆಸನ ಮಾಡಿಕೊಳ್ಳುವುದು ಯಹೋವನಿಗೆ ಸಮರ್ಪಕವಾದ ಉಪವಾಸ ಎನ್ನುತ್ತೀರೋ? ಆ ಕಾಲದಲ್ಲಿ ಹಿಂಗೆ ಮಾಡ್ತಾ ಇದ್ವು. ಫಾಸ್ಟಿಂಗ್ ಬಂದು ಆ ಟೈಮ್ ಅಲ್ಲಿ ಗೋಣಿ ತಿಟ್ಟ ಹಾಕೊಳ್ಳೋದು, ತಲೆನ ಬೋಡಿ ಒಡ್ಸ್ಕೊಳ್ಳೋದು, ಇದರನ್ನೇ ಉಪವಾಸ ಮಾಡ್ತಾ ಇದ್ರು ಆ ಕಾಲದಲ್ಲಿ. ಇದನ್ನ ಬಂದು ಒಂದು ಅವ್ರು ಉಪವಾಸ ಮಾಡ್ತಾ ಇರೋದನ್ನ ನೋಡ್ಸೋದು, ಇದು ದೇವರಿಗೆ ಇಷ್ಟವಾದದಲ್ಲ ಅಂತ ಹೇಳ್ತಾರೆ. 6 ವಚನವಾದ್ರಿ, 6. ನೋಡಿರಿ, ಕೇಡಿನ ಬಂಧಗಳನ್ನು ಬಿಚ್ಚುವುದು, ನೊಗದ ಕಣ್ಣಿಗಳನ್ನು ಕಳಚುವುದು, ಜಜ್ಜಿ ಹೋದವರನ್ನು ಬಿಡುಗಡೆ ಮಾಡುವುದು, ನೊಗಗಳನ್ನೆಲ್ಲ ಮುರಿಯುವುದು, ಹಸಿದವರಿಗೆ ಅನ್ನವನ್ನು ಹಂಚುವುದು, ಅಲಿಯುತ್ತಿರುವ ಬಡವರನ್ನು ಮನೆಗೆ ಬರಮಾಡಿಕೊಳ್ಳುವುದು, ಬೆತ್ತಲೆಯವರನ್ನು ಕಂಡಾಗೆಲ್ಲ ಅವರಿಗೆ ಹೊದಿಸುವುದು, ನಿನ್ನಂತೆ ನರರಿಗಾಗಿ ನರನಾಗಿ ಇರುವ ಯಾವನಿಗೇ ಆಗಲಿ ಮುಖ ತಪ್ಪಿಸಿಕೊಳ್ಳದಿರುವುದು, ಇವುಗಳೇ ನನಗೆ ಇಷ್ಟವಾದ ಉಪವಾಸ ವ್ರತಗಳಲ್ಲವೇ? ಹೌದಾ, ಇವುಗಳೇ ದೇವರಿಗೆ ಇಷ್ಟವಾದ ಉಪವಾಸವಾಗಿದೆ. ಅಂದ್ರೆ ಏನಪ್ಪಾ ಅಂದ್ರೆ ಇದು ಬಂದು ನಮ್ಗೆ ಆತ್ಮಿಕ ರೀತಿಯಲ್ಲಿ ನಾವು ನೋಡೋದಾದ್ರೆ ಮೊದಲು ಒಂದೊಂದು ಪಾಯಿಂಟ್ ಹೋದ್ರೆ ಶಿಷ್ಯ ಸ್ವಲ್ಪ ಕನ್ನಡ ನನ್ಗೆ ಇದಾಗ್ತಾ ಇದೆ. ವಾಕ್ಯ 6 ನೋಡ್ರಿ ಶಿಷ್ಯ. ಓಕೆ, ನೋಡಿರಿ, ಕೇಡಿನ ಬಂಧಗಳನ್ನು ಬಿಚ್ಚುವುದು. ನೋಡಿದ ಕೇಡಿನ ಬಂಧಗಳನ್ನ ಏನ್ ಮಾಡೋದು, ಬಿಚ್ಚುವುದು ಅಂದ್ರೆ ಏನಂದ್ರೆ ಒಂದು ಬೌಂಡ್ ಅಲ್ಲಿ ಇರೋರ್ನ ನಾವು ಏನ್ ಮಾಡೋದು, ಬಿಡುಗಡೆ ಮಾಡಿಸೋದು. ಈಗ ನೋಡಿ ಉದಾಹರಣೆಗೆ ಈಗ ಲೋಕ ಏನಾಗಿದೆ, ಈಗ ನಾವು ಕೂಡ ಒಂದು ಕಾಲದಲ್ಲಿ ಏನಾಗಿದ್ದೋ, ನಾವು ಪಾಪದಲ್ಲಿ ಬೌಂಡ್ ಆಗ್ಬಿಟ್ಟಿದ್ದೋ, ಪಾಪಕ್ಕೆ ದಾಶದ ಪಾಪದ ವಿಷಯದಲ್ಲಿ ನಾವು ಏನಾಗಿದ್ದೋ ಒಂದು ಬೌಂಡ್ ಆಗಿದ್ದೋ. ಆದ್ರೆ ಸತ್ಯ ನಮ್ಮನ್ನ ಏನ್ ಮಾಡಿದ್ದೆ, ಬಿಡುಗಡೆ ಮಾಡಿದ್ದೆ. ಅದೇ ನೀವು ಸತ್ಯನ ಅರಿದಿ, ಸತ್ಯ ಏನ್ ಮಾಡುತ್ತೆ, ನಮ್ಮನ್ನ ಬಿಡುಗಡೆ ಮಾಡುತ್ತೆ. ಇದು ಅವ್ರಿಗೆ ಇಸ್ರೇಲ್ ಜನರಿಗೆ ಲಿಟ್ರಲ್ ಆಗಿತ್ತು. ಈಗ ನಾವು ಆತ್ಮಿಕ ಇಸ್ರೇಲರ್ ಆಗಿರುವಂತ ನಮ್ಗೆ ಇದೇನಾಗಿದೆ, ಆತ್ಮಿಕ ಅರ್ಥವನ್ನ ಏನ್ ಮಾಡುತ್ತೆ, ಕೊಡುತ್ತೆ. ಸೊ ನಾವ್ ಈ ತರ ಮಾಡ್ಬೇಕಂದ್ರೆ ಏನಂದ್ರೆ ಬಿಡುಗಡೆ ಮಾಡೋದಂದ್ರೆ ಏನಪ್ಪ ಅಂದ್ರೆ ನಾವು ಸತ್ಯನ ತಿಳಿಸ್ಬೇಕಾದ್ರೆ ಅವ್ರೇನಾಗ್ತಾರೆ, ಸತ್ಯ ಏನ್ ಮಾಡುತ್ತೆ, ಅವ್ರನ್ನ ಬಿಡುಗಡೆ ಮಾಡುತ್ತೆ. ನೆಕ್ಸ್ಟ್ ವಿಷಯ ನೊಗದ ಕಣ್ಣಿಗಳನ್ನು ಕಳಚುವುದು. ನೊಗದ ಕಣ್ಣಿಗಳನ್ನ ಕಳಚುವುದು ಅಂದ್ರೆ ಆ ಟೈಮಲ್ಲಿ ಏನಿತ್ತು ಅಂದ್ರೆ ಸ್ಲೇವರಿ ಇತ್ತು, ಸ್ಲೇವರಿ ಸಿಸ್ಟಮ್ ಇತ್ತು. ಆಮೇಲೆ ಅವರು ನ್ಯಾಯ ಪ್ರಮಾಣಕ್ಕೆ ಏನಾಗಿದ್ರು ಅಂದ್ರೆ ಅವರು ಇದ್ರಲ್ಲಿದ್ದರು, ನ್ಯಾಯ ಪ್ರಮಾಣ ಕೆಳಗಡೆ ಇದೆ. ಅಂದ್ರೆ ಒಂದು ಆ ನ್ಯಾಯ ಪ್ರಮಾಣ ಏನಾಗಿತ್ತು ಅಂದ್ರೆ ಅವ್ರಿಗೊಂದು ನುಗ ತರ ಇತ್ತು, ಅದನ್ನ ಕಳಚುವುದಂದ್ರೆ ನ್ಯಾಯ ಪ್ರಮಾಣದ ಶಾಪದಿಂದ ಬಿಡುಗಡೆ ಮಾಡಿದ್ರು. ನ್ಯಾಯ ಪ್ರಮಾಣ ಶಾಪದಿಂದ ಅವ್ರಿಗೆ ಬಿಡುಗಡೆ ಹೆಂಗಾಯ್ತು ಅಂದ್ರೆ ಅವ್ರಿಗೆ ಅವ್ರನ್ನ ಯೇಸುಸ್ವಾಮಿ ಕಡೆ ಅವ್ರನ್ನ ಕರೆಸುವಾಗ ಅವ್ರಿಗೇನಾಗುತ್ತೆ ಅಂದ್ರೆ ಈ ನ್ಯಾಯ ಪ್ರಮಾಣದ ಶಾಪದಿಂದ ಅವ್ರಿಗೇನಾಗುತ್ತೆ, ಬಿಡುಗಡೆ ಹೊಂದುತ್ತಾರೆ. ಅದು ನೆಕ್ಸ್ಟ್ 7 ವಚನ ಸಿಸ್ಟರ್. ಜಜ್ಜಿ ಹೋದವರನ್ನು ಬಿಡುಗಡೆ ಮಾಡುವುದು. ಆಮೇಲೆ ನೊಗಗಳನ್ನೆಲ್ಲ ಮುರಿಯುವುದು. ಅದೇ ನಾನು ಹೇಳಿದಲ್ಲ, ಅದು ಅದೇ ನುಗ ಅಂದ್ರೆ ಏನಪ್ಪ ಅಂದ್ರೆ ಅವರು ಏನಲ್ಲಿದ್ರು ಅಂದ್ರೆ ಅವರು ಈ ಒಂದು ನ್ಯಾಯ ಪ್ರಮಾಣವನ್ನ ಕಡೆ ಕೊಡುವ ವಿಷಯದಲ್ಲಿ ಅವರು ನುಗ್ಗದ ಒಂದು ಕೆಳಗಡೆ ಇದ್ರು. ದೇವರ್ ಅಂಡರ್ ದಿ ಲಾ. ಸೊ ಅವ್ರನ್ನ ಏನ್ ಮಾಡಿದ್ರು, ಯೇಸುಸ್ವಾಮಿ ಮುಖಾಂತರ ಅವ್ರಿಗೇನ್ ಸಿಕ್ತಂದ್ರೆ ಆ ನುಗದ ಒಂದು ಇದ್ರಲ್ಲಿ ಅವ್ರಿಗೇನಾಗಿತ್ತು, ಬಿಡುಗಡೆ ಸಿಕ್ಕಿತ್ತು. ಸದನೇ ಇಲ್ಲಿ ಏನ್ ಮಾಡ್ತಾರೆ, ಇಲ್ಲಿ ಅಲ್ಲಿ ತಿಳಿಸ್ತಾರೆ. ಆಮೇಲೆ ನೆಕ್ಸ್ಟ್ ವರ್ಷ 7 ಅಂದ್ರೆ ಹಸಿದವರಿಗೆ ಅನ್ನವನ್ನು ಹಂಚುವುದು, ಅಲಿಯುತ್ತಿರುವ ಬಡವರನ್ನು ಮನೆಗೆ ಬರಮಾಡಿಕೊಳ್ಳುವುದು. ಅಂದ್ರೆ ಹಸಿದವರಿಗೆ ಅನ್ನವನ್ನ ಹಚ್ಚುವುದು. ಅನ್ನ ಅಂದ್ರೆ ನಮ್ಗೆ ಗೊತ್ತಲ್ಲ, ಎರಡು ವಿಧವಾದ ಆಗುತ್ತೆ. ಅದೇ ನಾನು ಹೇಳ್ತಾ ಇದ್ದೀನಿ, ಲಿಟ್ರಲ್ ಆಗಿ ನಾವು ಮಾಡುವ ಸಮಯ ಸಿಕ್ಕಿದ್ರೆ ಮಾಡ್ಬೋದು. ಅದೇ ಸಮಯದಲ್ಲಿ ಅದಕ್ಕಿಂತ ಇನ್ನೊಂದು ಅನ್ನ ಏನಪ್ಪ ಅಂದ್ರೆ ಆತ್ಮಿಕ ಆಹಾರ. ದೇವರ ವಿಷಯವನ್ನ, ದೇವರ ವಾಕ್ಯಕ್ಕಾಗಿ ಹಸಿವಾಗಿರೋರಿಗೆ ನಾವೇನ್ ಮಾಡ್ಬೇಕು, ದೇವರ ವಾಕ್ಯವನ್ನ ಹಂಚ್ಕೊಳ್ಬೇಕು. ಅದು ನಾವ್ರಿಗೆ ಎಷ್ಟು ತೃಪ್ತಿ ಕೊಡುತ್ತೆ ಅಂದ್ರೆ ನೋಡಿ, ನೀವೆಲ್ಲ ನಾವೆಲ್ಲ ಸೇರಿದೀವಿ. ಏಕೆ ನಾವೆಲ್ಲ ಒಟ್ಟಾಗಿ ಸೇರಿದೀವಿ, ಏನಕ್ಕೆ ಅಂದ್ರೆ ದೇವರ ವಾಕ್ಯವನ್ನ ಕೇಳೋಕೆ. ದೇವರ ವಾಕ್ಯವನ್ನ ಕೇಳೋದಕ್ಕೆ, ಏನಂದ್ರೆ ದೇವರ ವಾಕ್ಯದ ಮೇಲೆ ನಮ್ಗೇನಿದೆ, ಹಸಿವಾಗಿದೆ. ಅದರಿಂದ ದೇವರ ವಾಕ್ಯವನ್ನ ಕೇಳ್ಬೇಕಾದ್ರೆ ನಮ್ಗೇನ್ ಸಿಗುತ್ತೆ,
ನಮಗೆ ಹಸಿವು ಧೃತಿ ಆಗುತ್ತೆ. ಅದೇ ತರ ಮುಖ್ಯವಾಗಿ ಆತ್ಮಿಕ ದೇಹ ಆ ಹಸಿವನ್ನ ನಾವು ಏನ್ ಮಾಡ್ಬೇಕು ಅವ್ರನ್ನ ಇದ್ ಮಾಡ್ಬೇಕು. ಅವ್ರನ್ನ ಮನೆಯಲ್ಲಿ ಸೇರಿಸ್ಕೋಬೇಕಂದ್ರೆ ಓಡಿ ಮನೆ ಬಿಟ್ಟು ಓಡಿಸೋ ಅಂದ್ರೆ ಮನೆ ಅಂದ್ರೆ ಏನಲ್ದೆ ನಾನು ಅಂದ್ರೆ ನಾವು ಹೇಳ್ದಲ್ಲ ವಿಶ್ವಾಸದ ಮನೆ ಅಂದ್ರೆ ಹೌಸ್ ಹೋಲ್ಡ್ ಆಫ್ ಫೇತ್. ಅವ್ರನ್ನ ಈಗ ನಾವೇನ್ ಮಾಡ್ತೀವಿ ಸತ್ಯವನ್ನ ಅವ್ರಿಗೆ ಹೇಳಿ ಅವ್ರನ್ನ ಏನ್ ಮಾಡ್ತೀವಿ ನಾವು ಸಭೆಯಲ್ಲಿ ನಾವು ತಂದಿದ್ದೀವಿ. ನೀವು ಕೂಡ ಹಲವಾರು ಜನರಿಗೆ ಸತ್ಯವನ್ನ ಹೇಳಿರ್ತೀರ, ಈ ದೇವರ ಯೋಜನೆಯನ್ನ ಹೇಳಿರ್ತೀರ, ಹಲವಾರು ಜನನ್ನ ನೀವು ಏನ್ ಮಾಡಿರ್ತೀರಾ ಈ ಸತ್ಯದಲ್ಲಿ ತಂದಿದ್ದೀರಾ ಅಲ್ವಾ. ನೀವು ಹೋಗಿ ಅವ್ರಿಗೆ ವಿಟ್ನೆಸ್ ಮಾಡಿ ಅವ್ರಿಗೆ ಹೇಳಿ ಈ ಪಾಠಕ್ಕೆ ಈ ಕ್ಲಾಸ್ಗೆ ತರ ಖಂಡಿತ ಅವ್ರನ್ನ ಕರ್ಸ್ಕೊಂಡ್ ಬಂದಿದ್ದೀರಾ. ಇದು ನೀವು ಅವ್ರಿಗೆ ಏನ್ ಕೊಟ್ಟಿದ್ದೀರಾ ಅಂದ್ರೆ ಅವ್ರು ಏನಾಗಿದ್ದಾರೆ ಈಗ ಈಗ ದೇವರ ಮನೆ ಎಂಬ ಸಭೆಯಲ್ಲಿ ಏನಾಗಿದ್ದಾರೆ ಸೇರ್ಕೊಂಡಿದ್ದಾರೆ. ಅದನ್ನೇ ಈ ತರ ಮಾಡೋದೆಲ್ಲವೂ ಏನಾಗಿದೆ ಅಂದ್ರೆ ನಾವು ದೇವರು ಮೆಚ್ಚಿಸುವಂತ ಆತ್ಮಿಕ ಒಂದು ಉಪವಾಸವಾಗಿದೆ. ಆಮೇಲೆ ಏನ್ ಹೇಳ್ತಾರೆ ಸಹಿತ ಬಟ್ಟೆಯಲ್ಲಿ ಅವ್ರಿಗೆ ಏನ್ ಮಾಡ್ಬೇಕು ಬಟ್ಟೆನ ಕಂಡಾಗೆಲ್ಲ ಅವರಿಗೆ ಹೊದಿಸುವುದು. ಓಕೆ, ಬಟ್ಟೆ ಅಂದ್ರೆ ನಮ್ಗೆ ಗೊತ್ತಿದಲ್ಲ ಬಟ್ಟೆ ಅಂದ್ರೆ ಏನಪ್ಪ ಅಂದ್ರೆ ಬಟ್ಟೆ ಅಂದ್ರೆ ನೀತಿನ ನಮ್ಗೆ ಹೋಲಿಕೆ ಮಾಡುತ್ತದೆ. ಈಗ ಎಲ್ಲರೂ ಪಾಪಿ ಆಗಿದ್ದೀವಲ್ಲ, ಪಾಪಿ ಬಂದು ಬೆತ್ತಲೆ, ಆದಾಮ್ ಕೂಡ ಬೆತ್ತಲೆ ಆಗಿದ್ದ. ಆಗ ದೇವ್ರ ಅವನಿಗೆ ಏನ್ ಕೊಟ್ರು, ಚರ್ಮದ ಒಂದು ಒಂದು ಬಟ್ಟೆನ ಕೊಟ್ರು. ಅವನಿಗೆ ಒಂದು ಚರ್ಮದ ಬಟ್ಟೆ ಅವನ್ ಕೊಡ್ಬೇಕಂದ್ರೆ ಏನಾಗ್ಬೇಕು, ಅಲ್ಲಿ ಒಂದು ಒಂದು ಜೀವ ಹೋಗ್ಬೇಕು ಅಲ್ಲಿ. ಸದೇ ಅದೇ ಪ್ರಕಾರ ಅಂದ ಜೀವ ಯಾರಂದ್ರೆ ಯೇಸು ಸ್ವಾಮಿ ಜೀವ ಕೊಟ್ಟದ್ರಿಂದ ಆದಾಮನ ಮಾಡಿದ ಅವನ ಬೆತ್ತಲೆಯನ್ನ ಏನ್ ಮಾಡಿದ್ರು, ಮುಚ್ಚಿದ್ರು. ಬೆತ್ತಲೆ ಅಂದ್ರೆ ನಮ್ಮ ಪಾಪ, ನಮ್ಮ ಪಾಪವನ್ನ ಮುಚ್ಚುವುದೇನಪ್ಪ ಅಂದ್ರೆ ಯೇಸು ಕ್ರಿಸ್ತನ ನೀತಿ. ನೀತಿ ಎಂಬ ಬಟ್ಟೆ ನಮ್ಗೆ ವಚನಗಳು ಅದವಾಗಿದೆ. ಅರೆ ನಮ್ಗೆ ಟೈಮ್ ತುಂಬಾ ಕಡಿಮೆ, ತುಂಬಾ ಜಾಸ್ತಿ ಆಗಿರೋದ್ರಿಂದ ಫಾಸ್ಟ್ ಆಗಿ ಹೋಗ್ತಾ ಇದ್ದೀನಿ. ನೀತಿ ಎಂಬುದು ಬಟ್ಟೆ ಅಂದ್ರೆ ಕ್ರಿಸ್ತನ ಹತ್ರ ಅವನ ನಾವು ಕರ್ಕೊಂಡು ಬರೋದು. ನಾವ್ ಏನ್ ಕೊಡ್ತೀವಿ ಅಂದ್ರೆ ವಸ್ತ್ರ ಇಲ್ಲದವನಾಗಿದ್ದಾನೆ, ಪಾಪಿಯಾಗಿರೋನ್ನ ನಾವು ನೀತಿವಂತರಾಗಿ ಏನ್ ಮಾಡ್ತೀವಿ ಮಾಡಿಸ್ತೀವಿ. ಯೇಸುಸ್ವಾಮಿ ಬಗ್ಗೆ ನಾವು ಸಾರೋದು ನಮ್ಮ ಕರ್ತವ್ಯ. ಅದೇ ಹೇಳ್ತಾರಲ್ಲ ಪೌಲರು ಹೇಳ್ತಾರಲ್ಲ, ಗ್ರೇಕನ್ಗೂ ಯೂದರಿಗೂ ಅನ್ಯರಿಗೂ ನಾನು ಸ್ವಾರ್ಥೆಯನ್ನ ಸಾರೋದು ನನ್ನ ಕರ್ತವ್ಯ ಅಂತ ಹೇಳ್ತಾರೆ. ಇಟ್ ಇಸ್ ಅವರ್ ಡ್ಯೂಟಿ ಟು ಸ್ಪ್ರೆಡ್ ಟ್ರೂತ್. ನಮ್ಮೊಬ್ಬೊಬ್ಬರ ಕರ್ತವ್ಯವಾಗಿದೆ. ನಾವು ಒಬ್ಬೊಬ್ರು ಏನಾಗಿದೀವಿ ಅಂದ್ರೆ ಈ ಸತ್ಯವನ್ನ ನಾವೇ ಇಟ್ಕೊಳ್ಳದೆ ನಾವ್ ಏನ್ ಮಾಡ್ಬೇಕು, ಇದನ್ನ ಸ್ಪ್ರೆಡ್ ಮಾಡ್ಬೇಕು. ನಮ್ಮ ನಾವು ನಮ್ಮ ಭೇಟಿಯಾಗುವಂತ ಒಬ್ಬೊಬ್ಬರಿಗೂ ನಾವು ಹೇಳೋದಕ್ಕೆ ನಾವ್ ಏನ್ ಮಾಡ್ಬೇಕು, ಪ್ರಯತ್ನಗಳನ್ನ ಮಾಡ್ಬೇಕು. ಅದಕ್ಕೆ ಯೇಸು ಹೇಳ್ತಾನೆ ನೀವು ಬೆಲುಕನ್ನ ಕೊಡ್ಬೇಕು ಅಂತ. ಆ ದೀಪನ ಅಂಟಿಸಿ ಏನ್ ಮಾಡ್ಬಾರ್ದು, ಅದನ್ನ ಇದ್ರಲ್ಲಿ ಇಡದೆ ಏನಾಗ್ಬೇಕು, ದೀಪ ಸ್ತಂಭದ ಮೇಲೆ ಇಡ್ಬೇಕು. ಅವಾಗ ಎಲ್ಲರಿಗೂ ಬೆಳಕು ಕೊಡುತ್ತೆ. ಅಂದ್ರೆ ಈ ಸತ್ಯವನ್ನ ಪಡ್ಕೊಂಡಂತ ನಾವು ಈ ಸತ್ಯವನ್ನ ನಮ್ಮೊಳಗೇನೆ ಇಟ್ಕೊಳ್ಳದೆ ಬೇರೆಯವ್ರಿಗೂ ಕೂಡ ಇದನ್ನ ಏನ್ ಮಾಡ್ಬೇಕು, ಹಂಚ್ಕೊಳ್ಳೋದು. ಇದು ಒಂದು ವಿಧವಾದ ಉಪವಾಸ. ಆಮೇಲೆ ಏನ್ ಹೇಳ್ತದೆ ಲಾಸ್ಟ್ ವಾಕ್ಯಲ್ಲಿ ಸಿಸ್ಟರ್, ಲಾಸ್ಟ್ ಪಾಯಿಂಟ್? ನಿನ್ನಂತೆ ನರನಾಗಿರುವ ಯಾವನಿಗೆ ಆಗಲಿ ಮುಖ ತಪ್ಪಿಸಿಕೊಳ್ಳದಿರುವುದು. ಮುಖ ತಪ್ಪಿಸ್ಕೋಬಾರ್ದು ಅಂದ್ರೆ ನಮ್ಗೆ ನಮ್ಮ ಹತ್ರ ಯಾರಾದ್ರೂ ಸಹಾಯ ಮಾಡಕ್ ಸಹಾಯ ಕೇಳಕ್ಕೆ ಬಂದಾಗ ಅವ್ರಿಗೇನಾಗ್ಬಾರ್ದು, ನಾವು ನಾವು ಅವ್ರಿಗೆ ಮುಖ ತೋರಿಸೋದು. ಮಾಡಕ್ಕೆ ನನ್ಗೆ ಶಕ್ತಿ ಇದ್ದು ಕೂಡ ನಾನು ಮಾಡದೆ ಹೋಗಬಾರದು ಅಂತ ಇಲ್ಲಿ ಹೇಳ್ತಾರೆ. ಅದನ್ನ ಕೂಡ ಒಂದನೇ ಯೋಹಾನದಲ್ಲಿ ಹೇಳ್ಬೇಕಾದ್ರೆ ನಾವು ಎಂಥವರಾಗಿರ್ಬೇಕಂದ್ರೆ ಒಂದನೇ ಯೋಹಾನ ಮೂರನೇ ಅಧ್ಯಾಯದಲ್ಲಿ 15-16 ವಚನ ಓದ್ರಿ ಸಿಸ್ಟರ್. ತನ್ನ ಸಹೋದರನನ್ನು ದ್ವೇಷಿಸುವನು ಕೊಲೆಗಾರನಾಗಿದ್ದಾನೆ, ಮತ್ತು ಯಾವ ಕೊಲೆಗಾರನಲ್ಲಿಯೂ ನಿತ್ಯ ಜೀವವು ಇರುವುದಿಲ್ಲವೆಂಬುದು ನಿಮಗೆ ಗೊತ್ತಾಗಿದೆ. ಕಂಟಿನ್ಯೂ ಮಾಡಿ ಸಿಸ್ಟರ್. ಹಂಗೆ ಕ್ರಿಸ್ತನು ನಮಗೋಸ್ಕರ ತನ್ನ ಪ್ರಾಣವನ್ನು ಕೊಟ್ಟದರಲ್ಲಿಯೇ ಪ್ರೀತಿ ಇಂಥದೆಂದು ನಮಗೆ ತಿಳಿದು ಬಂದದೆ. ನಾವು ಸಹ ಸಹೋದರರಿಗೋಸ್ಕರ ನಮ್ಮ ಪ್ರಾಣವನ್ನು ಕೊಡುವ ಹಂಗಿನಲ್ಲಿದ್ದೇವೆ. ಈ ಲೋಕದಲ್ಲಿ ಸಂಪತ್ತುಳ್ಳ ಯಾವನಾದರೂ ಕೊರತೆಯಲ್ಲಿ ಬಿದ್ದಿರುವ ತನ್ನ ಸಹೋದರನನ್ನು ನೋಡಿ ಕರುಣಿಸದೇ ಬಿಟ್ಟರೆ ದೇವರ ಪ್ರೀತಿಯು ಅವನಲ್ಲಿ ನೆಲೆಗೊಂಡಿರುವುದುಂಟೆ. ನೋಡಿದ್ರ ಏನ್ ಹೇಳ್ತಾರೆ ಅಂದ್ರೆ ಈ ಲೋಕದಲ್ಲಿ ಆಸ್ತಿ ಉಳ್ಳವರು ತನ್ನ ಸಹೋದರ ಕೊರತೆಯಲ್ಲಿ ಇರ್ಬೇಕಾದ್ರೆ ಅವನಿಗೆ ನಾನು ಏನ್ ಮಾಡಿಲ್ಲ ಸಹಾಯ ಮಾಡದೆ ಹೋದ್ರೆ ನನ್ನಲ್ಲಿ ದೇವರ ಪ್ರೀತಿ ಇಲ್ಲ. ಅದನ್ನೇ ನನ್ನ ಇವನ್ನ ಕಂಡ್ರೆ ನನ್ನ ನಾವು ನಮ್ ಮರೆ ಮಾಡ್ಕೊಳ್ಳೋದು. ಈ ಹೇಸದಲ್ಲಿ ಓದ್ದಲ್ಲ, ಆದ್ರೆ ಆಗ ಕಂಟಿನ್ಯೂ ಮಾಡಿ ಸಿಸ್ಟರ್. ಇನ್ನೊಂದು ಅದ್ ಎರಡು ವಚನ ಕಂಟಿನ್ಯೂ ಮಾಡಿ 17 ಕೂಡ ಓದ್ಬಿಡಿ. 17-18 ಕೂಡ ಬೆತ್ತಲೆಯಲ್ಲಿರುವ ಕಂಡಾಗೆಲ್ಲ ಅವರಿಗೆ ಹೊದಿಸುವುದು. ನಿನ್ನಂತೆ ನರನಾಗಿರುವ ಯಾವನಿಗೆ ಒಂದನೇ ವಹನ ಅದ್ರಲ್ಲಿ ಓದ್ರಿ, 3ನೇ ಅಧ್ಯಾಯದಲ್ಲಿ 17-18 ಓದ್ರಿ. 17
ಈ ಲೋಕದ ಸಂಪತ್ತುಳ್ಳ ಯಾವನಾದರೂ ಕೊರತೆಯಲ್ಲಿ ಬಿದ್ದಿರುವ ತನ್ನ ಸಹೋದರನನ್ನು ನೋಡಿ ಕರುಣಿಸದೆ ಬಿಟ್ಟರೆ ದೇವರ ಪ್ರೀತಿಯು ಅವನಲ್ಲಿ ನೆಲೆಗೊಳ್ಳುವುದುಂಟೆ? ಪ್ರಿಯರಾದ ಮಕ್ಕಳೇ, ನಾವು ಬರೀ ಮಾತಿನಿಂದಾಗಲಿ ಬಾಯಿ ಉಪಚಾರದಿಂದಾಗಲಿ ಪ್ರೀತಿಸುವವರಾಗಿರಬಾರದು. ನಿಮ್ಮ ಪ್ರೀತಿಯು ಕೃತ್ಯಗಳಲ್ಲಿಯೂ ಸತ್ಯದಲ್ಲಿಯೂ ತೋರಬರಬೇಕು. ನೋಡ್ರ, ನಿಮ್ಮ ಪ್ರೀತಿ ಕೃತ್ಯದಲ್ಲಿ ಸತ್ಯದಲ್ಲಿ ಇರಬೇಕು. ನನ್ನ ನೆರೆಯವನಿಗೆ ನಾನು ನನ್ನ ನಾನು ಬಚ್ಚಿಕೊಂಡ್ರೆ ಈಗ ನನ್ನ ಸಹಾಯಕ್ಕಾಗಿ ನನ್ನ ಹತ್ರ ಬರೋನ ಹತ್ರ ನಾನು ಏನ್ ಮಾಡಲ್ಲ, ಸಹಾಯ ಮಾಡಕ್ಕೆ ಮುಂದೆ ಬಂದಿಲ್ಲ ಅಂದ್ರೆ ಸೊ ನನ್ನಲ್ಲಿ ದೇವರ ಉಪವಾಸ ಮಾಡ್ತಾ ಇಲ್ಲ ಅಂತ ಅರ್ಥ. ಅಂದ್ರೆ ನಿಜವಾದ ಉಪವಾಸ ಬಗ್ಗೆ ನಾವು ನೋಡೋದಾದ್ರೆ ಇದೆಲ್ಲ ನಾವು ಮಾಡ್ತಾ ಇದೀವಿ ಅಂದ್ರೆ ವಿ ಆರ್ ಫಾಸ್ಟಿಂಗ್ ಎವ್ರಿ ಡೇ. ನಾನು ದಿನನಿತ್ಯ ನಾನು ಮಾಡ್ತಾ ಇದ್ದೀನಿ. ಹಸಿವುಳನಿಗೆ ಆಹಾರ ಕೊಡ್ತಾ ಇದ್ದೀನಿ. ವಸ್ತ್ರ ಇಲ್ಲದವನು ಬೆತ್ತಲೆ ಆಗಿರೋನಿಗೆ ಬೆತ್ತಲೆ ಕೊಡ್ತಾನೆ ಅಂದ್ರೆ ಏಸು ಸಮೇತ್ರ ಏಸು ಬಗ್ಗೆ ಅವನ ತಿಳಿಸಿ ಏಸು ಸಮೇತ್ರ ಅವನ ಕರ್ಕೊಂಡು ಬರ್ತಾ ಇದ್ದೀನಿ. ಸತ್ಯವನ್ನ ಹಂಚ್ತಾ ಇದ್ದೀನಿ. ಇದೆಲ್ಲ ನಾನು ಮಾಡ್ತಾ ಇದ್ದೀನಿ. ನನ್ನ ನೆರೆಯವನಿಗೆ ನಾನು ಕರುಣಿಸಿ ಅವನಿಗೆ ಸಹಾಯ ಬೇಕಾಗಿ ಕೊರತೆಯಲ್ಲಿ ಇರ್ಬೇಕಾದ್ರೆ ನಾನು ಸಹಾಯ ಮಾಡ್ತಾ ಇದ್ದೀನಿ. ಸೊ ಆಲ್ ದೀಸ್ ಆರ್ ದಿ ಫಾಸ್ಟಿಂಗ್. ಇದೆಲ್ಲವೂ ಉಪವಾಸ. ಸೊ ಇದನ್ನ ಬಿಟ್ಟು ನಾವು ಊಟ ಮಾಡದೇ ಇರುವ ವಿಷಯವಾಗಿ ಅದನ್ನೇ ನಾವು ಉಪವಾಸ ಅಂತ ಏನ್ ಮಾಡ್ತಾ ಇದ್ವಿ ನಾವು ಅನ್ಕೊಂಡಿದೀವಿ. ಸರಿನಾ? ಸರಿ ಪ್ರೀತಿಯ ಸೌರ ಸೌರ್ಯರೇ, ಇನ್ನೊಂದು ವಿಷಯವನ್ನ ನೋಡಿ ಮುಗಿಸ್ಬಿಡೋಣ. ಅಂದ್ರೆ ಈಗ ಉಪವಾಸ ದಶಮ ಭಾಗ ಬಗ್ಗೆ ನಾವು ನೋಡೋದಾದ್ರೆ, ಕಾಣಿಕೆ ಬಗ್ಗೆ ನೋಡೋದಾದ್ರೆ, ಈ ಕಾಣಿಕೆ ವಿಷಯದಲ್ಲಿ ನಮ್ಗೇನಿಲ್ಲ, ನಮ್ಗೆ ರಿಸ್ಟ್ರಿಕ್ಷನ್ಸ್ ಯಾವ್ದಿಲ್ಲ. ಇಷ್ಟೇ ಕೊಡ್ಬೇಕು ಅಷ್ಟೇ ಕೊಡ್ಬೇಕಂತ ರಿಸ್ಟ್ರಿಕ್ಷನ್ಸ್ ಯಾವ್ದಿಲ್ಲ. ದಶಮ ಭಾಗ ಬಂದು ನೋಡೋದಾದ್ರೆ ಅಲೌಡನ್ ಪಡಿಗೆಲಿದ್ದವರಿಗೆ ಕೊಟ್ಟಿದ್ದು, ಇಸ್ರಾಯೇಲ್ ಜನರಿಗೆ ಬಂದು ಲಿಮಿಟ್ ಮಾಡಿದ್ರು. ದೇವರು ಬಂದು ಆರು ದಿನ ನಿಮ್ಮ ಕೆಲಸಗಳನ್ನ ಮಾಡ್ಬೋದು, ಏಳನೇ ದಿನ ನೀನು ಯಾವ ಕೆಲ್ಸನ ಮಾಡಬಾರ್ದು ಅಂತ ದೇವ್ರು ಏನ್ ಮಾಡಿದ್ರು, ಸಿಕ್ಸ್ ಸೆವೆನ್ ಡೇಸ್ ಅಲ್ಲಿ ಒಂದು ದಿನ ದೇವ್ರಿಗೋಸ್ಕರ ಕೊಡ್ದು, ಸಿಕ್ಸ್ ಡೇಸ್ ದೇ ಕ್ಯಾನ್ ವರ್ಕ್ ಫಾರ್ ದೆಮ್ ಸೆಲ್ಫ್, ಅವ್ರಿಗೋಸ್ಕರ ಅವ್ರ ಕೆಲಸ ಮಾಡ್ಕೋಬಹುದು, ಏಳನೇ ದಿನ ದೇವ್ರಿಗೋಸ್ಕರ ಅವರು ಸೈಲೆಂಟ್ ಆಗಿರ್ಬೇಕು. ಈ ತರ ದೇವ್ರು ಏನ್ ಮಾಡಿದ್ರು, ಅವ್ರಿಗೆ ಆ ತರ ಕೊಟ್ಟು. ಅದೇ ತರ ಅವರ ಒಂದೆಲ್ಲಾ ಸಂಪಾದನೆಯಲ್ಲಿ ಏನ್ ಮಾಡ್ಬೇಕಂದ್ರೆ 10% ಏನ್ ಮಾಡ್ಬೇಕು ಅವರು ದೇವ್ರಿಗೆ ಅಂತ ಕೊಡ್ಬೇಕು. ದೇವ್ರ ಅವ್ರಿಗೆ ಏನೆಲ್ಲಾ ಆಶೀರ್ವಾದ ಕೊಡ್ತಾರೋ ಅದರಲ್ಲೆಲ್ಲ ದೇವ್ರಿಗೆ ಏನ್ ಮಾಡ್ಬೇಕು, ದಶಮ ಭಾಗವನ್ನ ಕೊಡ್ಬೇಕು. ಆದ್ರೆ ನಮ್ಗೆ ಆ ತರ ಅಲ್ಲ, ನಮ್ಗೆ ಬಂದು ನಾಟ್ ಸೆವೆನ್ ಡೇಸ್ ಅಲ್ಲಿ ಒಂದಿನ ಕೊಡೋದಲ್ಲ, ನಮ್ಗೆ ಸೆವೆನ್ ಡೇಸ್ ಏನ್ ಮಾಡ್ಬೇಕು ಕೊಡ್ಬೇಕು. ವಿ ಹ್ಯಾವ್ ಟು ಆಫರ್ ಅವರ್ ಸೆಲ್ಫ್ ಫಾರ್ 24/7 ಇಪ್ಪತ್ನಾಲ್ಕು ಗಂಟೆ ಏಳು ದಿನವೂ ಕೂಡ ದೇವ್ರಿಗೋಸ್ಕರ ಅರ್ಪಿಸುವುದು ನಮ್ಗೆ ಕೊಟ್ಟಿರುವಂತ ಆಜ್ಞೆ. ಹೈಯರ್ ಕಮಾಂಡ್ಮೆಂಟ್. ಅವ್ರು ಇಸ್ರೇಲ್ ಜನರಿಗೆ ನೋಡ್ರಿ ಏನ್ ಆಜ್ಞೆಗಳಿತ್ತಂದ್ರೆ, ಅವ್ರು ಬಂದು ತನ್ನ ನೆರೆಯವ್ರನ್ನ ಪ್ರೀತಿ ಮಾಡ್ಬೇಕು, ತನ್ನ ಹಗೆ ಮಾಡೋರ್ನ ಅವ್ರು ಹಗೆ ಮಾಡ್ಬೇಕು. ಆದ್ರೆ ನಮ್ಗ ಆತರ ಅಲ್ಲ. ನಮ್ಗೇನಪ್ಪ ಅಂದ್ರೆ ನಮ್ಮನ್ನ ಹಗೆ ಮಾಡೋರ್ನ, ನಮ್ಮ ವೈರಿಗಳನ್ನ ನಾವು ಪ್ರೀತಿ ಮಾಡ್ಬೇಕಂತೆ. ಕಮಾಂಡ್ಮೆಂಟ್ ಇಸ್ ವೆರಿ ಹೈಯರ್ ಕಮಾಂಡ್ಮೆಂಟ್ ಬಿಕಾಸ್ ಅವರ್ ಬ್ಲೆಸ್ಸಿಂಗ್ ಇಸ್ ಹೈಯರ್. ನಮ್ಗೆ ಕೊಡುವಂತ ಆಶೀರ್ವಾದ ಉನ್ನತವಾದ ಪರಲೋಕದ ಆಶೀರ್ವಾದ. ಅವ್ರಿಗೆ ಭೂಲೋಕದ ಆಶೀರ್ವಾದದಿಂದ ಅವರು ಭೂಲೋಕದ ಒಂದು ಕಿಶ್ಯವಾಗಿತ್ತು, ನಮ್ಮ ಆಶೀರ್ವಾದವು ಪರಲೋಕದ ಆಶೀರ್ವಾದ. ಆದ್ರಿಂದ ಆಗ್ನಿಗಳು ಕೂಡ ತುಂಬಾ ಹೈಯರ್ ಆಗಿದ್ರು. ಅವ್ರು ಕೊಲೆ ಮಾಡಿದ್ರೆ ಅವ್ರ ವೈರಿಗಳನ್ನ ಅವ್ರು ಸಾಯಿಸ್ಬಹುದು. ಇಸ್ರೇಲ್ ಜನರು ಅಲೆವಡನ್ ಪಡಿಕೆಯಲ್ಲಿ ತನ್ನ ವೈರಿಗಳನ್ನ ಅವ್ರು ಕೊಲ್ಲಬಹುದು, ಆದ್ರೆ ನಾವು ನಮ್ಮ ವೈರಿಗಳನ್ನ ಕೊಲ್ಲುವುದಿಲ್ಲ, ನಮ್ಮ ವೈರಿಗಳನ್ನ ನಾವು ಪ್ರೀತಿ ಮಾಡಬೇಕು. ಅದೇ ತರ ದಶಮ ಭಾಗ ಆಫರಿಂಗ್ ವಿಷಯದಲ್ಲಿ ಕೂಡ, ಕಾಣಿಕೆ ವಿಷಯದಲ್ಲಿ ಕೂಡ ನಮ್ಗೆ ಇಷ್ಟೇ ಕೊಡ್ಬೇಕು ಅಷ್ಟೇ ಕೊಡ್ಬಂತ ರಿಸ್ಟ್ರಿಕ್ಷನ್ಸ್ ಇಲ್ಲ. ಇಫ್ ಯು ಕ್ಯಾನ್, ನಿಮ್ಮಿಂದ ಎಷ್ಟು ಆಗುತ್ತೋ ಅಷ್ಟು ಕೊಡ್ಬೇಕು. ದೇವರು ನಮ್ಮ ಮನಸ್ಸುಗಳನ್ನ ಏನ್ ಮಾಡ್ತಾರೆ ನೋಡ್ತಾ ಇದ್ದಾರೆ. ಅದೇ ವಾಕ್ಯದಲ್ಲಿ ಓದಿದಲ್ಲ ಅವಾಗ್ಲೆ, ಒಂದನೇ ಕೊರಿಂಥ್ಯ ಎರಡನೇ ಕೊರಿಂಥ್ಯದಲ್ಲಿ ಓದೋಣ ಬನ್ರಿ. ಅಲ್ಲಿ ಒಂದು ಎಕ್ಸಾಂಪಲ್ ನ ಪೌಲರ್ ಏನ್ ಮಾಡ್ತಾರೆ ಕೊಡ್ತಾರೆ. ಆ ತರ ನೋಡಿ, ಈಗ ಮುಂಚೆ ತರ ನಾವು ಮುಂಚೆ ಏನ್ ಮಾಡ್ತಾ ಇದ್ದೀವಿ, ಒಂದು ಪಾಸ್ಟರ್ಗೆ ಏನ್ ಮಾಡ್ತಾ ಇದ್ದ ನಾವು ಕೊಡ್ತಾ ಇದ್ದೋ, ಆ ತರ ಇಲ್ಲ. ನಾವು ಸೇವೆ ಮಾಡುವ ಸೇವೆಗೋಸ್ಕರ ನಾವ್ ಏನ್ ಮಾಡ್ಬೋದು, ನಾವು ನಮ್ಮ ಕಾಣಿಕೆಗಳನ್ನ ಕೊಡ್ಬೋದು. ಅದು ಕೂಡ ನಿಮ್ಮ ಮನಸ್ಸಿಗೆ ಬಿಟ್ಟಿದ್ದು. ಇಷ್ಟು ಕೊಡ್ಬೇಕಂತ ಏನಿಲ್ಲ, ಒಂದು ರಿಸ್ಟ್ರಿಕ್ಷನ್ಸ್ ಗಳು ಇಲ್ಲ. ಎರಡನೇ ಕೊರಿಂಥ್ಯದವರಿಗೆ ಬನ್ನಿ, ಅಲ್ಲಿ ಪೌಲರು ಒಂದು ಸಭೆನ ಒಂದು ಉದಾಹರಣೆ ಕೊಡ್ತಾರೆ. ಅವ್ರು ಹೆಂಗೆಲ್ಲ ದೇವರ ಜನರಿಗೆ ಸಹಾಯ ಮಾಡಿದ್ರು ಅಂತ. ಅದೇ ನಾನು ಹೇಳ್ತಿದ್ನಲ್ಲ, ನಾನು ಒಂದು ಪಾಸ್ಟರ್ಗೆ ಕೊಡುವಂತ ಕಾರ್ಯಗಳು ಇಲ್ಲಿ ನಮ್ಮ ಇದರಲ್ಲಿ ಇಲ್ಲ. ಸೇವೆಗೋಸ್ಕರ ನಾವೇನ್ ಮಾಡ್ಬೋದು, ನಾವು ಕೊಡ್ಬೋದು.
ಸಾವಿರ ಸಾವಿರರಿಗೆ ಸುಖ ಇರ್ಬೇಕಾದ್ರೆ ಕೊರತೆಯಲ್ಲಿ ಇರ್ಬೇಕಾದ್ರೆ ಅವ್ರಿಗೆ ನಾವು ಕೊಡೋದು ಇದೆಲ್ಲ ಕೂಡ ಕಾಣಿಕೆಯಾಗಿದೆ. ಹಣ ಮಾತ್ರ ಅಲ್ಲ, ನಮ್ಮೆಲ್ಲ ಏನಿದೆಯೋ ಅದನ್ನ ಕೊಡೋದು ಏನಾಗಿದೆ ಕಾಣಿಕೆ. ನಾಟ್ ಓನ್ಲಿ ಮನಿ, ನನ್ನದ ದುಡ್ಡಿಲ್ಲ ಆದ್ರೆ ನನ್ನ ಹತ್ರ ಏನಿದೆ, ನನ್ನ ಹತ್ರ ಶಕ್ತಿ ಇದೆ, ನನ್ನ ಬ್ರದರ್ಗೆ ಇವಾಗ ಏನಾದ್ರೂ ಸಹಾಯ ಮಾಡಕ್ಕಾಗತ್ತೆ. ಸೊ ಅದು ಕೂಡ ಏನಾಗಿದೆ, ಒಂದು ಕಾಣಿಕೆ. ಯುವರ್ ಆಫರಿಂಗ್ ಟು ಯುವರ್ ಬ್ರದರ್ ಯುವರ್ ಸ್ಟ್ರೆಂತ್, ನನ್ನ ಸಮಯವನ್ನ ದೇವರು ನನ್ನ ಸಹೋದರನಿಗೋಸ್ಕರ ಕೊಡ್ತೀನಿ ಅಂದ್ರೆ ಅದು ಕೂಡ ಇದಾಗಿದೆ. ಸೊ ಇದೆಲ್ಲ ಕೂಡ ಪೌಲರು ಇಲ್ಲಿ ತಿಳಿಸ್ತಾ ಇರೋದೇ. ನಾನು ಅವಾಗಲೂ ಕೂಡ ಓದಿದ್ದೆ, ಇನ್ನೊಂದ್ಸರಿ ಓದೋಣ ಬನ್ರಿ. ಎರಡನೇ ಕೊರಿಂಥದವರಿಗೆ ಎಂಟನೇ ಅಧ್ಯಾಯದಲ್ಲಿ ವಾಕ್ಯ ನಾವು ಓದೋಣ ನೋಡ್ರಿ. ಮಕ್ಕದೋನಿಯ ಸಭೆಯವರು ಹೆಂಗಿದ್ರು ಅಂತ ಅಲ್ಲಿ ಹೇಳ್ತಾರೆ. ಓದ್ರಿ ಸಿಸ್ಟರ್, ಒಂದ್ರಿಂದ ಮೂರು ವಚನಗಳು ಓದೋಣ. ಮೆಕೆದೋನ್ಯದ ಸಭೆಯಲ್ಲಿ ದೇವರ ಕೃಪೆಯು ತೋರಿದ ಬಗೆಯನ್ನು ನಿಮಗೆ ತಿಳಿಸುತ್ತೇವೆ. ಆ ಸಭೆಗಳವರು ಬಹಳ ಇನ್ನೂ ತಾಳುವರಾದರು ಮತ್ತು ವಿಪರೀತವಾದ ಬಡತನದಲ್ಲಿದ್ದರು. ಬಹು ಆನಂದದಿಂದ ತುಂಬಿದವರಾಗಿ ಅತ್ಯಂತ ಔದಾರ್ಯ ಉಳ್ಳವರಾದರು. ಅವರು ಶಕ್ತಿಯಾನುಸಾರವಾಗಿ ಮಾತ್ರ ಕೊಡದೆ ಶಕ್ತಿಯನ್ನು ಮೀರಿ ತಮ್ಮಷ್ಟಕ್ಕೆ ತಾವೇ ಕೊಟ್ಟರು. ಇದಕ್ಕೆ ನಾನು ಸಾಕ್ಷಿ. ಅವ್ರು ತುಂಬಾ ಬಡತನದಲ್ಲಿದ್ರಂತೆ, ಅವ್ರ ಬಗ್ಗೆ ಇಲ್ಲಿ ಹೇಳ್ತಾರೆ. ಆದ್ರೂ ಕೂಡ ಏನ್ ಮಾಡ್ತಂದ್ರೆ, ಬೇರೆಯವರಿಗೆ ಸಹಾಯ ಮಾಡೋ ವಿಷಯದಲ್ಲಿ ಅವರು ಏನಂದ್ರೆ ತುಂಬಾ ಉದಾರತ್ವವಾಗಿ ತುಂಬಾ ಮನಪೂರ್ವವಾಗಿ ಏನ್ ಮಾಡಿದ್ರೆ ಕೊಟ್ರು ಅಂತ ಇಲ್ಲಿ ಏನ್ ಮಾಡ್ತಾರೆ ಪೌಲರು ಇಲ್ಲಿ ಮರೀತಾರೆ. ಆದ್ರಿಂದ ಪ್ರಿಯ ಸಹೋದರರೇ, ನಾವು ಮುಂದೆ ನಾವು ಸತ್ಯದಲ್ಲಿ ಬರೋದಕ್ಕೆ ಮುಂಚೆ ಬೇರೆ ಯಾರ್ಯಾರಿಗೋ ಏನ್ ಮಾಡ್ತದೆ, ಎಷ್ಟೆಷ್ಟೋ ನಾವು ಖರ್ಚು ಮಾಡ್ತಾ ಇದ್ದೋ ಅಲ್ವಾ, ಕೆಲವು ಹಲವಾರು ಬ್ರದರ್ಸ್ ಸಿಸ್ಟರ್ಸ್. ಆದ್ರೆ ಆ ಪಾಸ್ಟರ್ಸ್ಗಳು ಎಂತವರಾಗಿದ್ರಂದ್ರೆ, ಪಾಪ ಜನರ ಹತ್ರ ಬಡವರಾಗಿದ್ರು ಕೂಡ ಅವ್ರ ಹತ್ರ ದುಡ್ಡು ತಗೊಂಡು ಅವ್ರು ಮಾತ್ರ ತುಂಬಾ ಲಕ್ಸುರಿ ಆಗಿರ್ತಾ ಇದ್ರು ನೋಡಿ. ಇಲ್ಲಿ ಇವಾಗ ಪಾಸ್ಟರ್ಗಳು ನೋಡೋದಾದ್ರೆ ಕೆಲವು ತುಂಬಾ ದೊಡ್ಡದ ಕೆಲವು ಪಾಸ್ಟರ್ಸ್ಗಳು ಎಷ್ಟು ಲಕ್ಸುರಿಯಸ್ ಲೈಫ್ ಲೀಡ್ ಮಾಡ್ತಾರೆ ಅಂದ್ರೆ, ಅವ್ರು ಹಾಕುವಂತ ಬಟ್ಟೆ, ಅವ್ರು ಹಾಕುವಂತ ಕಾರ್ಗಳು, ಅವ್ರ ಮನೆಗಳು, ಅಂದ್ರೆ ಎಲ್ಲಾ ಜನರ ಹತ್ರ ದುಡ್ಡು ತಗೊಂಡು ಏನ್ ಮಾಡ್ತಾ ಇದ್ದಾರೆ, ಅವರ ಒಂದು ಸ್ವಾರ್ಥಕ್ಕೋಸ್ಕರ ಅದನ್ನ ಉಪಯೋಗ ಮಾಡ್ಕೊಳ್ತಾರೆ. ಅಂತವ್ರಿಗೇನೆ ಎಲ್ಲರೂ ಕೊಡ್ತಾರೆ. ಆದ್ರೆ ನಾವು ಸರಿಯಾಗಿ ನೋಡಿ, ದೇವರ ಮಕ್ಕಳಿಗೆ ದೇವರ ವಿಷಯಕ್ಕೆ ಏನ್ ಮಾಡ್ಬೋದು, ನಾವು ಕೊಡ್ಬೋದು. ಅದು ಕೂಡ ಏನಿಲ್ಲ, ದಶಮ ಭಾಗ ಅಂತ ಒಂದು ರಿಸ್ಟ್ರಿಕ್ಷನ್ಸ್ ಏನಿಲ್ಲ. ಹತ್ತರಲ್ಲಿ ಕೊಡ್ಬೇಕು, ಹತ್ತರಲ್ಲಿ ಒಂದು ಹತ್ತು ಭಾಗವನ್ನ ಕೊಡ್ಬೇಕಂತ ರಿಸ್ಟ್ರಿಕ್ಷನ್ಸ್ ನಮ್ಗೇನಿಲ್ಲ. ನಮ್ಮ ಶಕ್ತಿಗೆ ತಕ್ಕಂಗೆ ಏನ್ ಮಾಡ್ಬೇಕು ನಾವು ಮಾಡಬೇಕು, ಅದೇ ಇಲ್ಲಿ ಹೇಳ್ತಾರೆ. ನಿಮ್ಮ ಶಕ್ತಿಗೆ ನಾವು ನೋಡಿ, ಉದಾಹರಣೆಗೆ ಯೇಸುಸ್ವಾಮಿ ಕೂಡ ಒಂದು ಎಕ್ಸಾಂಪಲ್ ಕೊಡ್ತಾರೆ. ಒಂದ್ಸಾರಿ ಯೇಸುಸ್ವಾಮಿ ಆಲಯದಲ್ಲಿ ಇರ್ಬೇಕಾದ್ರೆ ಕಾಣಿಕೆ ಹಾಕ್ತಾ ಇರುವಂತ ಎಲ್ಲರನ್ನ ನೋಡ್ತಾರೆ. ಶ್ರೀಮಂತರೆಲ್ಲ ಅಧಿಕ ಕಾಣಿಕೆಯನ್ನ ಹಾಕ್ತಾರೆ. ಆದ್ರೆ ಒಂದು ಒಂದು ವಿಧವೆ ಏನ್ ಮಾಡ್ತಾರೆ ಅಂದ್ರೆ, ಎರಡು ದುಡ್ಡನ್ನು ಹಾಕ್ತಾರೆ. ಆಗ ಯೇಸುಸ್ವಾಮಿ ಹೇಳ್ತಾರೆ, ಇಲ್ಲಿ ಹಾಕಿದವರ ಎಲ್ಲರಿಗಿಂತ ಈ ವಿಧವೆ ಹಾಕಿದ ಒಂದು ಕಾಣಿಕೆ ಎಲ್ಲರಿಗಿಂತ ಹೆಚ್ಚಾಗಿ ಹಾಕಿದ್ರು ಅಂತ ಹೇಳ್ಬಿಡ್ತಾರೆ. ಯಾಕೆ ಅಂದ್ರೆ, ಅವರೆಲ್ಲ ತಮ್ಮಲ್ಲಿರುವಂತ ಪೂರ್ಣತೆಯಿಂದ ಕೊಟ್ರು. ಆದ್ರೆ ಈ ವಿಧವೆ ತನಗೆ ಇರುವಂತ ಜೀವನಕ್ಕೆ ಇರೋದನ್ನ ಏನ್ ಮಾಡ್ಬಿಟ್ರು, ಕೊಟ್ಬಿಟ್ಟು ಕಂಪ್ಲೀಟ್ ಆಗಿ ಕೊಟ್ಬಿಟ್ರು ನೋಡಿ. ಅದೇ ತರಾನೇ ಅದನ್ನೇ ದೇವರಿಗೆ ಮೆಚ್ಚಿದ ಮನಸ್ಸು ನೋಡಿ. ಇವರೆಲ್ಲ ಹೆಂಗ್ ಕೊಟ್ರು ಅಂದ್ರೆ, ಶ್ರೀಮಂತರೆಲ್ಲ ಈಗ ನೋಡಿ, ಉದಾಹರಣೆಗೆ ನನ್ನ ಹತ್ರ ಒಂದು 10 ಕೋಟಿ ರೂಪಾಯಿ ಇದೆ, ಐ ಹ್ಯಾವ್ 10 ಕ್ರೋರ್ಸ್. ನಾನೇನ್ ಮಾಡ್ತೀನಿ, ಒಂದು 1 ಲ್ಯಾಕ್ ನಾನೇನ್ ಮಾಡ್ತೀನಿ ಸಭೆಗೆ ಸೇವೆಗೆ ಏನ್ ಮಾಡ್ತೀನಿ ಕೊಡ್ತೀನಿ. ಇನ್ನೊಬ್ರು ಏನ್ ಮಾಡ್ತಾರಂದ್ರೆ, ಅವ್ರ ಹತ್ರ ಒಂದು 1,000 ರೂಪಾಯಿ ಇದೆ, ಇಲ್ಲ ಒಂದ್ ಏನ್ ಮಾಡ್ತಾರೆ ಒಂದು 100 ರೂಪಾಯಿ ಇದೆ, ಅದ್ರಲ್ಲಿ 50 ರೂಪಾಯಿ ಏನ್ ಮಾಡ್ತಾರೆ ಕೊಡ್ತಾರೆ. ಆಗ ನಾನ್ ಕೊಟ್ಟಿದ್ದು 1 ಲಕ್ಷ, ಅವ್ರು ಕೊಟ್ಟಿದ್ದು 50 ರೂಪಾಯಿ. ದೊಡ್ಡದು ಯಾವ್ದಂತ ಲೆಕ್ಕ ಹಾಕಿದ್ರೆ ನಾವೇನ್ ಹೇಳ್ತೀವಿ, ಒಂದು ಇವ್ರು 1 ಲ್ಯಾಕ್ ಕೊಟ್ರಲ್ಲ ಅಂತ ಹೇಳ್ತೀವಿ. ಆದ್ರೆ ನನ್ನ ಹತ್ರ 10 ಲಕ್ಷ ಇದೆ, ಅದ್ರಲ್ಲಿ 1 ಲ್ಯಾಕ್ ಕೊಟ್ಟಿದ್ದು ಏನಲ್ಲ ಅದು ದೊಡ್ಡದಲ್ಲ, ಆದ್ರೆ ಅವ್ರ ಹತ್ರ ಇದ್ದ ಬಡತನದಲ್ಲಿ ಕೊಟ್ರು. ಅದೇ ದೇವರು ಮೆಚ್ಚಿಸುವಂತ ಒಂದು ಕಾಣಿಕೆಯಾಗಿದೆ. ಆದ್ರಿಂದ ಪ್ರೀತಿಯ ಸಹೋದರರೇ, ನಮ್ಗೆ ಕಾಣಿಕೆ ವಿಷಯವಾಗಿ ಏನಿಲ್ಲ, ನಮ್ಗೆ ಏನು ರಿಸ್ಟ್ರಿಕ್ಷನ್ಸ್ ಯಾವ್ದಿಲ್ಲ. ನಾವು ಮನಸ್ಸು ನಮ್ಮ ಮನಸ್ಸಿಗೆ ಬಿಟ್ಟಿದ್ದು, ನಾವು ಏನ್ ಮಾಡ್ಬೋದು, ನಮ್ಮ ಮನಸ್ಸಿಗೆ ಇಷ್ಟ ಪ್ರಕಾರ ಕೊಡ್ಬೋದು, ನಮ್ಮ ಶಕ್ತಿಗೆ ತಕ್ಕಂತೆ ಕೊಡ್ಬೋದು. ಓಕೆನಾ, ಅದು ಸರಿಯಾಗಿ ನಾವು ನೋಡಿ ಕೊಡ್ಬೋದು ದೇವರ ಸೇವೆಗೂ. ಮತ್ತು ಸಹೋದರ ಸಹೋದರಿಯವರು ಕಷ್ಟದಲ್ಲಿ ಇರ್ಬೇಕಾದ್ರೆ, ಕೊರತಲ್ಲಿ ಇರ್ಬೇಕಾದ್ರೆ ಅವ್ರಿಗೆ ಮಾಡ್ಬೇಕು. ದಶಮ ಭಾಗ ಅಂತ ಒಂದು ಒಂದು ಮನುಷ್ಯರನ್ನ ಮಾತ್ರ ನಾವು ಇದು ಮಾಡೋದಿಲ್ಲ. ಅದು ನಾವು ಆತರನೇ ನಮ್ಮ ಸಭೆಗಳಲ್ಲಿ, ಯಾಕೆಂದ್ರೆ ವಾಕ್ಯ ಆ ತರ ಇಲ್ಲ. ಅದರಲ್ಲಿ 11ನೇ ವರ್ಷ ಹೋದ್ರೆ ಸಿಸ್ಟರ್, 11th ವರ್ಷ್
ಎಂಟನೇ ಅಧ್ಯಾಯ ಎರಡನೇ ಕೊರಿಂಥ ಎಂಟು ಹನ್ನೊಂದು ಕಾರ್ಯವನ್ನು ಪ್ರಾರಂಭಿಸುವುದಕ್ಕೆ ಏಕೆ ನಿಮ್ಮಲ್ಲಿ ಸಿದ್ಧ ಮನಸ್ಸು ಇತ್ತೋ ಹಾಗೆಯೇ ನಿಮ್ಮ ನಿಮ್ಮ ಸತ್ಯಾನುಸಾರವಾಗಿ ನೆರವೇರಿಸಿರಿ. ಕೊಡುವುದಕ್ಕೆ ಮನಸ್ಸುಳ್ಳವನಾಗಿರುವಲ್ಲಿ ಅವನು ತನ್ನಲ್ಲಿ ಇರುವುದಕ್ಕೆ ಅನುಸಾರವಾಗಿ ಕೊಟ್ಟರೆ ಅದು ಸಮರ್ಪಕವಾಗಿರುವುದು. ತನ್ನಲ್ಲಿ ಎಷ್ಟು ಆಗುತ್ತೆ ಅಷ್ಟೇ ಕೊಡ್ರಿ ಅಂತ. ಈಗ ನನ್ನ ಹತ್ರ 10 ರೂಪಾಯಿ ಕೊಡಕ್ಕಾಗತ್ತ 10 ರೂಪಾಯಿ ಮಾಡ್ರಿ, ಇಲ್ಲ ನನ್ನ ಹತ್ರ ಅವ್ರು ಬಂದು 1000 ರೂಪಾಯಿ ಕೊಟ್ರು ನಾನು ಕೂಡ ಹೆಂಗಾದ್ರೂ ಸಾಲ ಮಾಡಿ ಆದ್ರೂ 1000 ರೂಪಾಯಿ ಕೊಡ್ತೀನಿ ಅಂತ ನಾವ್ ಏನ್ ಮಾಡ್ಬೋದು? ಈ ತರ ಎಲ್ಲ ಮಾಡಕ್ ಹೋಗ್ಬಾರ್ದು, ಕಾಂಪಿಟೇಷನ್ ಮಾಡಿ ಮಾಡಕ್ ಹೋಗ್ಬಾರ್ದು. ದೇವ್ರು ನಿಮ್ಮನ್ನ ಮೆಚ್ಚಿಸ್ತಾರೆ ದೇವ್ರು. ಅದೇ ಹೆಂಗ ವಿಧವಿನ ಏ ಸಮಯ ಇಲ್ದ್ರಲ್ಲ ಅದೇ ತರ. ಕಂಟಿನ್ಯೂ ಮಾಡಿ ಮಿಸ್ ಸಿಸ್ಟರ್. ಅವನಿಗೆ ಇಲ್ಲದನ್ನು ದೇವರು ಕೇಳಿಕೊಳ್ಳುವುದಿಲ್ಲ. ಇತರರಿಗೆ ಕಷ್ಟ ಪರಿಹಾರವು ನಿಮಗೆ ಕಷ್ಟವು ಉಂಟಾಗಬೇಕೆಂದು ನನ್ನ ತಾತ್ಪರ್ಯವಲ್ಲ. ಸಮಾನತ್ವಿರವಾಗಿರಬೇಕೆಂಬುದೇ ನನ್ನ ತಾತ್ಪರ್ಯ. ಸರಿನಾ? ಓದ್ಬಿಡಿ, ಓದಿ ಓದಿ. ಸದ್ಯಕ್ಕೆ ನಿಮ್ಮ ಸಮೃದ್ಧಿಯು ಅವರ ಕೊರತೆಯನ್ನು ನೀಗಿಸುತ್ತದೆ, ಮುಂದೆ ಅವರ ಸಮೃದ್ಧಿಯು ನಿಮ್ಮ ಕೊರತೆಯನ್ನು ನೀಗಿಸುವುದು. ಹೀಗೆ ಸಮಾನತ್ವವು ಉಂಟಾಗುವುದು. ಆಮೇಲೆ ಬಹಳ ಕೂಡಿಸಿದವನಿಗೆ ಏನೂ ಹೆಚ್ಚಾಗಲಿಲ್ಲ, ಸ್ವಲ್ಪವಾಗಿ ಕೂಡಿಸಿದವನಿಗೆ ಏನೂ ಕಡಿಮೆ ಆಗಲಿಲ್ಲ ಎಂದು ಶಾಸ್ತ್ರದಲ್ಲಿ ಬರೆದಿರುವ ಪ್ರಕಾರವಾಗುವುದು. ನಿಮ್ಮ ವಿಷಯವಾಗಿ ನನಗಿರುವ ಇತ ಚಿಂತನೆಯನ್ನು ದೇವರು ತೀತನ ಹೃದಯದಲ್ಲಿ ಹುಟ್ಟಿಸಿದ್ದಕ್ಕಾಗಿ ಆತನಿಗೆ ಸ್ತೋತ್ರವಾಗಲಿ. ಅವನು ನಿಮ್ಮ ಸರಿ ಸಾಕು, ಥ್ಯಾಂಕ್ ಯು. ಸರ್, ಇಲ್ಲಿ ಅದೇ ಪ್ರಾಬ್ಲರ್ ಹೇಳಿದ ಪ್ರಕಾರ ನಾವು ಸಮಯ ನೆರೆಯಾಗಿ ಮಾಡಬೇಕು. ನಮ್ಗೆ ಕಷ್ಟ ಬೇರೆಯವ್ರಿಗೆ ಅದಂತಲ್ಲ, ನಮ್ಮಿಂದ ಆದಷ್ಟು ನಾವು ಮಾಡೋಣ. ಸೊ ತುಂಬಾ ಟೈಮ್ ತಗೊಂಡಿದೀನಿ ಪ್ರಿಯ ಸೌರ ಸೌರೇ. ಇವತ್ತು ನಾವು ನೋಡಿದಂತ ವಿಷಯ ಉಪವಾಸ ಬಗ್ಗೆ, ಪ್ರಾರ್ಥನೆ ಬಗ್ಗೆ, ಅದೇ ನಾವು ನೋಡಿದ ದೇವರನ್ನ ಆರಾಧನೆ ಮಾಡುವ ವಿಷಯವಾಗಿ ನೋಡೋದಾದ್ರೆ, ನಾವು ನೋಡಿದ ನಮ್ಮ ಜೀವನವನ್ನ ಸಜೀವ ಯಜ್ಞವಾಗಿ ಅರ್ಪಿಸುವುದೇ ವಿವೇಕಪೂರ್ವವಾದ ಆರಾಧನೆ. ನಾವು ಮಾಡುವಂತ ಪ್ರಾರ್ಥನೆಗಳ ಬಗ್ಗೆ ನೋಡೋದು, ಪ್ರೇಯರ್ಸ್ ಅಂದ್ರೆ ಎಂತ ಪ್ರಯತ್ನಗಳು ನಾವು ಮಾಡ್ಬೇಕು, ಏನ್ ವಿಷಯಕ್ಕಾಗಿ, ಹೆಂಗೆ ಜನರು ನೋಡ್ಬೇಕಂತ ಉದ್ದೇಶವಾಗಿ ಮಾಡ್ತಾ ಇದ್ದೀವ ಅಲ್ವಾ? ಒಂದು ನನ್ನ ತಂದೆಗೆ ಗೊತ್ತಿರೋ ಪ್ರಕಾರ ರಹಸ್ಯವಾಗಿ ನಮ್ಮ ಆತ್ಮಿಕ ಒಂದು ಸೀಕ್ರೆಟ್ ಆಗಿದೆ ಅಂತ ನೋಡೋದು. ಆಮೇಲೆ ಫಾಸ್ಟಿಂಗ್ ಬಗ್ಗೆ ನೋಡೋದು, ಕೊನೆದಾಗಿ ಆಫರಿಂಗ್ ಬಗ್ಗೆ ಕೂಡ ನಾವು ನೋಡೋದು. ಸೊ ಅದರಿಂದ ನಮ್ಗೆ ದೇವ್ರು ನಮ್ಮ ಹತ್ರ ಎದುರು ನೋಡೋದಲ್ಲ, ಆತ್ಮಿಕ ವಿಷಯನೇ, ಮರೆಯಾಗಿ ಇರುವಂತ ವಿಷಯನೇ ಎದುರು ನೋಡ್ತಾರೆ. ಆದ್ರೆ ಅನ್ಯಾನಿಗಳು, ಹೆಸರು ಕ್ರೈಸ್ತರು, ಬೇರೆಯವರೆಲ್ಲ ಕೂಡ ಹೆಂಗೆ ಅಂದ್ರೆ ಬೇರೆಯವ್ರು ಮಾಡ್ತಾ ಅಂದ್ರೆ ಬೇರೆಯವ್ರು ನೋಡ್ಬೇಕಂತ ಉದ್ದೇಶದಿಂದಲೂ ಒಂದು ಫಾರ್ಮಾಲಿಟಿಯಾಗಿ ಮಾಡ್ತಾ ಇರೋದು. ಫಾರ್ಮಾಲಿಟಿಯಾಗಿ ಯಾವ್ದು ಮಾಡಿದ್ರು ಕೂಡ ದೇವ್ರ ಅದನ್ನ ಸ್ವೀಕಾರ ಮಾಡೋದಿಲ್ಲ ಎಂಬುದಾಗಿ ನೋಡ್ದು. ಸಾರಿ ಮಾಡ್ಕೊಳ್ಳಿ ಎಲ್ಲರೂ, ತುಂಬಾ ಸಮಯ ತಕೊಂಡಿದೀನಿ. ದೇವ್ರು ನಿಮ್ಮನ್ನೆಲ್ಲರನ್ನ ಕೂಡ ಆಶೀರ್ವದಿಸ್ಲಿ. ಏನೋ ಡೌಟ್ ಇದ್ರೆ ಆಮೇಲೆ ಏನ್ ಮಾಡೋಣ, ಇದ್ರ ವಿಷಯವಾಗಿ ನಾವು ಪ್ರಾರ್ಥನೆ ಎಲ್ಲ ಮುಗಿಸೋದ ಮೇಲೆ ನಾವು ಮುಂದುವರ್ಸೋಣ. Thank you, everyone. Thank you, brothers and sisters. God bless you all. Thank you, Christopher. Brother. Prithya, Saudara. Thank you, brother. Okay, okay. Brother. Thank you, brother. Okay. Okay, continue, brother. Thank you, brother. Joshua, video off, brother. Joshua. Off, brother. Okay. Thank you, brothers and sisters. Prithya, Saudara, Matu, Saudara. Now, not back, brother. ಸಹೋದರಾದಂತ ಕ್ರಿಸ್ಟೋಫರ್ ಬ್ರದರ್ ಅವರು ತುಂಬಾ ಸುಲಭವಾಗಿ